ಪ್ರಶ್ನೆ ಬಂದಿದೆ ಅದು ನಿನ್ನೆ ಶಾಕುಂತಲದಲ್ಲಿ ತಿರ್ಗ ಮಹಾಭಾರತದಲ್ಲಿ ಎಷ್ಟೇ ನವರ್ಜಿತ ಅಂತ ಹೇಳಿದ್ದು ನಮ್ಮನ್ನು ಯಾರ ಕೈನಲ್ಲಿ ಇಟ್ಬಿಡ್ತೀಯಾ ಅಂತ ಅನ್ನೋದಕ್ಕೆ ಸ್ವಭಾವೋಕ್ತಿ ಅನ್ನೋ ಅಲಂಕಾರ ಇದೆಯಾ ಅಂತ ಇಲ್ಲ ನಾವು ಶಾಸ್ತ್ರದ ಟೆಕ್ನಿಕಾಲಿಟಿಯ ಚೌಕಟ್ಟಿನಲ್ಲಿ ನೋಡೋದಿದ್ರೆ ಸೂಕ್ಷ್ಮ ವಸ್ತು ನಿರೀಕ್ಷಣಂ ಸ್ವಭಾವೋಕ್ತಿ ಅಂತ ಅಂತಾರೆ ವಿವರಗಳು ತುಂಬಾ ಇರಬೇಕು ಅಂತ ಹೇಳ್ಬಿಟ್ಟು ಭಾಮನ ಕಾವ್ಯಾಲಂಕಾರದಲ್ಲಿ ಗೊತ್ತಾಗುತ್ತೆ ದಂಡಿಯಲ್ಲಿ ಕೂಡ ಗತೋಸ್ತ ಮರ್ಕೋ ಬಾತ್ ಭಾತಿ ಇಂದು ಯಾಂತಿವಾತ ವಾಸಾಯ ಪಕ್ಷಿಣ ಅಂತೆಲ್ಲ ಹೇಳ್ತಾ ಸೂರ್ಯ ಮುಳುಗಿದ ಪಕ್ಷಿಗಳ ಗೂಡುಗೆ ಹೋದವು ಈ ಥರದ್ದೆಲ್ಲ ಏನು ಕಾವ್ಯ ಆಗೋದಿಲ್ಲ ಅಂತ ಭಾಮಹ ಹೇಳಿದಾಗ ದಂಡಿ ಅದಕ್ಕಿಲ್ಲ ಕಾವ್ಯ ಆಗುತ್ತೆ ಅಂದರೆ ಅದು ಕಾಲ ಸೂಚನೆ ಇದೆ ಅಂತ ಹೇಳ್ಬಿಟ್ಟಂತಾನೆ ಅಂದರೆ ಅದು ಮುಂದೆ ವಸ್ತುಧ್ವನಿ ಎನ್ನುವ ಪ್ರಕಾರ ಬರುತ್ತೆ ಅಲ್ಲಿಗೆ ಬರುತ್ತೆ ಅಂತ ಸ್ವಭಾವೋಕ್ತಿ ಆಗಬೇಕು ಅಂದರೆ ವಿವರಗಳು ಇರಬೇಕು ಈಗ ಶಾಕುಂತಲದ್ದೇ ಮತ್ತೊಂದು ಪದ್ಯ ನೋಡಿದರೆ ಗ್ರೀವಾಭಂಗಾಭಿರಾಮಂ ಮುಹುರನುಪತತಿ ಸ್ಯಂದನೆ ಬದ್ಧ ದೃಷ್ಟಿ ಪಶ್ಚಾರ್ಧೇನ ಪ್ರವಿಷ್ಟ ಶರಪತನ ಭಯತ್ ಭೂಯಸಾಪೂರ್ವಕಾಯ ದರ್ಭೈರರ್ಧಾವಲೀಡೈ ಶ್ರಮವಿವ್ರತ ಮುಖಭ್ರಂಶಿಭಿ ಕೀರ್ಣವರ್ತ್ಮ ಪಶ್ಯೋದಗ್ರಪ್ಲುತತ್ವಾತ್ ವಿಯತಿ ಬಹುತರಂ ಸ್ತೋಕಮುರ್ವ್ಯಾಂ ಪ್ರಯಾತಿ ಅಂತ ಜಿಂಕೆ ಅದು ಕೊರಳನ್ನ ಹಿಂದಕ್ಕೆ ತಿರುಗಿಸಿಕೊಂಡಿದೆ ಆಮೇಲಿಂದ ಅದು ಭಯದಿಂದ ತನ್ನ ಕಡೆಗೆ ಬಾಣ ಎಲ್ಲಿ ಬಿದ್ದು ಬಿಡುತ್ತೋ ಅನ್ನುವ ಹೆದರಿಕೆಯಿಂದ ಆ ಒಂದು ರಥದ ಕಡೆಗೇನೆ ತಿರುಗಿ ನೋಡ್ತಾ ಇದೆ ಮತ್ತೆ ಆಗಷ್ಟೇ ಹಸಿರು ಹುಲ್ಲನ್ನು ತಿಂದಿದೆ ದರ್ಭೆಗಳನ್ನು ಅದು ಬಾಯಲ್ಲಿ ಇನ್ನೂ ಪೂರ್ತಿಯಾಗಿ ಜಗಿತಾ ಇಲ್ಲ ಅಷ್ಟೊತ್ತಿಗೆ ಸುಸ್ತಾಗಿ ಓಡ್ತಾ ಇರೋದ್ರಿಂದ ಅದಕ್ಕೆ ಬಾಯಲ್ಲಿ ನೊರೆ ಬಂದು ಆ ದರ್ಭೆ ಜಾರಿ ಅಲ್ಲಲ್ಲೇ ಅದರ ತುಂಡು ತುಣುಕುಗಳು ಹೋಗ್ತಾ ಅದರ ದಾರಿನ ತೋರ್ಪಡಿಸ್ತಾ ಇದೆ ಮತ್ತೆ ಹೆದರಿಕೆಯಿಂದ ಹಿಂದಿನ ಶರೀರ ಭಾಗವನ್ನು ಮುಂದಕ್ಕೆ ಸೇರಿಸಿಕೊಂಡಂತೆ ಕಾಣಿಸ್ತಾ ಇದೆ ಆಮೇಲೆ ಅದು ಎಷ್ಟು ವೇಗವಾಗಿ ಓಡ್ತಾ ಇದೆ ಅಂದರೆ ನೆಲಕ್ಕಿಂತ ಜಾಸ್ತಿ ಆಕಾಶದಲ್ಲೇ ಇದೆ ಅಂತ ಈ ಸೂಕ್ಷ್ಮವಾದ ಅಬ್ಸರ್ವೇಷನ್ ಇದೆಯಲ್ಲ ಅದು ನೀವು ಹೇಳಿದಂಥ ಆ ಒಂದು ಎರಡು ಸಂದರ್ಭ ಯಾವುದಿದೆ ಶಾಕುಂತಲದಲ್ಲಿ ಮತ್ತೆ ಬರೋದೊಳಗೆ ಆ ಸೂಕ್ಷ್ಮ ಸ್ವಭಾವಗಳ ಮೈಕ್ರೋಸ್ಕೋಪಿಕ್ ಅಬ್ಸರ್ವೇಷನ್ ಇಲ್ಲ ನಾವು ನೀವು ಎಲ್ಲ ಮಾತಾಡುವಾಗ ಬರ್ತಕ್ಕಂಥದ್ದು ಅಯ್ಯೋ ನಾನು ಹೋಗ್ತೀನಿ ಅಂದರೆ ಹಾಗಿದ್ರೆ ನಂಪಾಡ್ ಏನು ಅಂತ ಕೇಳ್ತಕ್ಕಂಥದ್ದು ಏನಪ್ಪಾ ನನಗೊಬ್ಬ ಮಗನ್ನು ಉಳಿಸ್ಕೊಡ್ಲಿಲ್ಲ ನೀನು ಸಾಯೋಕಾಲಕ್ಕೊಂದು ಊರಿಗೆ ಊರಿಗೋಲು ಇಲ್ಲದಂತೆ ಮಾಡಿಬಿಟ್ಟಿಯಲ್ಲ ಅನ್ನುವಲ್ಲಿ ಲೋಕರೂಢಿಯಾದ ಮಾತು ಕಾಣಿಸುತ್ತೆ ಆ ಥರ ಅಲಂಕಾರಗಳನ್ನು ಪ್ರತಿಯೊಂದು ಉಕ್ತಿಯಲ್ಲಿಯೂ ಪ್ರಯತ್ನಪೂರ್ವಕವಾಗಿ ಕಲ್ಪಿಸಬಹುದು ಹಾಗೆ ಕಲ್ಪಿಸಿದ್ರೆ ದಂಡಿಯೇ ಹೇಳ್ತಾನೆ ಕಸ್ತಾನ್ ಕಾರ್ಸ್ನಿಯನ ವಕ್ಷತೆ ಯಾರಿಗೆ ತಾನೆ ಪೂರ್ಣವಾಗಿ ಹೇಳೋಕ್ಕಾಗುತ್ತೆ ಸ್ಫುಟಾಲಂಕಾರ ಅಂತ ಪೂಜನೀಯರಾದ ಕೆ ಕೃಷ್ಣಮೂರ್ತಿಗಳ ಅಭಿಪ್ರಾಯದಲ್ಲಿ ಹೇಳೋದ್ರೆ ಸ್ಫುಟ ಅಲಂಕಾರ ಅಂತ ಸಾಮಾನ್ಯ ಏನು ಒಂದು ನೂರು ನೂರಿಪ್ಪತ್ತು ಅಲಂಕಾರಗಳಿವೆ ಆ ಚೌಕಟ್ಟಿನಲ್ಲಿ ಇದು ಸ್ವಭಾವೋಕ್ತಿ ಆಗೋದಿಲ್ಲ ಫ್ಯಾಕ್ಟ್ ನಾನು ದೊಡ್ಡ ನೂರು ಪೇಜಿನಷ್ಟು ಉದ್ದವಾದಂಥ ಸ್ವಭಾವೋಕ್ತಿ ಸಮಸ್ಯೆ ಒಂದು ಲೇಖನವನ್ನೇ ಬರೆದಿದ್ದೀನಿ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಸ್ವಭಾವೋಕ್ತಿ ಅನ್ನೋದಕ್ಕೆ ಬದಲಾಗಿ ಅದಕ್ಕೆ ವ್ಯಾಖ್ಯಾಲಂಕಾರ ಅಂತ ಕೊಡಬಹುದು ಅಂತ ಈಗ ಬರಿಗಣ್ಣಿಂದ ನೋಡೋದಿಕ್ಕೂ ಮೈಕ್ರೋಸ್ಕೋಪಿಂದ ನೋಡೋದಕ್ಕೂ ವ್ಯತ್ಯಾಸ ಏನಂದ್ರೆ ಅದೇ ಕಾಣೋದು ಅದೇ ಜೀವಕೋಶ ಅದೇ ಸಸ್ಯಕೋಶವೋ ಪ್ರಾಣಿಕೋಶವೋ ಆದರೆ ಅದರ ವಿವರಗಳು ಹೆಚ್ಚಿರುತ್ತವೆ ಸ್ವಭಾವಕ್ತಿಯಲ್ಲಿ ವಿವರಗಳ ಸಾಮಗ್ರಿ ಬಾಹುಳ್ಯ ಜಾಸ್ತಿ ಇರುತ್ತೆ ಅದರಿಂದ ಅಲ್ಲಿ ಅಲಂಕಾರ ಇದೆ ಅಂತ ಹೇಳೋದಾದರೆ ಬರೋ ಸಮಸ್ಯೆ ಅದನ್ನು ಹೇಳಿಬಿಡ್ತೀನಿ ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತ ಹೇಳಿಬಿಟ್ಟ ವಿಶ್ವನಾಥ ಅದ ತಕ್ಷಣ ರಸ ಸ್ಪರ್ಶ ಇಲ್ಲದಿರೋ ವಾಕ್ಯ ಯಾವುದು ಎಲ್ಲಿಯೂ ವಾಕ್ಯ ಯಾವುದೇ ವಾಕ್ಯದಲ್ಲಿಯೂ ರಸ ಇದೆ ಅಂತ ಹೇಳಬೇಕಾಗುತ್ತೆ ಹಾಗೆ ಯಾವ ಒಂದು ಸ್ಟೇಟ್ಮೆಂಟ್ನಲ್ಲೂ ಧ್ವನಿ ಇರಬಹುದು ಅಂತ ಹೇಳ್ಬೋದಾಗುತ್ತೆ ಅದರಿಂದ ನಸರ್ವತ್ತ ಧ್ವನಿರಾಗಿಣ ಭಾವ್ಯಂ ಅಂತ ಆನಂದ ಹೇಳ ಆನಂದವರ್ಧನ ಹೇಳದಂತೆ ನಸರ್ವತ್ರ ಅಲಂಕಾರ ರಾಗಿಣ ಭಾವ್ಯಂ ಅಂತಲೂ ಹೇಳಬೇಕಾಗತ್ತೆ ಎಲ್ಲ ಕಡೆ ಪ್ರಸ್ಫುಟ ಅಲಂಕಾರ ನೋಡೋಕ್ಕಾಗೋಲ್ಲ ಅದರಿಂದ ಬಾಹುಳ್ಯ ಪ್ರಾಧಾನ್ಯ ಈ ಉದಾಹರಣೆಗೆ ನಾವು ಮಾತಾಡುವಾಗಲೇ ಒಂದು ಎರಡು ಮೂರು ಸಂಗೀತ ಸ್ವರಗಳು ಇದ್ದೇ ಇರುತ್ತವೆ ಆದರೆ ಅದನ್ನು ಸಂಗೀತ ಅಂತ ನಾವು ಹೇಳೋಕ್ಕಾಗೋಲ್ಲ ಪ್ರಸ್ಫುಟ ರಾಗಕ್ಕೆ ಒಂದು ಐದಾದರೂ ಸ್ವರ ಇರಬೇಕು ಅಂತ ಪ್ರಾಚೀನರ ರೂಢಿ ಆಧುನಿಕ ಕಾಲದಲ್ಲಿ ಬಾಲಮುರಳಿ ಕೃಷ್ಣರು ಮೂರು ನಾಲ್ಕು ಸ್ವರಗಳಿಂದಲೂ ರಾಗ ಮಾಡಿದ್ದಾರೆ ಆದರೆ ಅವುಗಳ ರಂಜಕತ್ವ ಒಬ್ಬ ವ್ಯಕ್ತಿಯ ಸಾಧನೆಯಿಂದ ತೀರ್ಮಾನ ಆಗೋಲ್ಲ ಒಂದು ಸಮುದಾಯಕ್ಕೆ ಅದರಲ್ಲಿ ರಂಜಕತ್ವ ನಿರ್ಮಾಣಕ್ಕೆ ಆಸ್ವಾದಕ್ಕೆ ಸಿಗಬೇಕು ಆ ರೀತಿಯಲ್ಲೇನೆ ಈ ಸ್ಟೇಟ್ಮೆಂಟ್ಸ್ ಅನ್ನು ತೆಗೆದುಕೊಳ್ಳಬಹುದು ಅಂತ ಅನ್ಸುತ್ತೆ ಏನಂದರೆ ಅಲ್ಲಿ ನಾವು ಹೇಳಬಹುದಾದದಿಷ್ಟೇ ಅಸಂಲಕ್ಷ್ಯ ಕ್ರಮ ವ್ಯಂಗ್ಯದ ರಸಧ್ವನಿ ಅಲ್ಲಿ ಇದೆ ಅದು ಪ್ರಕರಣ ಬಲದಿಂದ ಬರತಕ್ಕಂಥದ್ದು ಅಂದರೆ ಇಡೀ ಕಾಂಟೆಕ್ಸ್ಟ್ ಅಲ್ಲಿ ಓದುವಾಗ ಗೊತ್ತಾಗುತ್ತೆ ಧ್ವನ್ಯಾಲೋಕದ ಪ್ರಕರಣಕ್ಕೆ ಮುಂದೆ ತೆಗೆದುಕೊಳ್ಬೇಕಾದ್ದು ಈಗಲೇ ಸಂದರ್ಭವಶಾತ್ ಹೇಳಬೇಕು ಅಂದರೆ ಭಾಮಹ ದಂಡಿಯ ಬಗ್ಗೆ ಆಕ್ಷೇಪ ಮಾಡ್ತಾನೆ ದಂಡಿ ಭಾಮಹನ ಬಗ್ಗೆ ಆಕ್ಷೇಪ ಮಾಡ್ತಾನೆ ಅಂತ ಹೇಗೆ ಬೇಕಾದರೂ ಇಟ್ಕೊಳ್ಬೋದು ನಮಗಿನ್ನೂ ಕಾಲ ನಿಶ್ಚಪ್ರಚವಾಗಿಲ್ಲ ಆದರೆ ಗತೋಸ್ತಮರ್ಕಃ ಭಾತಿ ಇಂದು ಇವೆಲ್ಲ ಕೂಡ ವರ್ತಾ ಪ್ರಚಕ್ಷತೆ ಅಂತ ಭಾಮಹ ಡಿಸ್ಮಿಸ್ ಮಾಡ್ತಾನೆ ಸೂರ್ಯ ಮುಳುಗಿದ ಅನ್ನೋದ್ರೊಳಗೆ ಏನು ಅಂತ ದಂಡಿ ಇಲ್ಲ ಅದರೊಳಗೆ ಕಾಲಸೂಚನೆ ಇದೆ ಅಂತ ಕಾಲಸೂಚನೆಯಿಂದ ಏನಾಗಬೇಕಾಗಿದೆ ಅಂತ ದಂಡಿ ಹೇಳಿಲ್ಲ ಆ ಕಾಲಸೂಚನೆ ಸೂರ್ಯ ಮುಳುಗ್ತಾ ಇದ್ದಾನೆ ಅನ್ನೋದು ಹೀಗೆ ಒಂದು ಕ್ಯಾಶುವಲ್ ಸ್ಟೇಟ್ಮೆಂಟ್ ಆಗಿ ಬಂದಾಗ ಬರೋದಿಲ್ಲ ಒಂದು ಆವರಣ ಬೇಕಾಗುತ್ತೆ ಅದಕ್ಕೆ ವಿಭಾವಾನುಭಾವ ಸಾಮಗ್ರಿ ಅಂತ ಕರಿತೀವಿ ಉದಾಹರಣೆಗೆ ಅರ್ಜುನ ನಾಳೆ ಕಚರಿ ಜನದ ತೊಡವನ ತೊಡವಿನ ತೋಳನವನಸು ಅಪ್ಪದಿದ್ದರೆ ಕಾಳಗದೊಳು ದೇಹವನ್ನು ಬಿಸುಡವನು ಅಗ್ನಿಕುಂಡದೊಳಿ ಅಂತ ಹೇಳ್ಬಿಟ್ಟು ಜಯದ್ರಥ ವಧೆ ಮಾಡದೇ ಇದ್ರೆ ನಾನು ಸಾಯ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾನಲ್ಲ ಹಾಗೆ ಮಾಡುವಾಗ ಕೃಷ್ಣನ ಜೊತೆ ರಥದಲ್ಲಿ ಕೂತು ಎಲ್ಲಿ ಜಯದ್ರಥ ಎಲ್ಲಿ ಜಯದ್ರಥ ಅಂತ ನೋಡುವಾಗ ಗತೋಸ್ತಮರ್ಕಃ ಸೂರ್ಯ ಮುಳುಗೇ ಬಿಟ್ನಲ್ಲ ಅಂತ ಅಂತಂದರೆ ಅರ್ಜುನ ಸಾಯ್ತಾನೆ ಇನ್ನು ಧರ್ಮರಾಜ ಸಾಯ್ತಾನೆ ಪಾಂಡವರ ಪರಾಭವ ಇಷ್ಟು ಉಂಟಾಗುತ್ತೆ ಇದಕ್ಕೊಂದು ವಿಶಿಷ್ಟವಾದ ಭಿತ್ತಿ ಬೇಕಾಗುತ್ತೆ ಅಲಂಕಾರಕ್ಕೆ ವಾಕ್ಯಸ್ತರದಲ್ಲಿ ಮಾತ್ರ ಕೆಲಸ ಮಾಡೋದರಿಂದಾಗಿ ಆ ವಾಕ್ಯದೊಳಗೆ ಆ ಭಿತ್ತಿಗೆ ಅವಕಾಶ ಇರೋದಿಲ್ಲ ಅದರಿಂದಲೇ ನಾವು ನಾವು ರಸಧ್ವನಿ ಅಂತ ಅನ್ನಬೇಕು ಅಂತಂದ್ರೆ ಒಂದು ಪ್ರಕರಣವನ್ನೇ ಇಟ್ಟುಕೊಳ್ಬೇಕು ಮುಕ್ತಕಗಳಲ್ಲಿ ಕೂಡ ಪೂರ್ವಾಪರ ವಿವರಣ ನಿರಪೇಕ್ಷವಾಗಿರುವಂಥದ್ದು ಮುಕ್ತಕ ಅಂತ ಮುಕ್ತಕದ ಲಕ್ಷಣ ಒಂದು ಬಿಡಿ ಪದ್ಯದಲ್ಲಿ ರಸವತ್ತಾಗಿ ಕಾಣಿಸಬೇಕು ಅಂದರೆ ಒಂದು ಮಟ್ಟಕ್ಕೆ ವಿಭಾವಾನುಭಾವ ಸಾಮಗ್ರಿ ಇರಬೇಕು ಕೆಲವೊಂದು ಲೋಪ ಆದರೂ ಪರವಾಗಿಲ್ಲ ಅಂತ ಅಲಂಕಾರಿಕರು ಹೇಳ್ತಾರೆ ಆದರೆ ಅಷ್ಟು ತೀವ್ರವಾಗಿ ಸೆಳೆಯುವಂಥ ರೀತಿಯಲ್ಲಿ ಇರಬೇಕಾಗುತ್ತದೆ ಉದಾಹರಣೆಗೆ ನಾವು ಅಪಿಸ್ವರ್ಣಮಯಿ ಲಂಕಾ ನಮೆ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಇದು ರಾಮಾಯಣದಲ್ಲಿ ಸಿಗೋಲ್ಲ ಹನುಮನ್ ನಾಟಕದಲ್ಲಿ ಒಂದು ಆಲಂಕಾರಿಕ ಗ್ರಂಥದಲ್ಲಿ ಉಲ್ಲೇಖ ಇದೆ ಆದರೂ ಈಗಿನ ಎರಡು ಹನುಮನ್ ನಾಟಕಗಳ ಆವೃತ್ತಿಯಲ್ಲೂ ಸಿಗೋಲ್ಲ ಅದಕ್ಕೆ ಆಕಾರ ಬಹಳ ಕಷ್ಟ ಇದೆ ಆದರೆ ಇಲ್ಲಿ ನನಗೆ ಲಂಕೆ ಬಂಗಾರದ್ದಾದರೂ ಇಷ್ಟವಾಗೋದಿಲ್ಲ ಲಕ್ಷ್ಮಣ ತಾಯಿ ಮತ್ತೆ ತಾಯ್ನಾಡು ತುಂಬ ಸ್ವರ್ಗಕ್ಕಿಂತ ಮಿಗಿಲಾದದ್ದು ಅಂತ ಹೇಳುವಾಗ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತನ್ನುವಲ್ಲಿ ಅದು ಬೇಕಾದರೆ ಲೋಕೋಕ್ತಿ ಅಂತಕ್ಕಂಥ ಒಂದು ಅಲಂಕಾರ ಇದೆ ಅಂತ ಹೇಳಬಹುದು ಕೋಲೆಯಾನಂದದ ಪ್ರಕಾರ ನೋಡಿದ್ರೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಒಂದು ನಾಣ್ನುಡಿ ಒಂದು ನಾಣ್ನುಡಿಯನ್ನು ಕೊಡ್ತಾ ಇದ್ದಾನೆ ಅದರಿಂದ ಲೋಕೋಕ್ತಿ ಅಲಂಕಾರ ಅಂತ ಈ ಲೋಕೋಕ್ತಿ ಅಲಂಕಾರದ ಮೂಲಕವಾಗಿ ಇಲ್ಲಿ ದೇಶದ ಭಕ್ತಿ ಎಲ್ಲ ಚೆನ್ನಾಗಿ ಗೊತ್ತಾಗ್ತಾ ಇದೆ ಅದರಿಂದ ಅದನ್ನ ಪ್ರೇಯ ಅಂತ ರಸವದಾದ್ಯ ಅಲಂಕಾರಗಳಲ್ಲಿ ಸೇರಿಸಬಹುದು ರಾಮನಿಗೆ ತಾಯ್ನಾಡಿನ ಬಗ್ಗೆ ಇರತಕ್ಕಂಥ ಪ್ರೇಮ ಪ್ರೀತಿ ಹಾಗಾಗಿ ಊರ್ಜಸ್ವಿ ಸಮಾಹಿತ ಅಲಂಕಾರ ಇತ್ಯಾದಿ ರಸವದಾದ್ಯ ಅಲಂಕಾರಗಳು ಅಂತ ಆನಂದವರ್ಧನ ಅಭಿಪ್ರಾಯ ಪಡ್ತಾನೆ ಆದರೆ ಇದು ಇಡೀ ರಾಮಾಯಣದ ಕಲ್ಪನೆ ನಮ್ಮ ಮನಸ್ಸಿನಲ್ಲಿದ್ದಾಗ ತುಂಬಾ ಆಸ್ವಾದ್ಯವಾಗುವಷ್ಟು ಪ್ರತ್ಯೇಕವಾಗಿ ತೆಗೆದಿಟ್ಬಿಟ್ರೆ ಲಕ್ಷ್ಮಣ ಲಂಕೆ ಬಂಗಾರದ ಆಗಿದ್ರೂ ತೊಂದರೆ ಇಲ್ಲ ಆದರೆ ನನಗೆ ಜನನಿ ಮತ್ತೆ ಜನ್ಮಭೂಮಿ ದೊಡ್ಡದು ಅಂತ ಅನ್ನೋದನ್ನು ಲಕ್ಷ್ಮಣ ಅನ್ನೋದಕ್ಕೆ ಬದಲಾಗಿ ಇನ್ಯಾವುದೋ ಒಬ್ಬ ಶ್ಯಾಮಣ್ಣ ಅಂತ ಅಪಿಸ್ವರ್ಣಮಯಿ ಶ್ಯಾಮ ನಮಯ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರಿಯಸಿ ಅಂತಂದ್ರೆ ಅವನು ಯಾರೋ ಅವನ ಹಿನ್ನೆಲೆ ಏನೋ ಗೊತ್ತಿಲ್ಲ ಲಂಕೇಶ್ವರನನ್ನ ಗೆದ್ದವನು ಇಡೀ ಲಂಕೆ ಅವನಿಗೆ ಪಾದಾಕ್ರಾಂತವಾಗಿದೆ ಅಯೋಧ್ಯೆ ಸಿಂಹಾಸನವನ್ನು ಬಿಟ್ಟು ಬಂದವನು ಹದಿನಾಲ್ಕು ವರ್ಷ ದೂರ ಇದ್ದವನು ಅಷ್ಟಿದ್ರೂ ಅವನಿಗೆ ಆ ಕಡೆಗೆ ಹೋಗಬೇಕು ಅಂತಿದೆ ಮತ್ತೆ ಅಯೋಧ್ಯಾಕಾಂಡದಲ್ಲಿ ಅವನು ವಾಪಸ್ಸು ಬರೋಕ್ಕೆ ಮುನ್ನ ಅಂದರೆ ತನ್ನ ಊರಿನಿಂದ ಕಾಡಿಗೆ ಹೊರಡುವಾಗ ಅವನು ಅಯೋಧ್ಯಾಪುರಿಯ ಕಡೆಗೆ ಅಭಿಮುಖವಾಗಿ ನಿಂತುಕೊಂಡು ಇಕ್ಷ್ವಾಕು ಜನಪಾಲಿತೆ ಅಂತ ಗೌರವಿಸಿ ನಮಸ್ಕಾರ ಮಾಡ್ತಾ ಕದಾಹಂ ಪಶ್ಯೇ ನಾನು ನಿನ್ನ ಯಾವಾಗ ನೋಡಿಯೇನೋ ನಾನು ನಿನ್ನನ್ನು ಮತ್ತೆ ನೋಡೋವರೆಗೂ ನನ್ನ ಚೆನ್ನಾಗಿ ಉಳಿಸುವಂತ ನಮಸ್ಕಾರ ಮಾಡ್ತಾನೆ ಈ ಎಲ್ಲ ಪುಷ್ಟವಾದ ಹಿನ್ನೆಲೆ ಇದ್ದಾಗ ನಮಗೆ ಆಸ್ವಾದ್ಯವಾಗುತ್ತೆ ಹಾಗೆ ನೋಡಿದಾಗ ಸ್ವಭಾವೋಕ್ತಿ ಅಲಂಕಾರ ಅಂತ ಅದನ್ನು ಹೇಳೋದು ಕಷ್ಟವಾಗುತ್ತೆ ಮತ್ತೆ ದಂಡಿ ಹೇಳಿರ್ತಕ್ಕಂಥ ಮಾತು ಅದು ನಿಜವೇ ಏನಂದರೆ ಆದ್ಯಾಲಂಕಾರ ಪ್ರಥಮಾಲಂಕಾರ ಅಂತ ಹೇಳುವಂಥದ್ದು ಅರ್ಥ ರಸದ ದೃಷ್ಟಿಯಿಂದ ಬಹಳ ಮುಖ್ಯವಾದದ್ದು ಅಂತ ಆದರೆ ಆ ವಿವರಗಳಿಗೆ ಬಂದಾಗ ದಂಡಿಯಲ್ಲಿ ಅಲ್ಲಿ ನಾಲ್ಕು ಬರುತ್ತವೆ ಏನಂದರೆ ಜಾತಿ ಗುಣ ದ್ರವ್ಯ ಕ್ರಿಯೆ ಅಂತ ಇಲ್ಲಿ ನಮಗೆ ಆ ವಿವರಗಳಲ್ಲಿ ಸ್ಪಷ್ಟವಾಗಿ ಗೋಚರವಾಗುವುದಿಲ್ಲ ದಂಡಿಯ ಉದಾಹರಣೆಗಳನ್ನು ನೋಡಿದ್ರೇ ಗೊತ್ತಾಗುತ್ತೆ ಆ ಒಂದು ಹೇಳಿಕೆಯಲ್ಲಿ ಉದಾಹರಣೆಗೆ ರಾಮಾಯಣದ್ದೇ ಮತ್ತೊಂದು ತೆಗೆದುಕೊಂಡು ನೋಡಿದ್ರೆ ಹನುಮಂತ ಮಂಡೋದರಿಯನ್ನು ನೋಡಿ ಸೀತೆಯಂತ ಭ್ರಮಿಸಿಕೊಂಡು ಸಂತೋಷ ಪಡ್ತಾನೆ ಸಂತೋಷಪಟ್ಟ ಭ್ರಮೆ ಮಾಡಿಕೊಂಡು ಅಂತ ಅಷ್ಟೇ ಹೇಳಿದ್ದಿದ್ದರೆ ಅದು ಅಲಂಕಾರವಾಗ್ತಿರಲಿಲ್ಲ ಆ ಸಂದರ್ಭದ ಪುಷ್ಟಿಯಿಂದ ಚೆನ್ನಾಗಿದೆ ಅನಿಸ್ತಿತ್ತು ಅರೆ ಅಸ್ಫೋಟ ಮಾಸ ಚುಚುಂಬ ಪುಚ್ಛಂ ನನಂದ ಚಿಕ್ಕೀಡ ಜಗೌ ಜಗಾದ ಅಂತಂದಾಗ ಗೊತ್ತಾಗುತ್ತೆ ಬಾಲವನ್ನು ಅಪ್ಪಳಿಸಿದ ಮತ್ತೆ ಅದನ್ನು ಮುತ್ತಿಟ್ಟುಕೊಂಡ ಅಂತ ಕೋತಿಗಳು ಸಂತೋಷವಾದಾಗ ಬಾಲವನ್ನು ಅಂತ ನೆಲಕ್ಕಪ್ಪಳಿಸಿ ಮುತ್ತಿಟ್ಕೊಂಡ್ ಬಿಡತ್ವೆ ಚೀರಾಡತ್ವೆ ಸ್ತಂಭಾನಿ ಆರೋಹ್ಯ ಹತ್ತಿ ಇಳಿದು ಮತ್ತೆ ಏನು ನಿದರ್ಶಯನ್ ಸ್ವಾಂ ಪ್ರದರ್ಶಯನ್ ಸ್ವಾಂ ಪ್ರಕೃತಿಂ ಕಪೀನಾಂ ಕಪಿಗಳ ಸ್ವಭಾವವನ್ನು ತೋರಿಸಿಕೊಂಡು ಹೀಗೆಲ್ಲ ಮಾಡದ ಅಂತನ್ನುವಾಗ ಅದೊಳಗೊಂದು ವಿವರ ಪೂರ್ಣವಾಗಿ ಗೊತ್ತಾಗುತ್ತೆ ಭಾಸನ ಸ್ವಪ್ನ ನಾಟಕದಲ್ಲಿ ಒಂದು ಕಡೆ ಬರುತ್ತೆ ಶಯ್ಯ ನಾವನತ ಅಂತ ಒಂದು ಪದ್ಯ ಅಲ್ಲಿ ಪದ್ಮಾವತಿ ಬಂದಿದ್ದಾಳಾ ಇಲ್ಲವ ಅಂತ ಪ್ರಶ್ನೆ ಅವಳಿಗೆ ತಲೆನೋವು ಬಂದು ಸಮುದ್ರ ಗೃಹದಲ್ಲಿ ಮಲಗಿದ್ದಳು ಅದಕ್ಕೆ ಅವನು ಇಲ್ಲ ಅವಳು ಬಂದಿಲ್ಲ ಯಾಕೆಂದರೆ ಹಾಸಿಗೆ ಹಾಕದಂಗೇನೇ ಇದೆ ಯಾರಾದ್ರೂ ಒಬ್ರು ಮಲಗಿದ್ರೆ ಅವರೆಷ್ಟು ಮಲ್ಲಿಗೆ ತೂಕದ ರಾಜಕುಮಾರಿಯರಾಗಿದ್ರು ಒಂದು ಸ್ವಲ್ಪ ಹಳ್ಳ ಆಗುತ್ತೆ ನಾವನತ ತಥಾಸ್ತೃತ ಸಮ ನವ್ಯಾಕುಲ ಪ್ರಚ್ಛದ ಅದು ಹಾಸಿದ ಹಾಸ್ದಂಗೆ ಇದೆ ಅದರ ಹೊದಿಕೆ ಸುಕ್ಕಾಗಿಲ್ಲ ಆಮೇಲಿಂದ ಆ ಶಿರೋಪಧಾನಂ ಶಿರಸ್ಸಿನ ಉಪಧಾನ ಯಾವುದಿದೆ ತಲೆಯ ದಿಂಬು ಅದು ಶೀರ್ಷಾಭಿಘಾತೌಷಧೇಹಿ ನಕ್ಲಿಷ್ಟಂ ತಲೆಗೆ ಅವಳು ತಲೆನೋವಾಗಿದ್ದರಿಂದ ಏನಾದರೂ ಆಯಿಂಟ್ಮೆಂಟ್ ಹಚ್ಚಿಕೊಂಡಿದ್ದರೆ ಆ ಮುಲಾಮು ಆ ದಿಂಬಿಗೆ ಹಚ್ಚಿಕೊಂಡು ಅದು ಕೊಳೆಯಾಗಬೇಕಾಗಿತ್ತು ಅದು ಆಗಿಲ್ಲ ಮತ್ತೆ ಒಬ್ಬರು ಬೇಸರ ಪಟ್ಟುಕೊಂಡು ಜ್ವರದಿಂದಲೋ ರೋಗದಿಂದಲೋ ಮಲಗಿದ್ದಾರೆ ಅಂದರೆ ಒಂಟಿಯಾಗಿ ಬಿಟ್ಟು ಹೋಗೋದಿಲ್ಲ ಇದ್ದೇ ಇರ್ತಾರೆ ಕೆಲವರು ಇಲ್ಲಿ ಯಾರೂ ಇಲ್ಲ ಬೇರೆ ಆಮೇಲೆ ಅವರಿಗೆ ಸ್ವಲ್ಪವರಲ್ಲಿ ಎಂಟರ್ಟೈನಿಂಗ್ ಆಗಿರಬೇಕು ತುಂಬ ಡ್ರೌಸಿ ಆಗಿ ಆಗಿದೆ ಅಟ್ಮಾಸ್ಫಿಯರ್ ಪ್ರಾಣಿ ಪಾಪ್ ಪ್ರಾಪ್ಯ ರುಜಾ ನ ಮುಂಚತಿ ಶಯ್ಯಾಮ್ ತಾನು ತಾನಾಗಿ ಹಾಸಿಗೆಯನ್ನು ಬೇಗ ಮನುಷ್ಯ ಅನಾರೋಗ್ಯನಾಗಿದ್ದಾಗ ಬಿಡೋದು ಕಷ್ಟ ಅವನ ಕ್ರಮೇಣ ಆಗಬೇಕು ಅಂತ ಅಲ್ಲಿ ಒಂದು ಶರ್ಲಾಕೋಂಸಿನ ಅಬ್ಸರ್ವೇಷನ್ ಥರ ಇದೆ ಈ ರೀತಿಯಾದದ್ದು ಸ್ವಭಾವ ಸ್ವಭಾವೋಕ್ತಿ ಅಂತ ನೀವು ಬೇಕಾದರೆ ಸ್ವಭಾವೋಕ್ತಿಯ ಲಕ್ಷಣ ತಪ್ಪು ಅಂತ ಕಂಟೆಂಟ್ ಮಾಡಬಹುದು ಆದರೆ ಅದು ಸ್ವಭಾವ ಅಲ್ಲ ಅನ್ನೋದಕ್ಕೆ ಶಾಸ್ತ್ರ ಒಂದೇ ನನಗೆ ತೋರ್ತಕ್ಕಂಥದ್ದು ಕಾರಣ ನಾವು ಒಂದರ ಡೆಫಿನೇಷನ್ ಅನ್ನು ಮತ್ತೊಂದಕ್ಕೆ ಹಿಗ್ಗಲಿಸಿದಾಗ ಅದರ ಮೂಲ ಸ್ವರೂಪ ಹೊರಟೋಗ್ಬಿಡುತ್ತೆ ಶಾಸ್ತ್ರದಲ್ಲಿ ನಿಷ್ಕರ್ಷ ಅನಿವಾರ್ಯವಾದದ್ದು ಉದಾಹರಣೆಗೆ ಆನಂದವರ್ಧನಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಧ್ವನಿ ಮತ್ತು ಗುಣೀಭೂತ ವ್ಯಂಗಿಗಳು ಗುಣೀಭೂತ ವ್ಯಂಗ್ಯವೂ ತುಂಬ ಚೆನ್ನಾಗಿರುತ್ತೆ ಅಂದರೆ ಯಾವುದು ಸಜೆಷನ್ ಇದೆ ಸಜೆಸ್ಟೆಡ್ ಮೀನಿಂಗ್ ಈಸ್ ವರ್ಕಿಂಗ್ ಫಾರ್ ದಿ ಹೈಲೈಟಿಂಗ್ ಆಫ್ ದಿ ಡೆಲಿಬರೇಟ್ ಮೀನಿಂಗ್ ವಾಚ್ಯಾರ್ಥವನ್ನು ಪುಷ್ಟಿ ಮಾಡೋದಕ್ಕೆ ವ್ಯಂಗ್ಯಾರ್ಥ ದುಡಿತಾ ಇದೆ ಅಂದರೆ ಸೇವಕನ ಮದುವೆಗೆ ಬಂದಂಥ ರಾಜ ಇದ್ದಂತೆ ಸೇವಕನ ಮದುವೆ ಮೆರವಣಿಗೆಗೆ ಬಂದಿದ್ದಾನೆ ಸೇವಕನ ಮೆರವಣಿಗೆ ದೊಡ್ಡದಾಗಿರಬೇಕು ಅಂತ ತಾನು ಸ್ವಲ್ಪ ಲೋಕಿಯ ಆಪರೇಷನ್ ಹಿಂದೆ ಇದ್ದಾನೆ ಇದು ಆನಂದವರ್ಧನ ಹೇಳ್ತಾನೆ ಈ ಗುಣೀಭೂತ ವ್ಯಂಗ್ಯ ಎದ್ದು ತೋರಿದ್ರೂ ಕೂಡ ಅದನ್ನ ಎರಡನೇ ರೀತಿಯಾದದ್ದು ಅಂತಾನೆ ಸೆಕೆಂಡ್ ರೇಟ್ ಅಂತ ಅನ್ನೋಲ್ಲ ಸೆಕೆಂಡ್ ಟೈಪ್ ಅಂತ ಆದರೂ ಪ್ರಧಾನ ವ್ಯಪದೇಶ ಇರೋದು ವ್ಯಂಗ್ಯ ಅಂದರೆ ಧ್ವನಿ ಅಂತ ಹೇಳ್ಬಿಟ್ಟು ಅಂತಾನೆ ನನಗೆ ಬೇಸರವಾಗುತ್ತೆ ಅವನು ಬಹಳ ಸುಂದರವಾದ ಒಂದು ಉದಾಹರಣೆಯನ್ನು ಕೊಟ್ಟು ಅನುರಾಗವತಿ ಸಂಧ್ಯಾ ದಿವಸರ ಅಹೋ ದೈವಗತಿ ಕಿದ್ರಕೆ ತಥಾಪಿ ನ ಸಮಾಗಮಃ ಸಂಧ್ಯಾಕಾಲ ಅನುರಾಗವತಿ ಇದು ಸಮಾಸೋಕ್ತಿ ಎನ್ನುವ ಅಲಂಕಾರ ಅಲ್ಲಿ ವಿಶೇಷಣಗಳು ಶ್ಲೇಷಪೂರ್ಣವಾಗಿದ್ದು ವಿಶೇಷ್ಯ ಅಂದರೆ ನೌನ್ಸ್ ಆರ್ ಡಿವೈಡ್ ಆಫ್ ಪನ್ ವೈಲ್ ಅಡ್ಜೆಕ್ಟಿವ್ಸ್ ಆರ್ ಫುಲ್ ಆಫ್ ಪನ್ಸ್ ಅನುರಾಗವತಿ ಸಂಧ್ಯಾ ಅನುರಾಗ ಇದೆ ಅಂದರೆ ಬಣ್ಣ ಇದೆ ಜೊತೆಗೆ ಸಂಧ್ಯೆಗೆ ಪ್ರೀತಿ ಇದೆ ದಿವಸ ತತ್ಪುರಸ್ಸರಹ ಹಗಲು ಅವಳ ಎದುರಿಗೆ ಓಡಾಡ್ತಾ ಇದೆ ಪುರಸ್ಸರ ಅಂದರೆ ಮುಂದೇನೇ ಇದೆ ಅಂತ ಸಂಧಿಯನ್ನು ಮುಂದಿಟ್ಟುಕೊಂಡೇ ಹಗಲು ಬರಬೇಕಾಗುತ್ತೆ ಪ್ರಾತಃ ಸಂಧಿಯನ್ನು ಇಟ್ಟುಕೊಂಡು ಮತ್ತೆ ಸಾಯಂಸಂಧಿಯನ್ನು ಮುಂದಿಟ್ಟುಕೊಂಡು ಬರಬೇಕಾಗುತ್ತೆ ಹಗಲು ಹೀಗಾಗಿ ಅವರಿಬ್ಬರು ಎದುರಿಗೇದರಿಗೇ ಇದ್ದಾರೆ ಆದರೆ ದೈವಗತಿ ಎಂಥದ್ದು ಸಮಾಗಮ ಆಗೋದೇ ಇಲ್ಲ ಅಂತ ಅಂದರೆ ಆ ಫೇಸ್ ಶಿಫ್ಟ್ ಸದಾ ಇರುತ್ತೆ ಅನ್ನುವಂಥದ್ದು ತುಂಬ ಸುಂದರವಾಗಿದೆ ಆದರೆ ಇಲ್ಲಿ ಅಯ್ಯೋ ವಿಧಿ ಎಂಥದ್ದು ಮಾಡುತ್ತೆ ಅಂದರೆ ಎಷ್ಟು ಪ್ರೀತಿ ಇದ್ದರೂ ಒಗ್ಗೂಡಿಸೋಲ್ಲ ಅನ್ನುವಂಥ ಧ್ವನಿಗಿಂತ ಇದನ್ನು ಹೇಳಿರುವ ರೀತಿಯೇ ಚೆನ್ನಾಗಿದೆ ಅಂದರೆ ನೀವು ತಿಂಡಿನ ಅರೇಂಜ್ ಮಾಡಿರೋ ರೀತಿ ತಿನ್ನೋದಕ್ಕಿಂತ ರುಚಿಯಾಗಿ ಕಾಣಿಸ್ತಾ ಇದೆ ಇಷ್ಟು ಸೊಗಸಾಗಿ ಸಕ್ಕರೆ ಹಚ್ಚ ಹಾಕಿದ್ದೀರಾ ಅಂದರೆ ಅದನ್ನು ಮುರಿದು ಬಾಗಿಟ್ಟುಕೊಳ್ಳೋದೇ ಒಂದು ಕಲಾ ಭಂಜನೆಯ ಒಂದು ಅನ್ಯಾಯ ಅಂತ ಅನಿಸುತ್ತೆ ಅಂತಂದರೆ ಸಕ್ಕರೆ ಅಚ್ಚು ರುಚಿಯನ್ನು ಬೇಕಾ ಸಕ್ಕರೆ ಅಚ್ಚಿನ ಆಕಾರ ರುಚಿಯನ್ನು ಬೇಕಾ ಅನ್ನುವಂಥ ಸ್ಥಿತಿ ಇಲ್ಲಿ ನನಗೆ ಇಷ್ಟು ಒಳ್ಳೆಯ ಕವಿತೆಯ ನಾನು ಆನಂದವರ್ಧನ ಗುಣೀಭೂತ ವ್ಯಂಗ್ಯ ಅಂತ ಹೇಳಿಬಿಟ್ಟನಲ್ಲ ಅಂತ ಅನ್ಸುತ್ತೆ ಆದರೆ ಶಾಸ್ತ್ರದ ಬರ್ಬರವಾದ ಚೌಕಟ್ಟಿಗೆ ಅದು ತುಂಬ ಅನಿವಾರ್ಯವಾದದ್ದೇನು ಅಂತ ಅನ್ಸುತ್ತೆ ಹಾಗೆ ನಿರ್ವಚನ ಮಾಡದೇ ಇದ್ದರೆ ಕಷ್ಟ ಆ ದೃಷ್ಟಿಯಿಂದ ಇದನ್ನು ಸ್ವಭಾವೋಕ್ತಿ ಅಲಂಕಾರ ಅಂತ ಹೇಳೋಕ್ಕಾಗೋದಿಲ್ಲ ಸ್ವಭಾವ ಅಲ್ಲಿ ಕಂಡಿದೆ ಸ್ವಭಾವ ದರ್ಶನ ಅಂತ ಬೇಕಾದರೆ ಹೇಳ್ಬೋದು ಇನ್ನ ನಾವು ನೇರವಾಗಿ ಧ್ವನಿಗೆ ಬರೋಣ ನಿನ್ನೆ ದಿವಸ ನಾನು ಧ್ವನಿಯಾಲೋಕದ ಕೇವಲ ಮೊದಲ ಆ ಒಂದು ಮಂಗಳ ಶ್ಲೋಕವನ್ನು ಮಾತ್ರ ಹೇಳೋಕ್ಕಾಯ್ತು ಮಿಕ್ಕಂತೆ ಧ್ವನಿಗೆ ಬೇಕಾಗಿರ್ತಕ್ಕಂಥ ಹಿನ್ನೆಲೆಯ ರೂಪದಲ್ಲಿ ಕೆಲವೊಂದು ಅಂಶಗಳನ್ನು ಹೇಳುವುದಕ್ಕಾಯ್ತಷ್ಟೇ ಇನ್ನು ಕೆಲವೊಂದು ಅಂಶಗಳ ಕಡೆಗೆ ನೋಡ್ಬೋದು ಆ ಅಂಶಗಳಲ್ಲಿ ಮುಖ್ಯವಾಗಿರುವಂಥದ್ದು ಏನಂತಂದರೆ ದರ್ಶನಶಾಸ್ತ್ರಗಳ ಹೋಲಿಕೆಯನ್ನು ಸ್ವಲ್ಪ ಕೊಡ್ತಾ ಬಂದೆ ಅದಕ್ಕೆ ಕಾರಣ ಇಷ್ಟೇ ಸಾಮಾನ್ಯವಾಗಿ ನಮ್ಮ ಶ್ರೋತ್ರ ವರ್ಗದಲ್ಲಿ ಒಂದಷ್ಟು ದರ್ಶನ ಶಾಸ್ತ್ರ ಕುತೂಹಲ ಇರುತ್ತೆ ಮತ್ತು ಯಾರಿಗೇ ಆಗಲಿ ಸಂಪ್ರಾಪ್ತೆ ಸನ್ನಿಹಿತೆ ಕಾಲ ಏನಾದರೂ ಒಂದಿಷ್ಟು ಫಿಲಾಸಫಿ ಓದ್ಬಿಡೋಣ ಯಾವುದಾದ್ರೂ ಇದ್ದರೆ ನಮಗೆ ಮುಳುಗೋಗುವಂಥದ್ದು ಅದು ಸದ್ಯ ಕಂತು ತೇಲಲಿ ಅನ್ನುವ ದೃಷ್ಟಿ ಇರುತ್ತೆ ಅದಕ್ಕಾಗಿ ವೇದಾಂತಾದಿ ಶಾಸ್ತ್ರಗಳನ್ನು ಸ್ವಲ್ಪ ಸ್ವಲ್ಪ ಪರಾಮರ್ಶೆ ಮಾಡಿಕೊಂಡು ಆ ಹಿನ್ನೆಲೆಯಲ್ಲಿ ಹೇಳ್ತಾ ಬಂದದ್ದಾಯಿತು ಆನಂದವರ್ಧನನ ಕಾಲದಲ್ಲಿ ಧ್ವನಿ ಎನ್ನುವುದು ಇಲ್ಲ ಅಂತ ಇದೆ ಅಂತ ಇದ್ರೂ ಅದು ಮೊದಲೇ ಬೇರೊಂದು ರೀತಿಯಲ್ಲಿ ಹೇಳಲ್ಪಟ್ಟಿದೆ ಅಂತ ಹೀಗೆ ಬಗೆ ಬಗೆಯ ವಿಕಲ್ಪಗಳಿದ್ವು ಅದಕ್ಕೆ ಅವನು ಮೊದಲು ಆರಂಭ ಮಾಡೋದೇ ಹೀಗೆ ಅಲ್ಲಿ ನೋಡಿ ಒಂದು ಸ್ವಾರಸ್ಯ ಧ್ವನಿಯಾಲೋಕ ವೃತ್ತಿ ಕಾರಿಕ ಉದಾಹರಣ ಇತ್ಯಾದಿ ಮೂರು ಅಂಶಗಳು ಇಟ್ಕೊಂಡಿರ್ತಕ್ಕಂಥ ಗ್ರಂಥ ಸಂಸ್ಕೃತದ ಒಂದು ಗ್ರಂಥಗಳ ವಿಶೇಷ ಏನೆಂದ್ರೆ ಯಾವುದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕೋ ಅದನ್ನ ಸೂತ್ರ ರೂಪದಲ್ಲಿ ಬರೆಯೋದು ಇಲ್ಲ ಚಿಕ್ಕ ಪದ್ಯ ರೂಪದಲ್ಲಿ ಬರೋದು ಬರೆಯೋದು ಮೆಮರಿಕ್ ವರ್ಸಸ್ ಅಂತ ಇಂಗ್ಲಿಷ್ನಲ್ಲಿ ಕರೀತಾರೆ ಜ್ಞಾಪಕ ಪದ್ಯಗಳು ಅಂತ ಅವನ್ನ ಕಾರಿಕಾ ಅಂತ ಕರೀತಾರೆ ಕಾರಿಕೆಗಳು ಒಂದು ಶ್ಲೋಕ ಜ್ಞಾಪಕ ಇಟ್ಕೊಂಡ್ರೆ ಸಾಕು ಅದರ ವಿವರಗಳೆಲ್ಲ ಉಳಿದಿರುತ್ತೆ ಹಾಗೆ ಆ ರೀತಿಯಾಗಿ ಅವನು ನೂರ ಹದಿನಾರು ಕಾರಿಕೆಗಳನ್ನು ಬರೆದಿದ್ದಾನೆ ಮತ್ತೆ ಅದಕ್ಕೆ ಮೂವತ್ತ್ನಾಲ್ಕು ಪರಿಕರ ಶ್ಲೋಕಗಳು ಅಂತ ಅಲ್ಲಲ್ಲಿ ಸಂಗ್ರಹ ಶ್ಲೋಕಗಳು ಇಷ್ಟೆಲ್ಲಾ ಚರ್ಚೆಯಿಂದ ತಿಳಿದು ಬಂದದ್ದು ಏನೆಂದರೆ ಅನ್ನುವಂಥ ರೀತಿಯಲ್ಲಿ ಇರುತ್ತವಲ್ಲ ಕೆಲವು ಆ ರೀತಿಯಾದ ಸಂಗ್ರಹ ಯೂಸರ್ ಫ್ರೆಂಡ್ಲಿ ರೀಡರ್ ಫ್ರೆಂಡ್ಲಿ ಆಗಿರುವುದು ಮಾಡಿದ್ದಾನೆ ಇದಕ್ಕೆ ಒಂದೊಂದು ಕಾರಿಕೆಯ ಮೇಲೂ ವಿಸ್ತಾರವಾಗಿ ಗದ್ಯದಲ್ಲಿ ವೃತ್ತಿ ಅಂತ ಬರೆದಿದ್ದಾನೆ ವೃತ್ತಿ ಅಂತಂದರೆ ಎಕ್ಸ್ಪೊಸಿಷನ್ ವಿವರಣೆಗಳು ಕೊಟ್ಟಿರುವುದು ಅಂದರೆ ಜ್ಞಾಪಕಕ್ಕಾಗಿ ಇದು ಸಂಪೂರ್ಣ ಚರ್ಚೆಗಳು ಎಲ್ಲ ಆಗಿ ಬೋಧೆಗಾಗಿ ಗದ್ಯದ ವೃತ್ತಿ ಮತ್ತೆ ಅದು ಮನದಟ್ಟು ಮಾಡ್ಕೊಳ್ಳಕ್ಕೆ ಬೇಕಾದ ದೃಷ್ಟಾಂತಗಳು ಉದಾಹರಣೆಗಳಿಂದಲೇ ತೋರಿಸಬೇಕು ಅಲಂಕಾರ ಶಾಸ್ತ್ರ ಪ್ರಧಾನವಾಗಿ ಉದಾಹರಣೆಗಳ ಮೇಲೆ ನಿಲ್ಲುತ್ತವೆ ಯಾಕೆಂದ್ರೆ ಕವಿ ಪ್ರಯೋಗ ನಮಗೆ ಬಹಳ ಮುಖ್ಯ ಅದನ್ನು ಇಟ್ಕೊಂಡು ಮಾಡೋದಕ್ಕೆ ಉದಾಹರಣೆಗಳು ಹೀಗೆ ಬಂದಿರುವ ನಾಲ್ಕು ಅಧ್ಯಾಯಗಳ ಗ್ರಂಥ ಅದಕ್ಕೆ ಉದ್ಯೋತ ಅಂತ ಹೆಸರಿದೆ ಅಂತಲೂ ನಾನು ಹೇಳಿದೆ ಅಲ್ಲಿ ಮೊದಲನೇ ಕಾರಿಕೆಯಲ್ಲಿಯೇ ಕಾವ್ಯಸಾತ್ಮ ಧ್ವನಿರಿ ಬುಧೈರ್ಯ ಸಂನಾಥ ಪೂರ್ವ ತಸ್ಯಾಭಾವಂ ಜಗದುರಪರೆ ಭಕ್ತಮುಸ್ತಮನ್ಯೇ ಕೇಚಿದ್ವಾಚಾಂ ಸ್ಥಿತಮವಿಷಯಂ ತತ್ವಮೂಚುಸ್ತೀಯ ತೇನ ಪ್ರೀತಯೇ ತತ್ ಸ್ವರೂಪಂ ಅಂತ ಹೇಳ್ತಾನೆ ಇಲ್ಲಿ ಒಂದು ಗಮನಿಸಬೇಕಾದ್ದೇನಂದ್ರೆ ಕಾವ್ಯದ ಆತ್ಮ ಧ್ವನಿ ಅಂತ ಜ್ಞಾನಿಗಳು ಹೇಳಿದ್ದಾರೆ ಅಂತ ಮೊದಲು ಕೆ ಕೃಷ್ಣಮೂರ್ತಿಯವ್ರು ಹೇಳ್ತಾರೆ ಕಾವ್ಯದ ಆತ್ಮ ಧ್ವನಿ ಅಂತ ಅಲ್ಲ ಧ್ವನಿ ಕಾವ್ಯಾತ್ಮ ಇತಿ ಅಂತ ಅನ್ವಯ ಮಾಡಿಕೊಳ್ಳಬೇಕು ಅಂತ ಕಾರಣ ಮಹಿಮಭಟ್ಟ ಕೂಡ ತನ್ನ ವ್ಯಕ್ತಿ ವಿವೇಕದಲ್ಲಿ ಹಾಗೆ ಮಾಡ್ತಾನೆ ಅಂದರೆ ಧ್ವನಿ ಅನ್ನೋದು ಈ ಹೊಸ ತತ್ವ ಹಾಗಾಗಿ ಧ್ವನಿ ಅನ್ನುವುದು ಕಾವ್ಯದ ಆತ್ಮ ಅಂತ ಕಾವ್ಯದ ಆತ್ಮ ಧ್ವನಿ ಅಂದರೆ ಈಗಾಗಲೇ ಧ್ವನಿ ಪ್ರಸಿದ್ಧವಾಗಿದೆ ಅಂತ ಬಂದ್ಬಿಡುತ್ತೆ ಕಾವ್ಯದ ಆತ್ಮವೂ ಧ್ವನಿ ಅಂತ ಗೊತ್ತಾಗೋದು ಅಂತಲ್ಲ ಧ್ವನಿ ಅನ್ನುವಂಥದ್ದು ಯಾವುದೋ ಒಂದು ಹೊಸದಾಗಿ ಈಗ ಗೋಚರಕ್ಕೆ ಬರ್ತಾ ಇರುವುದು ಕಾವ್ಯಾತ್ಮ ಅಂತ ಕಾರಣ ಅಂದರೆ ಆನಂದವರ್ಧನನಿಗಿಂತ ಮುಂಚೆ ಧ್ವನಿ ಶಬ್ದ ಇದ್ದರೂ ಈ ಮಟ್ಟದಲ್ಲಿ ಎಲ್ಲಿಯೂ ಅದರ ಬಳಕೆ ಆಗಿಲ್ಲ ಹಾಗಾಗಿ ನಾವು ಒಂದು ರಾಗದ ಆರೋಹಣ ಅವರೋಹಣಗಳು ಗ್ರಂಥಗಳಲ್ಲಿ ಇದ್ದೇ ಇರಬಹುದು ಆದರೆ ಅದರೊಳಗೆ ಸಮಗ್ರವಾದ ಒಂದು ಕೃತಿ ರಚನೆ ಮಾಡಿ ಅದರ ಸಂಪೂರ್ಣವಾದಂತಹ ಸಂಚಾರ ವಿಶೇಷಗಳನ್ನು ಎಲ್ಲವನ್ನೂ ತೋರ್ಪಡಿಸುವಂತೆ ಹಾಡಿ ತೋರಿಸಿದ ಹೊರತು ಒಂದು ರಾಗ ಹುಟ್ಟಲಿಲ್ಲ ಅಂತ ಹೇಳಬೇಕು ಈಗ ಪರ್ಮುಟೇಷನ್ಸ್ ಕಾಂಬಿನೇಷನ್ಸಿಂದ ವೆಂಕಟಮಖಿಯ ಯಾವ ಒಂದು ಚತುರ್ ಚತುರ್ದಂಡಿ ಪ್ರಕಾಶಿಕಾದ ಮೇಳಕರ್ತದ ಜನ್ಯ ಜನಕ ರಾಗ ಮಾಲೀಕ ವ್ಯವಸ್ಥೆಯಿಂದ ಯಾವ ರಾಗೂ ಹೊಸದಾಗಿಲ್ಲ ಅನ್ಬೋದು ಮ್ಯಾಥಮೆಟಿಕಲ್ ಪಾಸಿಬಿಲಿಟಿ ಇದ್ದೇ ಇದೆ ಆದರೆ ಈಗ ಎಷ್ಟೋ ಕೆಲವು ಕೆಮಿಕಲ್ ಕಾಂಪೌಂಡ್ಸನ್ನಾಗಲಿ ಎಲಿಮೆಂಟ್ಸ್ಗಾಗಲಿ ಅವಕಾಶ ಸಾಧ್ಯ ಅಂತ ಪೀರಿಯಾಡಿಕ್ ಟೇಬಲಲ್ಲಿ ಖಾಲಿ ಇಟ್ಟೇ ಬಿಟ್ಟಿದ್ದಾರೆ ದೇ ಹ್ಯಾವ್ ಗೆಸ್ಡ್ ಇಟ್ ಬಟ್ ದೆ ಹ್ಯಾವ್ ಟು ಬಿ ಡಿಸ್ಕವರ್ಡ್ ಎಟ್ ಆ ಥರ ಸಂದರ್ಭದಲ್ಲಿ ಡಿಸ್ಕವರ್ ಮಾಡಿದವ್ರಿಗೆ ಹೇಗೆ ಬರುತ್ತೋ ಖ್ಯಾತಿ ಆ ರೀತಿಯಾದದ್ದು ಡಿಸ್ಕವರಿನೇ ಇಲ್ಲಿ ಇರ್ತಕ್ಕಂಥ ರಿಯಲೈಸೇಷನ್ ಅಂತ ನೋಡಿದಾಗ ಧ್ವನಿ ಎನ್ನುವುದು ಆನಂದವರ್ಧನ ಕಾಂಟ್ರಿಬ್ಯೂಷನ್ ಅನ್ನೋದಕ್ಕೆ ಇರಲಿ ಇವೆಲ್ಲ ಸಣ್ಣ ಸೂಕ್ಷ್ಮದ ಚರ್ಚೆಗಳು ಜ್ಞಾನಿಗಳು ಅಂದರೆ ವ್ಯಾಕರಣ ವಿದ್ವಾಂಸರು ಅಂತ ಅರ್ಥ ಅಲ್ಲಿ ಬುಧೈಹಿ ನಾಮ ವೈಯಕರಣೈ ಅಕಸ್ಮಾತ್ ಪ್ರಥಮೇ ವಿದ್ವಾಂಸೋ ಹಿ ವೈಯ್ಯಾಕರಣ ವ್ಯಾಕರಣ ಮೂಲತ್ವಾ ಸರ್ವ ಅಂತ ಅಲ್ಲಿಯೇ ಧ್ವನಿಯಾಲೋಕದಲ್ಲಿ ಲೋಚನದಲ್ಲಿ ಬರುತ್ತೆ ವ್ಯಾಕರಣ ತುಂಬ ದೊಡ್ಡ ಶಾಸ್ತ್ರ ವ್ಯಾಕರಣ ಬೋಧಿದವರು ತುಂಬ ದೊಡ್ಡವರು ಆ ವೇದಾಂಗಗಳ ಪೈಕಿ ಅತ್ಯಂತ ಗಟ್ಟಿಯಾದದ್ದು ವ್ಯಾಕರಣ ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಕಲ್ಪಗಳಲ್ಲಿ ವ್ಯಾಕರಣಕ್ಕೆ ಅತಿಶಯವಾದ ಪ್ರಾಶಸ್ತ್ಯ ಇಂದೂ ಅಷ್ಟೇ ಒಂದು ಗಣಿತ ಇನ್ನೊಂದು ವ್ಯಾಕರಣ ಅವು ಎರಡರಲ್ಲಿ ಯಾರು ಗಟ್ಟಿಯಾಗಿರ್ತಾರೆ ಅವರಿಗೆ ಎಲ್ಲ ಶಾಸ್ತ್ರಗಳು ಸುಲಭ ಯಾರಿಗೆ ಇವೆರಡು ಶಾಸ್ತ್ರಗಳಲ್ಲಿ ಗತಿ ಇಲ್ಲ ಅವರಿಗೆ ಯಾವುದ್ರೊಳಗೂ ಅಂಥ ಮತಿ ಬರೋದಕ್ಕೆ ಸಾಧ್ಯ ಇಲ್ಲ ಕಾರಣ ಗಣಿತ ತರ್ಕ ಗಣಿತವು ಎಲ್ಲ ರೀತಿಯಾದಂಥದರ ಮೂಲಭೂತವಾದ ತರ್ಕ ಮ್ಯಾಥಮೆಟಿಕ್ಸ್ ಈಸ್ ಲಾಜಿಕ್ ಬಟ್ ಗ್ರಾಮರ್ ಈಸ್ ಸಮಥಿಂಗ್ ಅದರ್ ದ್ಯಾನ್ ಲಾಜಿಕ್ ಅದಕ್ಕೆ ಅದನ್ನು ಗ್ರಾಮರ್ ಅಂತ ಕರೆಯೋದು ವ್ಯಾಕರಣ ಅದನ್ನು ವಿಶ್ಲೇಷಣ ಅಂತನ್ನುವಂಥ ಅರ್ಥದಲ್ಲಿ ಬಳಸೋದು ಹೀಗಾಗಿ ಇವೆರಡೂ ಬಹಳ ಮುಖ್ಯ ನಮ್ಮಲ್ಲಿ ತರ್ಕ ವ್ಯಾಕರಣ ಅದಕ್ಕಂದಿದ್ದು ಕಾಣಾದಂ ಪಾಣಿನಿ ಎಂಚ ಸರ್ವಶಾಸ್ತ್ರೋಪಕಾರ ಅಂತ ಈ ಅರ್ಥದಲ್ಲಿ ಇವತ್ತು ಮಾಡನ್ ದೃಷ್ಟಿಯಿಂದ ನೋಡಿದ್ರೆ ಮ್ಯಾಥಮೆಟಿಕ್ಸ್ ನ್ಯಾಯಶಾಸ್ತ್ರ ನ್ಯಾಯಶಾಸ್ತ್ರಕ್ಕಿಂತ ಮ್ಯಾಥಮೆಟಿಕ್ಸ್ ತುಂಬ ಬೆಳೆದಿದೆ ಇರಲಿ ಆನಂದವರ್ಧನ ಇದರೊಳೆಲ್ಲ ತುಂಬ ಚೆನ್ನಾಗಿ ದಕ್ಷನಾಗಿದ್ದವನು ಹಾಗಾಗಿ ವ್ಯಾಕರಣದ ಗಟ್ಟಿತನ ಸಾಹಿತ್ಯಕ್ಕೆ ತುಂಬ ಬೇಕು ಹಾಗೆಯೇ ಭೌತಾದಿ ಶಾಸ್ತ್ರಗಳಿಗೆ ಗಣಿತದ ಗಟ್ಟಿತನ ಬೇಕು ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲದೆ ಫಿಸಿಸಿಸ್ಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅದೇ ರೀತಿ ವ್ಯಾಕರಣದ ಗಟ್ಟಿತನ ಇಲ್ಲದೆ ಅವನೊಬ್ಬ ಕಲಾ ಮೀಮಾಂಸಕನಾಗೋದಕ್ಕೆ ಕಲಾವಿದ ಆಗೋದಕ್ಕೆ ಕಷ್ಟ ವ್ಯಾಕರಣ ಅನ್ನುವಲ್ಲಿ ನಾನು ಹೇಳೋದು ಆಕೃತಿ ಎಂಥದ್ದು ಎಕ್ಸ್ಪ್ರೆಷನ್ ಅಂದರೆ ಏನು ಅನ್ನುವುದರ ಪೂರ್ಣವಾದ ತಿಳಿವಳಿಕೆ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ ಕೇವಲ ಬರೀ ಒಂದು ಭಾಷೆಯ ವ್ಯಾಕರಣ ಅಂತಲ್ಲ ಯಾವುದೇ ಕಲೆಯ ವ್ಯಾಕರಣ ಚೆನ್ನಾಗಿ ಗೊತ್ತಿರಬೇಕು ಅಂತ ಹೀಗಾಗಿ ಅವನು ಪ್ರಥಮೆ ವಿದ್ವಾಂಸೋ ವ್ಯಾಕರಣ ಅನ್ನುವ ಮಾತನ್ನು ಹೇಳ್ತಾನೆ ಮೊದಲೇ ಅವರೆಲ್ಲ ತಿಳ್ಕೊಂಡಿದ್ರು ಆದರೆ ಅವರಿಗೆ ಅದು ಬೇಕಿರಲಿಲ್ಲವಾದ್ರಿಂದ ಬಳಸಲಿಲ್ಲ ಅಂತ ಅದು ಏನು ಅದಕ್ಕೆ ಒಂದು ಸ್ವಲ್ಪ ಹಿಂದೆ ಹೋಗಬೇಕಾಗುತ್ತೆ ನಮಗೆ ಯಾವುದೋ ಒಂದು ಪದ್ಯ ಓದ್ದಾಗ ಏನೋ ಒಂದು ಸೊಗಸು ಸ್ಫುರಿಸುತ್ತಲ್ಲ ಫ್ಲ್ಯಾಶ್ ಆಗುತ್ತಲ್ಲ ಅದಕ್ಕೆ ಸ್ಫುಟತಿ ಸ್ಫುಟವಾಯಿತು ಪ್ಲಸ್ಫುರಿಸಿತು ಅಂತೀವಿ ಅದನ್ನು ಸ್ಫೋಟ ಅಂತ ಕರಿತಾರೆ ಒಂದು ಎರಪ್ಷನ್ ಒಂದು ಬ್ರಸ್ಟ್ ಆಗ್ತಕ್ಕಂಥದ್ದು ಒಂದು ಸಿಡಿಯುವಿಕೆ ಅದು ಸ್ಫೋಟವಾದ ಈಗ ರಾಮ ಅನ್ನುವಾಗ ಪ್ಲಸ್ ಅ ಪ್ಲಸ್ ಮ ಪ್ಲಸ್ ಅ ಇಷ್ಟು ವರ್ಣಗಳು ಸೇರಿ ರಾಮ ಅಂತಾಗಿದೆ ಅನ್ನುವಂಥ ವ್ಯಂಜನ ಅ ಅನ್ನುವಂಥ ಸ್ವರ ಅನ್ನುವ ವ್ಯಂಜನ ಅ ಅಂತಕ್ಕಂಥ ಸ್ವರ ಸೇರಿ ರಾಮ ಅಂತಾಯ್ತು ರಾ ಅಂತಾಗಿದ್ದಾಗ ಅದು ರಾಗಿಣಿ ಅಂತ ಬೇಕಾರೆ ಹೇಳ್ಬೋದು ರಾವಣ ಅಂತ ಬೇಕಾದ್ರೆ ಹೇಳ್ಬೋದು ನಮಗೆ ಗೊತ್ತಾಗೋದಿಲ್ಲ ಊಹೆ ಮಾಡೋಕ್ಕಾಗೋಲ್ಲ ರಾಮ್ ಅಂತಂದಾಗ ರಾಮೇಶ್ವರಿ ಅಂತ ಹೇಳ್ಬೋದು ಅಥವಾ ಇನ್ಯಾವುದೋ ರಾಮಣ್ಣ ಅಂತ ಹೇಳ್ಬೋದು ರಾಮ ಅಂತಲೇ ಹೇಳಿ ನಿಲ್ಲಿಸ್ತಾನೆ ಅಂತ ಗೊತ್ತಿರೋದಿಲ್ಲ ಹಾಗಾಗಿ ಮ ಅ ಅಂತಂದಾಗ ರಾಮ ಅಂತಂದಮೇಲೆ ಮುಗೀತು ನಮಗೆ ಆವಾಗ ಸ್ಟ್ರೈಕ್ ಆಗುತ್ತೆ ಇದು ಸ್ಫೋಟದ ತತ್ವ ಇವು ಕಾಂಪ್ಲಿಕೇಟೆಡ್ ಆಗಿದೆ ನಾನು ಸಂಕ್ಷೇಪ ಮಾಡಿದ್ದೀನಿ ಅಂದರೆ ಒಂದು ಪದ್ಯವನ್ನು ಬಾಯ್ಪಾಠ ಮಾಡಬೇಕು ಅಂದರೆ ಹತ್ತು ಸರ್ತಿ ಬಾಯ್ಪಾಠ ಮಾಡಿದ್ರೆ ಬರುತ್ತೆ ಅಂದರೆ ಒಂಬತ್ತನೇ ಸರ್ತಿಗೆ ಸುಮಸುಮಾರಾಗೆಲ್ಲ ಬಂದಿರುತ್ತೆ ಆದರೆ ಅದಷ್ಟು ಸರ್ತಿ ಬಾಯ್ಪಾಠ ಮಾಡಬೇಕು ಅಂತಿರೋದು ಮಾಡದೇ ಇದ್ದರೆ ಅಲ್ಲಿಗೆಲ್ಲಗೆ ಬಂದಿಲ್ಲ ಅಂತಲೇ ಅರ್ಥ ಈಗ ಹೈ ಜಂಪಲ್ಲಿ ಲಾಂಗ್ ಜಂಪಲ್ಲಿ ಯಾವುದ್ರೊಳಗೂ ಒಂದು ಹೈ ಜಂಪ್ನಲ್ಲಿ ಆ ಒಂದು ಎತ್ತರದ ಕಟ್ಟೋಣ ಇರುತ್ತಲ್ಲ ಅದನ್ನು ಹಾರಿ ಅವನು ಅಂಗಲ ಮೇಲೆ ಬಂದರೂ ಗೆದ್ದಂತೆ ಅದನ್ನ ಹಾರೋಕ್ಕಾಗದು ಎಷ್ಟು ಕಡಿಮೆ ಕೆಳಗೆ ಬಂದರೂ ಬಿದ್ದಂತೆ ಅಲ್ಲಿ ಏನೂ ಇಲ್ಲ ಪಾಸ್ ಆರ್ ಫೇಲ್ ಅಷ್ಟೇ ಇರತಕ್ಕಂಥದ್ದು ಎಸ್ ಆರ್ ನೋ ಅನ್ನುವಂಥ ಒಂದು ಬೈನರಿ ಆನ್ಸರ್ ಅಲ್ಲಿ ಇರ್ತಕ್ಕಂಥದ್ದು ಈ ತರ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಈ ಸ್ಫೋಟದಲ್ಲಿ ಹಾಗೆ ಒಂದೇ ಬಾರಿಗೆ ಗೊತ್ತಾಗತಕ್ಕಂಥದ್ದು ಅಂತ ಇನ್ನೆಷ್ಟೆಲ್ಲ ಸಂಸ್ಕಾರಗಳು ಕೆಲಸ ಮಾಡಿವೆ ಆ ಒಂಬತ್ತು ಬಾರಿಯೋ ಅಥವಾ ಎಂಟು ಬಾರಿಯೋ ಎಲ್ಲ ಬಯಪಾಠ ಮಾಡಿದ್ದೆಲ್ಲ ಕೆಲಸ ಮಾಡಿದೆ ಅರೆ ಕಟ್ಟು ಕಡೆಗೆ ಅದಷ್ಟು ಸೇರಿ ಉನ್ಮೀಲಿತವಾಗುತ್ತದೆ ಅಂತ ಈ ಸ್ಫೋಟ ಹೇಗೋ ಹಾಗೆ ಧ್ವನಿ ಕೂಡ ಒಂದು ಹೊಸ ಹೊಳಹಾಗಿ ಬರುತ್ತೆ ಅಂತ ಅಷ್ಟರ ಮಟ್ಟಿಗೆ ಅವನು ತೆಗೆದುಕೊಂಡಿದ್ದಾನೆ ಇದು ವ್ಯಾಕರಣದ ಬಗ್ಗೆ ಅವನು ತೋರಿಸುವ ಗೌರವದ ಒಂದು ಮುಖ್ಯ ಕಾರಣ ಜೊತೆಗೆ ಇನ್ನೊಂದು ಏನಂದರೆ ವ್ಯಾಕರಣದವರು ಏಕಮೇವಾದ್ವಿತೀಯ ಬ್ರಹ್ಮದಿಂದ ಜಗತ್ತೆಲ್ಲ ಬಂತು ಅಂತ ಹೇಳ್ತಾರೆ ಅದು ಬಹಳ ಮುಖ್ಯವಾದದ್ದು ಅನಾದಿ ನಿಧನಂ ಬ್ರಹ್ಮ ಶಬ್ದತತ್ವರ್ ಯದಕ್ಷರಂ ವಿವರ್ತತೇತ ಭಾವೇನ ಪ್ರಕ್ರಿಯಾ ಜಗತೋಯತ ಅಂತ ಭರ್ತೃಹರಿ ವಾಕ್ಯಪದೀದಲ್ಲಿ ಹೇಳ್ತಾನೆ ಇಡೀ ಜಗತ್ತು ಶಬ್ದ ತತ್ವದ ವಿವರ್ತ ವಿವರ್ತ ಅಂತಂದರೆ ತೋರಿಕೆ ಅಂತ ಅಂದರೆ ವಿವರ್ತ ಅಂತಲ್ಲಿ ತಾನು ಬದಲಾಗದೆ ಬದಲಾದಂತೆ ಬೇರೆಯವರಿಗೆ ತೋರುತ್ತದೆ ಅಂತ ನೀರು ಬದಲಾಗದೆಯೇ ಅಲೆಯಾಗಿ ಸುಳಿಯಾಗಿ ಧಾರೆಯಾಗಿ ತುಂತುರಾಗಿ ಹೇಗೆ ನಮಗೆ ಕಾಣುತ್ತೋ ನೊರೆಯಾಗಿ ಎಲ್ಲ ತೋರುತ್ತೋ ಆ ರೀತಿ ವಿವರ್ತ ಅಂತ ಹೀಗೆ ಒಂದೇ ಅಖಂಡವಾದ ಶಬ್ದ ಅಲ್ಲ ಶಬ್ದ ತತ್ವ ಅದು ನಾನಾ ವಿಧವಾಗಿ ತೋರ್ತಾ ಇರತಕ್ಕಂಥದ್ದು ಅಂತ ಒಂದೇ ನಾದ ಷಡ್ಜ ಅನ್ನುವ ಒಂದೇ ಸ್ವರ ಮಿಕ್ಕ ಎಲ್ಲ ಇಪ್ಪತ್ತೆರಡು ಶ್ರುತಿಗಳಾಗಿದ್ದು ಸಂಗೀತದಲ್ಲಿ ನೋಡಲಿಲ್ವೆ ನಾವು ಒಂದೇ ಬಿಳಿಯ ಬಣ್ಣ ವಿಭಕ್ತವಾಗಿ ಏಳರಿಂದ ಎಷ್ಟೆಷ್ಟೋ ಏಳ್ನೂರು ಬಣ್ಣಗಳಾಗಿಲ್ವೆ ಆ ರೀತಿಯಾದದ್ದು ಅನ್ನುವುದು ಅಲ್ಲಿ ಕಾಣತಕ್ಕಂಥ ಮುಖ್ಯವಾದ ದೃಷ್ಟಿ ವಿವರ್ತತೆ ಅರ್ಥಭಾವೇನ ಪ್ರಕ್ರಿಯಾ ಜಗತಃ ಯಥ ಇಡೀ ಜಗತ್ತಿನ ವ್ಯವಸ್ಥೆಯೇ ಅದರಿಂದ ಆಗಿರುವಂಥದ್ದು ಹೀಗೆ ಏಕಂಸತ್ ಅನ್ನುವಂಥದ್ದು ವೈಯ್ಯಾಕರಣ ರೊಪ್ತಾರೆ ಅರೆ ಮೀಮಾಂಸಕರು ಒಪ್ಪಲ್ಲ ನೈಯಾಯಿಕರು ಒಪ್ಪಲ್ಲ ಅವರೇ ಮುಖ್ಯ ಶಾಸ್ತ್ರಜ್ಞರು ವ್ಯಾಕರಣ ಮೀಮಾಂಸಾ ನ್ಯಾಯ ಇವರೇ ಮೂವರು ಗಟ್ಟಿಯಾದಂಥ ವಿದ್ವಾಂಸರ ವಿದ್ವತ್ತೆಯ ಪರಂಪರೆ ನಮ್ಮ ಪ್ರಾಚೀನ ಭಾರತದ್ದು ವ್ಯಾಕರಣದವರು ಒಪ್ಪುತ್ತಾರೆ ಅದು ಅವನಿಗೆ ಬಹಳ ಮುಖ್ಯ ಹಾಗೆ ಒಂದು ಅಖಂಡವಾದ ಆನಂದ ನಾನಾ ವಿಧವಾದ ರಸಗಳಾಗಿ ತೋರ್ಪಡಿಸಿಕೊಳ್ಳುತ್ತದೆ ಅಂದರೆ ನಮಗೆ ಶೃಂಗಾರವೋ ಕರುಣವೋ ಬೀಭತ್ಸವೋ ಭಯಾನಕವೋ ಯಾವುದೇ ರಸವನ್ನು ಉತ್ಕಟವಾಗಿ ಆಸ್ವಾದ ಮಾಡುವಾಗ ಯಾವ ರಸ ಅನ್ನುವ ಪ್ರಜ್ಞೆಯೂ ನಮಗಿರೋದಿಲ್ಲ ಆನಂದಾಂತ ಇರುತ್ತೆ ಅದಕ್ಕೆ ಸ್ವಲ್ಪ ಕೆಳಕ್ಕೆ ಬಂದಾಗ ಎಲ್ಲಿಂದ ಬಂತು ಅಂತ ವೆನ್ ವಿ ಸ್ಟಾರ್ಟ್ ಅನಲೈಸಿಂಗ್ ಎಕ್ಸ್ಪೀರಿಯನ್ಸ್ ದೆನ್ ವಿ ಗೆಟ್ ಆಲ್ ಶೇಡ್ಸ್ ಆಫ್ ಕಲರ್ಸ್ ಬೇರೆ ಬೇರೆ ಬಣ್ಣಗಳು ಬರುತ್ತವೆ ಹೀಗಾಗಿ ಈ ಬಣ್ಣದ ಬೆಡಗಿನ ಭಿನ್ನತೆಗಳು ಆಪಾತತಃ ಕಾಣುವಂಥವು ಮೂಲದಲ್ಲಿ ಇರುವುದು ಒಂದೇ ಅಂತ ಇದನ್ನು ಒಪ್ಪಿಕೊಂಡವರು ಮತ್ತೊಬ್ಬರು ವೇದಾಂತಿಗಳು ಔಪನಿಷದ ದರ್ಶನ ಅಂತ ಶಂಕರರು ಏನು ಹೇಳ್ತಾರೆ ಆ ಕೇವಲ ಅದ್ವೈತದ್ದು ಈ ದೃಷ್ಟಿಯಿಂದ ನೋಡಿದರೆ ವ್ಯಾಕರಣ ಮತ್ತು ಶಾಂಕರಾದ್ವೈತ ಅಥವಾ ಔಪನಿಷದ ದರ್ಶನ ಅಂತ ಅವರು ಯಾವುದನ್ನು ಕರೆದಿದ್ದಾರೆ ಅದು ಆಮೇಲೆ ಅಲಂಕಾರ ಶಾಸ್ತ್ರ ಇವು ಮೂರು ಒಂದು ಅಚ್ಚಿಗೆ ಬರತಕ್ಕಂಥವಾಗಿವೆ ಮತ್ತು ಮೂರಲ್ಲಿ ಕೂಡ ಅನುಭವ ಪ್ರಾಮಾಣ್ಯ ಉಂಟು ವ್ಯಾಕರಣ ವಿದ್ವಾಂಸರು ಅತ್ರ ಶಿಷ್ಟಾಹ್ ಪ್ರಮಾಣ ಶಿಷ್ಟರ ಒಂದು ಅನುಭವಶಾಲಿಗಳಾದವರ ಒಂದು ವಿವೇಕ ಪ್ರಮಾಣ ಇನ್ನು ಬಾಹ್ಯದ ಗ್ರಂಥಗಳು ಅಲ್ಲ ಅಂತ ಅಂದರೆ ಲೋಕದ ಅನುಭವವೇ ಅಲ್ಲಿ ಪ್ರಮಾಣವಾಗುತ್ತೆ ಯಾರು ಪತಂಜಲಿಗಳು ಬರ್ತಾರೆ ಯಾವ ತರಹ ಕುಂಬಾರನ ಹತ್ರಕ್ಕೆ ಹೋಗಿ ಘಟಾನುಕೂರು ನನಗೆ ಮಡಿಕೆಗಳನ್ನು ಮಾಡಿಕೊಡು ಅಂತ ಕೇಳೋ ತರಹ ವ್ಯಾಕರಣ ವಿದ್ವಾಂಸನ ಹತ್ರ ಹೋಗಿ ನನಗೆ ಒಂದಿಷ್ಟು ಶಬ್ದಗಳನ್ನು ಮಾಡಿಕೊಡು ಅಂತ ಯಾರೂ ಕೇಳೋಲ್ಲ ಈ ಕಾಲದಲ್ಲಿ ಯಾವುದೋ ಒಂದು ಟೆಕ್ನಿಕಲ್ ಇಶ್ಯೂಗೆ ಕೇಳ್ಬೋದೇ ಹೊರತು ಸಾಮಾನ್ಯವಾಗಿ ಯಾರೂ ಹೋಗಿ ಕೇಳೋದಿಲ್ಲ ಲೋಕಾನುಭವದಿಂದಲೇ ದೆ ಪಿಕ್ಅಪ್ ಹಾಗೆಯೇ ಬ್ರಹ್ಮಾನುಭವಕ್ಕೂ ಕೂಡ ಜ್ಞಾನಿಗಳ ಅನುಭವವೇ ಕಾರಣ ಹಾಗೆ ಕಾವ್ಯಾನುಭವ ಕಲಾನುಭವಕ್ಕೂ ಕೂಡ ಆ ರಸಿಕರ ಅನುಭವವೇ ಕಾರಣ ಅಂತ ಇದರಿಂದ ಪುಸ್ತಕದ ಪ್ರಮಾಣಕ್ಕಿಂತ ಅಂತರಂಗದ ಪ್ರಮಾಣ ದೊಡ್ಡದು ಅಂತ ಈ ಮೂವರಲ್ಲಿ ಸೇರಿ ಬರತಕ್ಕಂಥ ಒಂದು ಒಂದೇ ತತ್ವ ಅದು ಎಲ್ಲ ಹಾಗೆ ತೋರ್ತಾ ಇದೆ ಒಂದೇ ಶಬ್ದ ತತ್ವ ಎಲ್ಲ ವಾಂಗ್ಮಯವಾಗಿದೆ ವಿಶ್ವವೇ ಆಗಿದೆ ಅಂತ ಒಂದೇ ಬ್ರಹ್ಮತತ್ವ ತಾನು ವಿಕಾರ ಹೊಂದದೆಯೇ ಎಲ್ಲವೂ ಆಗಿದೆ ಒಂದೇ ನೀರು ಬಹುಭೂತಿ ಹಡ್ತನಾಕೋರಸಕ್ ಕರುಣಯೇವ ನಿಮಿತ್ತ ಭೇದಾತ್ ಭಿನ್ನ ಪೃಥಕ್ ಪೃಥಗಿ ಆಶ್ರಯಿತೇ ವಿವರ್ತಾನ್ ಆವರ್ತ ಬುಧ್ಬುಧ ತರಂಗಮಯಾನ್ ವಿಕಾರಾನ್ ಹಿತತ್ ಸಮಸ್ತಂ ಒಂದೇ ನೀರು ತೊರೆ ತೆರೆ ನೊರೆ ತುಂತುರು ಎಲ್ಲ ಆದಂತೆ ಅಂತ ಆ ಕಾರಣದಿಂದಲೇ ಈ ಅಲಂಕಾರ ಶಾಸ್ತ್ರದಲ್ಲಿ ಕೇವಲ ಬ್ರಹ್ಮೈಕವಾದ ಅಂತ ಯಾವುದಿದೆ ಬ್ರಹ್ಮಾದ್ವಿತೀಯವಾದ ಅನ್ನುವಂಥ ಕೇವಲ ಅದ್ವೈತದ ವಿವರ್ತವಾದ ಅದಕ್ಕಿಂತ ಭಿನ್ನವಾದ ಯಾವ ವಾದಗಳಿಗೂ ಗಟ್ಟಿಯಾದ ಪುಷ್ಟಿ ಬರಲಿಲ್ಲ ಅದು ಪ್ರಸ್ತಾವತ್ವೇ ಹೇಳ್ತಿದ್ದೀನಿ ವಾಸ್ತವವಾದಿಗಳು ಮತ್ತು ಆದರ್ಶವಾದಿಗಳು ಅಂತ ಎರಡೇ ಇರೋದು ಜಗತ್ತಿನಲ್ಲಿ ಐಡಿಯಲಿಸ್ಟ್ ಅಂಡ್ ರಿಯಲಿಸ್ಟ್ ವಾಸ್ತವವಾದಿಗಳೆಲ್ಲ ದ್ವೈತಿಗಳು ದ್ವೈತಿಗಳು ಅಂದರೆ ನಾನು ಸಾಮಾನ್ಯವಾಗಿ ಎಲ್ಲ ಕಾಲದಲ್ಲಿ ಹೇಳೋದು ಮಧ್ವಾಚಾರ್ಯರ ದ್ವೈತ ಅಂತ ಒಂದಲ್ಲ ಯಾವುದೇ ಜಗತ್ಸತ್ಯವಾದ ಜೀವನಾನತ್ವವಾದ ಈಶ್ವರವಾದ ಥಿಯಾಲಜಿ ಇಂಥದ್ದು ಯಾವುದನ್ನು ದ್ವೈತ ಅನ್ನಬಹುದು ಅದಕ್ಕೆ ಭೇದವಾದ ಅಂತ ಕರೆಯೋದು ಇನ್ನೂ ಸುಲಭವಾಗುತ್ತೆ ಅದು ವಾಸ್ತವವಾದ ಅಂತ ಕರೆಯೋದು ತುಂಬ ಒಳ್ಳೆಯದು ರಿಯಲಿಸ್ಟಿಕ್ ಸ್ಕೂಲ್ಸ್ ಆಫ್ ಫಿಲಾಸಫೀಸ್ ಅಂತ ಕ್ರಿಶ್ಚಾನಿಟಿ ಇಸ್ಲಾಮು ಜೈನಿಸಮು ಇದೆಲ್ಲ ಜೈನ ಕ್ರೈಸ್ತ ಮುಸಲ್ಮಾನ ಯಹೂದ್ಯ ಇನ್ನು ಶೈವ ಶಾಕ್ತ ವೈಷ್ಣವ ಅಂತ ಭೇದ ಇಲ್ಲದೆ ಅನೇಕ ಯಾವುದೆಲ್ಲ ಇವು ಬರ್ತವೆ ಅವೆಲ್ಲ ವಾಸ್ತವವಾದಗಳಾಗುತ್ತವೆ ಇನ್ನು ಆದರ್ಶವಾದ ಅಂತ ಯಾವುದಿದೆ ಅದು ಒಂದೇ ಏಕಂಸತ್ ಅಂತ ಹೇಳ್ತಕ್ಕಂಥದ್ದು ಅದು ಒಂದು ಬಿಟ್ಟು ಅದೇ ಪ್ರಮೇಯ ಅದೇ ಪ್ರಮಾಣ ಅದೇ ಎಲ್ಲ ಅಂತಕ್ಕಂಥದ್ದು ಅಲ್ಲಿ ಭಾರತೀಯ ದರ್ಶನಗಳಲ್ಲಿ ಎರಡೇ ಇರೋದು ಒಂದು ಅದು ಮಹಾಯಾನ ಬೌದ್ಧ ಯಾವುದಿದೆ ಅದು ಮತ್ತೆ ಇನ್ನೊಂದು ಶಾಂಕರಾದ್ವೈತ ಅದರ ಕಕ್ಷೆಯೊಳಗೆ ಸಾಮಾನ್ಯ ಬರಬಹುದಾದರೂ ಸೇರಿಸ್ಕೊಳ್ಬಹುದಾದ ಪ್ರತ್ಯವಿಜ್ಞಾನ ಆದರೂ ಅದನ್ನು ಸ್ವಲ್ಪ ಶೈವಕ್ಕೂ ಸೇರಿದೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಅದ್ವೈತದಲ್ಲಿ ಬೌದ್ಧದಲ್ಲಿ ಕಾಣಿಸುತ್ತೆ ಪಾಶ್ಚಾತ್ಯರಲ್ಲಿ ಆಧುನಿಕ ವಿಜ್ಞಾನಿಗಳಲ್ಲಿ ಕಾಣಿಸುತ್ತೆ ಕ್ಯಾಂಟ್ ಹೆಗಲ್ ಅವರಲ್ಲಿ ಸೂಕ್ಷ್ಮವಾಗಿ ಕಾಣಿಸುತ್ತೆ ಮಿಕ್ಕಂತೆ ಹಾಳಬರಲ್ಲಿ ನೋಡಿದ್ರೆ ಸಾಕ್ರಟೀಸ್ ಪ್ಲೇಟೊ ಅವರಲ್ಲಿ ಸ್ವಲ್ಪ ಮಟ್ಟಿಗೆ ತೋರಿಕೊಳ್ಳುತ್ತೆ ಆದರೆ ಅವರಲ್ಲಿ ನಮ್ಮಷ್ಟು ಪ್ರಸ್ಫುಟವಾಗಿ ತರ್ಕಬದ್ಧವಾಗಿ ಸಮಗ್ರವಾಗಿ ತೋರಿಕೊಳ್ಳಲ್ಲ ಅಲ್ಲಿ ಯಾವುದೋ ಒಂದು ಒಂಥರ ಸ್ಪಿರಿಟೆಡ್ ಆಗಿ ಬಂದಂಥ ಒಂದು ಇನ್ಸ್ಪೈಯರ್ಡ್ ಎಕ್ಸ್ಪ್ರೆಷನ್ನಾಗಿ ಬರುತ್ತೆ ಹೊರತು ಪದ್ಧತಿ ಪ್ರಕ್ರಿಯೆ ಬೆಳೆದಿಲ್ಲ ಎಲ್ಲಿಯೂ ಅಷ್ಟೇ ಧ್ವನಿ ಸಿದ್ಧಾಂತವೂ ಅಷ್ಟೇ ಅಲ್ಲಿ ಯಾವುದೋ ಒಂದು ಇನ್ಸ್ಪೈರ್ಡ್ ಎಕ್ಸ್ಪ್ರೆಷನ್ನಾಗಿ ಕಾಣುತ್ತೆ ಯಾವುದೋ ಒಂದು ಉದ್ಗಾರದ ಮಟ್ಟಕ್ಕೆ ಕಾಣಿಸುತ್ತೆ ಈ ವ್ಯವಸ್ಥಿತವಾದ ಶಿಸ್ತಾದ ರೂಪದಲ್ಲಿ ಕಾಣಲ್ಲ ಈಗ ಎಕಾರ್ಟ್ ಮೊದಲಾದವರಲ್ಲೆಲ್ಲ ಅದ್ಭುತವಾಗಿ ವೇದಾಂತದ ತತ್ವವೇ ಕಾಣಿಸುತ್ತದೆ ಸಂದೇಹವೇ ಇಲ್ಲ ಈಚೆಗೆ ಕೂಡ ನಾವು ನೋಡಬಹುದು ದಿ ಪವರ್ ಆಫ್ ಸೈಲೆನ್ಸ್ ಇತ್ಯಾದಿ ಗ್ರಂಥಗಳಲ್ಲೆಲ್ಲ ಕೂಡ ಆದರೆ ಅಲ್ಲೆಲ್ಲ ಇರತಕ್ಕಂಥದ್ರೊಳಗೆ ಈ ಅಧ್ಯಾರೋಪಾಪವಾದದ ಅವಸ್ಥಾತ್ರಯದ ಪ್ರಕ್ರಿಯೆ ಸ್ಪಷ್ಟವಾಗಿ ಕಾಣೋಲ್ಲ ಪ್ರಕ್ರಿಯೆ ಕಾಣದೇ ಇದ್ದಾಗ ನಾವು ಅದನ್ನು ಪೂರ್ಣವಾಗಿ ವಿಕಸಿತ ದರ್ಶನ ಅಂತ ಹೇಳೋಕ್ಕಾಗಲ್ಲ ಈಗ ಜನ್ ಇತ್ಯಾದಿಗಳಲ್ಲಿ ಬೇಕಾದಂತೆ ಕಾಣುತ್ತೆ ಬೌದ್ಧದಲ್ಲಿ ಅರೆ ಈ ಸಮಗ್ರತೆಯ ಪ್ರಕ್ರಿಯೆ ಕಾಣಿಸೋದು ಶಾಂಕರಾದ್ವೈತದಲ್ಲಿ ಈ ಸಮಗ್ರತೆಯ ಪ್ರಕ್ರಿಯೆ ಕಾಣಿಸೋದು ಭರ್ತೃಹರಿಯ ಶಬ್ದಾದ್ವೈತದಲ್ಲಿ ಈ ಸಮಗ್ರತೆಯ ಪ್ರಕ್ರಿಯೆ ಕಾಣಿಸ್ತಕ್ಕಂಥದ್ದು ಆನಂದವರ್ಧನನ ಸಿದ್ಧಾಂತದಲ್ಲಿ ಇಲ್ಲಿ ನೋಡಿದಾಗ ನಮಗೆ ಒಟ್ನಲ್ಲಿ ಗೊತ್ತಾಗುವುದು ಆದರ್ಶವಾದಿಗಳು ವಾಸ್ತವವಾದಿಗಳು ಅಂತ ಎಲ್ಲ ಜಗತ್ಸತ್ಯವಾದಿಗಳು ವಾಸ್ತವವಾದಿಗಳು ವಾಸ್ತವವಾದಿಗಳ ಸಂಖ್ಯೆನೇ ಹೆಚ್ಚು ಯಾವತ್ತು ನಾವಾದರೂ ಆದರ್ಶ ಮಾತಾಡ್ತೀವಿ ಆದರೆ ವ್ಯವಹಾರದಲ್ಲಿ ವಾಸ್ತವವಾದಿಗಳೇ ಆಗಿದ್ದೀವಿ ಆದರೆ ಆದರ್ಶವಾದ ದೊಡ್ಡದು ಅಂತ ಅಂಗೀಕರಿಸ್ತೀವಿ ವ್ಯವಹಾರವಾದ ಆಚರಣೆಗೆ ಮಾತ್ರ ಅನುಕೂಲವಾದದ್ದು ಅಂತ ಅಂದ್ಕೊಂಡು ಒಪ್ಕೊಂಡಿರುವಂಥದ್ದು ಅದು ಜಾಗೃತ ಸ್ವಪ್ನಗಳಿಗೆ ಅಂತ ಇರಲಿ ಈ ಎರಡು ದೃಷ್ಟಿಕೋನಗಳು ನಮ್ಮಲ್ಲಿ ಸದಾ ಇರ್ತಕ್ಕಂಥದ್ದು ಅಂತ ಗೊತ್ತಾಗುತ್ತೆ ವೈಾಕರಣರು ಆದರ್ಶವಾದಿಗಳು ಅಲಂಕಾರಿಕರು ಆದರ್ಶವಾದಿಗಳು ಈ ಶಾಂಕರಾ ಅಂದರೆ ಔಪನಿಷಾದ ದರ್ಶನದವರು ಅವರು ಕೂಡ ಆದರ್ಶವಾದಿಗಳು ಹೀಗಾಗಿ ಅವರಿಗೆಲ್ಲ ಒಂದು ಜಾಡಿನಲ್ಲಿ ಆಗಿರುವಂಥದ್ದು ಕಾಣಿಸುತ್ತೆ ಅದರಿಂದಲೇ ಅಲಂಕಾರ ಶಾಸ್ತ್ರದಲ್ಲಿ ಜೈನ ಪರಂಪರೆಯಿಂದ ಬಂದಂಥ ರಾಮಚಂದ್ರ ಗುಣಚಂದ್ರ ಅವರುಗಳು ತಮ್ಮ ನಾಟ್ಯ ದರ್ಪಣದಲ್ಲಿ ರಸದ ಅನುಭವ ಆನಂದ ಅಲ್ಲ ಸುಖ ದುಃಖಾತ್ಮಕ ಕೆಲವು ರಸಗಳು ದುಃಖವನ್ನು ಕೊಡುತ್ತವೆ ಕರುಣ ಬೀಭತ್ಸಾದಿಗಳು ಅಂತ ಪ್ರತಿಪಾದನೆ ಮಾಡಿದ್ರು ಆದರೆ ಅದಕ್ಕೆ ಅಂತಹ ದೊಡ್ಡ ಸಮರ್ಥನೆ ಬರಲಿಲ್ಲ ಅಷ್ಟೇಕೆ ವಾಸ್ತವವಾದಿ ಅಂತ ಹೇಳಬಹುದಾದ ಸಾಂಖ್ಯದ ಮತ್ತು ಮೀಮಾಂಸೆಯ ಹಿನ್ನೆಲೆಯಿಂದ ಬಂದಿದ್ದರೂ ಭಟ್ಟನಾಯಕ ರಸ ಅಂದರೆ ಆನಂದವೇ ಅಂತ ಅವನೂ ಒಪ್ಪಿಕೊಳ್ಳಬೇಕಾಯ್ತು ಮತ್ತೆ ವಿವರ್ತವಾದಿ ಅಲ್ಲದೆ ಆಗಿದ್ದರೂ ಕೂಡ ಅಭಿನವಗುಪ್ತ ಅವನು ಆನಂದವೇ ಅಂತ ಒಪ್ಪಿಕೊಳ್ಳಲೇಬೇಕಾಯಿತು ಹಾಗೆ ನೋಡಿದ್ರೆ ಜಗನ್ನಾಥ ಪಂಡಿತ ರಾಜನೇ ಅಸ್ಖಲಿತವಾದ ರೀತಿಯಲ್ಲಿ ಮತ್ತು ಮಧುಸೂದನ ಸರಸ್ವತಿ ಅವರುಗಳು ಹಾಗೆ ಪ್ರತಿಪಾದನೆ ಮಾಡಿದ್ದಾರೆ ಸ್ವಯಂ ದ್ವೈತ ಶಾಖೆಗೆ ಸೇರಬಹುದಾದ ಅಚಿಂತ್ಯ ಭೇದ ಭೇದದ ಕಡೆಯಿಂದ ಬಂದರೂ ಕೂಡ ರೂಪಗೋಸ್ವಾಮಿ ಜೀವಗೋಸ್ವಾಮಿ ಅವರುಗಳೆಲ್ಲ ಕಡೆಗೆ ರಸವನ್ನು ಆನಂದ ಅಂತಲೇ ಒಪ್ಪಬೇಕಾಗುತ್ತೆ ಕಾರಣ ಅವರ ಅನುಭವಕ್ಕೆ ಅವರು ನಿರಾಕರಣೆ ಮಾಡಿಕೊಳ್ಬೇಕಾಗುತ್ತೆ ಬ್ರಹ್ಮಾನುಭವ ಬೇಕಾದ್ರೆ ಆಗಿಲ್ಲ ಅಂತ ಜಾರಿಕೊಳ್ಳಬಹುದು ಅರೆ ರಸಾನುಭವ ಆಗಿಲ್ಲ ಅಂತಂದ್ರೆ ಕಷ್ಟವಾಗುತ್ತೆ ದೇ ವಿಲ್ ಬಿ ಕಾಟ್ ರೆಡ್ ಹ್ಯಾಂಡೆಡ್ ಅದಕ್ಕೋಸ್ಕರ ಅಲ್ಲಿ ಒಪ್ಪಿಕೊಳ್ಬೇಕಾಯ್ತು ಈ ಕಾರಣದಿಂದ ಅಲಂಕಾರಾದಿ ಶಾಸ್ತ್ರ ಮೀಮಾಂಸೆಯಲ್ಲಿ ವಾಸ್ತವವಾದಕ್ಕೆ ಬೆಲೆ ಬರಲಿಲ್ಲ ಆದರೆ ಆಧುನಿಕ ಜಗತ್ತಿನಲ್ಲಿ ವಾಸ್ತವವಾದಕ್ಕೆ ಮತ್ತೆ ಬೆಲೆ ಬಂದಿದೆ ಪಾಶ್ಚಾತ್ಯರಲ್ಲಿ ಯಾವ ಒಂದು ರಿಯಲಿಸ್ಟಿಕ್ ಸ್ಕೂಲ್ಸ್ ಆಫ್ ಫಿಲಾಸಫೀಸ್ ಅಂತ ಯಾವ ಮಾರ್ಕ್ಸ್ನಿಂದ ಈಚೆಗೆ ಬಂತು ಸ್ತ್ರೀವಾದ ಮತ್ತ ಈ ಒಂದು ಎಕ್ಸ್ಪ್ಲಾಯಿಟೆಡ್ ಆ್ಯಂಡ್ ಎಕ್ಸ್ಪ್ಲಾಯಿಟರ್ ಅಂತ ಯಾವುದಿದೆ ಶೋಷಕ ಮತ್ತು ಶೋಷಿತ ಅನ್ನುವಂಥ ಒಂದು ಪರಿಭಾಷೆಯ ವಾದಗಳು ಬಂದಾಗ ಸಮಾಜ ಮಾತ್ರದಲ್ಲಿ ನಿಂತಾಗ ದರ್ಶನದ ಮಟ್ಟಕ್ಕೆ ಬರದೆ ಸಮಾಜಶಾಸ್ತ್ರದ ಮಟ್ಟಕ್ಕೆ ಬಂದು ನಿಲ್ತಾರೆ ಅಂತ ನಿನ್ನೆ ನಾನು ಕೆಲವರೆಲ್ಲರ ಬಗ್ಗೆ ಹೇಳದನಲ್ಲ ಅಲ್ಲಿಗೆ ಬಂದಾಗ ವಾಸ್ತವವಾದ ಮತ್ತೆ ಬರುತ್ತೆ ಕಾವ್ಯ ಆನಂದಕ್ಕಾಗಿ ಅಲ್ಲ ಕಾವ್ಯ ಆನಂದಾಯ ಅಂತ ಅಲ್ಲ ಕಾವ್ಯ ಸಮಾಜೋದ್ಧಾರಕ್ಕಾಗಿ ಅದರಿಂದ ಹೆಣ್ಣಿನ ಸಂವೇದನೆಯ ಹೆಣ್ಣೇ ಬರೆಯೋದಕ್ಕೆ ಸಾಧ್ಯ ದಲಿತನ ಸಂವೇದನೆಯನ್ನ ದಲಿತನೇ ಬರೆಯೋದಿಕ್ಕೆ ಸಾಧ್ಯ ಶೂದ್ರನ ಸಂವೇದನೆ ಶೂದ್ರನೇ ಸಾಧ್ಯ ಇದನ್ನು ಎಳಕೊಂಡು ಹೆಣ್ಣಿನ ಕಾವ್ಯವನ್ನು ಹೆಣ್ಣೇ ಓದಬೇಕು ಶೂದ್ರನ ಕಾವ್ಯವನ್ನು ಶೂದ್ರನೇ ಓದಬೇಕು ಬ್ರಾಹ್ಮಣನ ಕಾವ್ಯನ ಬ್ರಾಹ್ಮಣನೇ ಓದಬೇಕು ಅದು ಇನ್ನೂ ಎಳೆದು ನಾನು ಬರೆದ ಕಾವ್ಯ ನಾನೇ ಓದಬೇಕು ಇನ್ಯಾರಿಗೂ ಅರ್ಥ ಆಗೋಲ್ಲ ಅಂತ ಬಂದುಬಿಡುತ್ತೆ ಯಾಕೆಂದ್ರೆ ಅವ್ರದ್ದು ಅವರಿಗೆ ಅರ್ಥವಾಗೋದು ಇನ್ಯಾರಿಗೂ ಅಲ್ಲ ಅಂತ ಸಾಧಾರಣೀಕರಣದ ಒಂದು ಅದ್ವೈತವನ್ನ ನಿರಾಕರಣೆ ಮಾಡಕ್ಕೆ ಹೋದ್ರೆ ಈ ಸಮಸ್ಯೆ ಬಂದುಬಿಡುತ್ತೆ ಆದರೆ ನನ್ನ ಕಾವ್ಯವನ್ನು ಎಲ್ಲರೂ ಓದಬಹುದು ಅಂತ ಪ್ರತಿಯೊಬ್ಬ ಕವಿಯೂ ಅಂದುಕೋತಾನೆ ಓದಬಹುದು ಮಾತ್ರವಲ್ಲ ಓದಲೇಬೇಕು ಓದಿದ್ರೆ ಜಗತ್ತಿಗೆ ನಷ್ಟ ಮತ್ತೆ ಮಿಕ್ಕವರಿಗೆ ಏನೂ ಪ್ರಯೋಜನವಿಲ್ಲ ಅಂತ ಅಂದುಕೊತಾನೆ ಹೀಗೆ ನೋಡಿದಾಗ ಆ ವಾದಗಳಲ್ಲಿರುವಂಥ ಲೋಪಗಳು ಎಷ್ಟು ದೊಡ್ಡವು ಅಂತ ಗೊತ್ತಾಗುತ್ತೆ ಈ ವಾಸ್ತವವಾದಕ್ಕೆ ಬಂದಾಗ ಕಾವ್ಯ ಬೇಕಾಗಿಲ್ಲ ಈಗ ಸ್ತ್ರೀ ಸಮಸ್ಯೆಯ ನಿವಾರಣೆ ಕಾವ್ಯದಿಂದ ಸಾಧ್ಯವಾಗಬೇಕಿಲ್ಲ ಅದಕ್ಕೆ ಸಮಾಜ ಪ್ರಜ್ಞೆ ಇದ್ದು ಒಂದಷ್ಟು ಇನ್ಸೆಂಟಿವ್ಸ್ ಇದ್ದು ಶಿಕ್ಷಣ ಇದ್ದರೆ ಸಾಕಾಗುತ್ತೆ ಆಯಾ ವಿದ್ಯೆಗಳು ಮಾಡಬೇಕಾದ ಕೆಲಸ ಅನ್ನೋದು ಹೊರಟೋಗ್ಬಿಡುತ್ತೆ ಅಂದರೆ ಕಾವ್ಯ ಮೀಮಾಂಸೆ ಸಾಮಾಜಿಕ ಮೀಮಾಂಸೆ ಆಗಿಬಿಟ್ರೆ ಸೋಷಿಯಾಲಜಿ ಇದ್ರೆ ಸಾಕು ಇಸ್ತೆಟಿಕ್ಸ್ ಯಾಕೆ ಬೇಕು ಪೊಲಿಟಿಕ್ಸ್ ಯಾಕೆ ಬೇಕು ಅಂತಾಗುತ್ತೆ ಅಥವಾ ಪೊಲಿಟಿಕಲ್ ಸೈನ್ಸ್ ಇದ್ರೆ ಸಾಕು ಅಂತ ಸರಿ ಸರಿ ನೀವು ಎಷ್ಟೊತ್ತು ವೇದಾಂತ ಅದ್ವೈತ ಅಂತೆಲ್ಲ ಹೇಳ್ತಿದ್ದೀರಲ್ಲ ದರ್ಶನಶಾಸ್ತ್ರ ಇರುವಾಗ ಕಾವ್ಯ ಮೀಮಾಂಸೆ ಯಾಕೆ ಬೇಕು ಅಂತ ಕೇಳಿದ್ರೆ ಹೌದು ಅದಕ್ಕೆ ನಮ್ಮಲ್ಲಿ ಶಂಕರಾದಿಗಳು ಕಾವ್ಯಾನುಭವದ ಬಗ್ಗೆ ಚರ್ಚೆ ಮಾಡೋಲ್ಲ ಆನಂದವರ್ಧನಾದಿಗಳು ಬ್ರಹ್ಮಾನುಭವದ ಬಗ್ಗೆ ಚರ್ಚೆ ಮಾಡೋಲ್ಲ ಪಾಶ್ಚಾತ್ಯರಲ್ಲಿ ಹಾಗಲ್ಲ ಈಸ್ಥೆಟಿಕ್ಸ್ ಹ್ಯಾಸ್ ಬಿಕಮ್ ಪಾರ್ಟ್ ಆಫ್ ಫಿಲಾಸಫಿ ಎಸೆನ್ಷಿಯಲ್ ಪಾರ್ಟ್ ಆಫ್ ಫಿಲಾಸಫಿ ಅದು ಅಖಂಡವಾಗಿ ಅವಿನಾಭಾವದಿಂದ ಅಲ್ಲಿ ಸೌಂದರ್ಯ ಮೀಮಾಂಸೆ ಅನ್ನೋದು ತತ್ವ ಮೀಮಾಂಸೆಯ ಜೊತೆಗೆ ಅನಿವಾರ್ಯವಾಗಿ ಬಂದಿದೆ ಅದರಿಂದಲೇ ಅಲ್ಲಿಯ ಸಮಸ್ಯೆಗಳಲ್ಲಿ ಇಲ್ಲಿಗೂ ದಾಪರಿಸಿವೆ ನಮ್ಮಲ್ಲಿ ಹಾಗಲ್ಲ ರಸಿದ್ಧಾಂತ ಪೂರ್ಣವಾಗಿ ಆಚೆ ಕಡೆಗಿರುತ್ತೆ ಅದಕ್ಕೆ ಎಷ್ಟು ಎಸೆನ್ಷಿಯಲ್ ಬೇಕು ಅಂತಿರುತ್ತೋ ಅಷ್ಟು ಮಾತ್ರ ತೆಗೆದುಕೊಳ್ತೀವಿ ಮಿಕ್ಕಿದ್ದನ್ನು ಎಲ್ಲವನ್ನೂ ತೆಗೆದುಕೊಳ್ಳೋದಿಲ್ಲ ಅದಾದರೂ ತೆಗೆದುಕೊಳ್ಳೋದು ಎಲ್ಲಿ ಅನುಭವದ ನೆಲೆಯಲ್ಲಿ ಉಪನಿಷತ್ತಲ್ಲಿ ಹಾಗೆ ಹೇಳಿದೆ ಅದಕ್ಕೋಸ್ಕರ ಹೀಗೆ ಅಂತ ತೆಗೆದುಕೊಂಡಿದ್ದನ್ನು ಲೆಕ್ಕಕ್ಕೆ ಇಡೋದಿಲ್ಲ ತಳ್ಳಿ ಹಾಕ್ಬಿಡ್ತಾರೆ ನೋಡಿ ಪ್ರಮಾಣ ಯಾವುದು ಅಂತ ಅದಕ್ಕೆ ಭರತ ಮುನಿ ನಾಟ್ಯಶಾಸ್ತ್ರದಲ್ಲಿ ಮುಂಚೆಯೇ ತೀರ್ಮಾನ ಮಾಡಿದ್ದಾನೆ ಮೂರು ಪ್ರಮಾಣಗಳು ವೇದ ಲೋಕ ಅಧ್ಯಾತ್ಮ ಅಂತ ಬಂದ್ಬಿಡ್ತಲ್ಲ ಸ್ವಾಮಿ ಗ್ರಂಥ ವೇದದ್ದು ಅಂತಂದರೆ ಅಲ್ಲ ಅದಕ್ಕೆ ಅಭಿನವ ಭಾರತೀಯ ವ್ಯಾಖ್ಯಾನವಾಗಲಿ ಅದೇ ನಾಟ್ಯಶಾಸ್ತ್ರದಲ್ಲಿರುವ ಮತ್ತಿನ ವಿವರಣೆಗಳಾಗಲಿ ಮತ್ತೆ ಅದನ್ನು ಅಲಂಕಾರ ಸರ್ವಸ್ವದಲ್ಲಿ ಯಾವ ಒಬ್ಬ ರುಯ್ಯಕ ಬರೆದ ಅಲಂಕಾರ ಸರ್ವಸ್ವಕ್ಕೆ ವ್ಯಾಖ್ಯಾನವನ್ನು ಬರೆದಿರುವಂಥ ಜಾಗದಲ್ಲಿ ನೋಡಿದಾಗಲೂ ಕೂಡ ನಮಗೆ ಗೊತ್ತಾಗುತ್ತೆ ಸ್ಪಷ್ಟವಾಗಿ ವೇದ ಅಂದರೆ ಋಗ್ವೇದ ಯಜುರ್ವೇದ ಸಾಂವೇದಾದಿಗಳು ಅಲ್ಲ ಪಾರಂಪರಿಕವಾದ ಜ್ಞಾನ ಆಲ್ ನಾಲೆಡ್ಜ್ ಸ್ಪಿರಿಚುವಲ್ ಆರ್ ಸೆಕ್ಯುಲರ್ ಆದಷ್ಟು ಒಂದು ಪ್ರಮಾಣ ಒಂದು ಮಟ್ಟಕ್ಕೆ ಬೇಕು ಕಾವ್ಯದಲ್ಲಿ ಅವರು ಕಾರ್ನಲ್ಲಿ ಹೋದರು ಅಂತಂದರೆ ಕಾರ್ ಏನು ಅಂತ ಸಾಮಾನ್ಯವಾದ ಜ್ಞಾನ ನಮಗೆ ಗೊತ್ತಿರಬೇಕು ಆ ರೀತಿಯಾದದ್ದು ಲೋಕ ಅಂದರೆ ಲೋಕ ವ್ಯವಹಾರ ಅಧ್ಯಾತ್ಮ ಅಂದರೆ ಇನ್ಯಾವುದೋ ಒಂದು ಪೆಡಂಭೂತ ಅಲ್ಲ ಯಾವ ವಿಷ್ಣುವೋ ಯಾವ ಶಿವನೋ ಯಾವ ದಿವ್ಯಾನುಭವೋ ಯಾವ ಶಕ್ತಿಯೋ ಅಲ್ಲ ನಮ್ಮ ನಮ್ಮ ಕೇವಲ ಅನುಭವ ಅಂತಷ್ಟೇ ಪರ್ಸನಲ್ ಅಂತ ಅಧ್ಯಾತ್ಮಕ್ಕೆ ಅರ್ಥ ಸಂಸ್ಕೃತದಲ್ಲಿ ಇನ್ಯಾವ ಬ್ರಹ್ಮೇತಿ ಶಬ್ದಗಳು ಅಲ್ಲಿ ಇಲ್ಲ ಹಾಗಾಗಿ ಆತ್ಮ ಅನ್ನೋದಕ್ಕೆ ಪರ್ಸನ್ ಪರ್ಸನಲ್ ಅಧ್ಯಾತ್ಮ ಅಂದರೆ ವಿತ್ ರೆಫರೆನ್ಸ್ ಟು ಪರ್ಸನ್ ಅಂತ ಅತ್ಯಂತ ಖಾಸಗಿಯಾದ ವೈಯಕ್ತಿಕವಾದ ಅನುಭವ ಅನ್ನುವ ಅರ್ಥದಲ್ಲಿ ಅಷ್ಟೇ ತೆಗೆದುಕೊಂಡಿರುತ್ತೆ ಅದರಿಂದಲೇ ಭರತನಲ್ಲಿ ಯಾವ ವೇದಾಂತಿಕ ದಾರ್ಶನಿಕವಾದ ಚರ್ಚೆಗಳು ಬರೋಲ್ಲ ಆನಂದವರ್ಧನಲ್ಲಿ ಕೂಡ ಅದು ಶಬ್ದಾರ್ಥಗಳ ಮಟ್ಟಿಗೆ ಇರುತ್ತೆ ಹೊರತು ಅದರಿಂದ ಆಚೆಗೆ ಹೋಗೋಲ್ಲ ಗುಪ್ತರಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ ಆ ಜಾಡಿಂದ ಒಂಚೂರು ಬೇರೆಯವರು ಮಾಡಿದ್ರು ಆದರೆ ಇನ್ಸ್ಪೈಟ್ ಆಫ್ ದಟ್ ಅದಿಲ್ಲದೆಯೂ ನಡೆಯುತ್ತೆ ಅನ್ನೋದಕ್ಕೆ ಕುಂತಕ ಆನಂದವರ್ಧನರು ಸಾಕ್ಷಿಯಾಗಿ ಇದ್ದಾರೆ ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ ನಮ್ಮಲ್ಲಿ ಯಾವುದೇ ಒಂದು ಶಾಸ್ತ್ರವನ್ನು ಇಟ್ಟುಕೊಂಡು ಅದರ ವಾಸನೆಯಿಂದ ಮಿಕ್ಕಿದ್ದನ್ನೆಲ್ಲ ನೋಡಿಲ್ಲ ಸ್ವತಂತ್ರವಾಗಿ ಅವರವರು ಬಂದು ಒಂದೇ ನಿರ್ಣಯಕ್ಕೆ ಬಂದಿದ್ದಾರೆ ಅಂತ ಇದು ನಾವು ಗಮನಿಸಿಕೊಳ್ಳಬೇಕಾದದ್ದು ಆದರ್ಶವಾದ ಅನ್ನೋದನ್ನು ಮತ್ತೊಬ್ಬರಿಂದ ಅನುಕರಣೆ ಮಾಡಿ ಬಂದದ್ದಲ್ಲ ಸ್ವಾನುಭವದಿಂದ ಪರಮಾನುಭವದಿಂದ ಪೂರ್ಣಾನುಭವದಿಂದ ಅದನ್ನು ನಿರಪೇಕ್ಷ ಸಾರ್ವತ್ರಿಕ ಅನುಭವ ಅಂತ ಕರೀತಾರೆ ಆ ಮಟ್ಟದಿಂದ ನೋಡಿರುವಂಥದ್ದು ಅಂತ ನಾವು ತಿಳಿದುಕೊಳ್ತೀವಿ ಹಾಗಾಗಿ ವಾಸ್ತವವಾದಿಗೆ ಕಾವ್ಯ ಬರೆಯೋಕಾಗಲ್ಲ ಬರೆದ್ರೆ ಒಂದು ಮ್ಯಾನಿಫೆಸ್ಟೋ ತರಹ ಇರುತ್ತೆ ಅಂದರೆ ಒಂದು ಸಿದ್ಧಾಂತವಾಗತ್ತೆ ಅಷ್ಟೇ ಹೊರತುನವೇ ಕಾವ್ಯವಾಗೋದಿಲ್ಲ ಈಗ ನೋಡಿರಬಹುದು ನಮ್ಮ ಸ್ತ್ರೀವಾದಿಗಳ ಬರವಣಿಗೆ ಆಗಲಿ ಜಾತಿವಾದಿ ಜಾತಿ ಬೇಡ ಅನ್ನುವ ವಾದಿಗಳದ್ದಾಗಲಿ ಅಥವಾ ನಮ್ಮ ಹಳೆಯ ಶೈವ ವೈಷ್ಣವ ಇತ್ಯಾದಿಗಳದ್ದು ನೋಡಿ ಅವರವ್ರ ಮತಾಚಾರ್ಯರುಗಳ ಬಗ್ಗೆ ಬರೆದಿರೋದು ನೋಡಿ ಆ ಮತೀಯರಿಗೆ ಮಾತ್ರ ರುಚಿಸ್ತಕ್ಕಂಥದ್ದಾಗಿರುತ್ತೆ ಆ ಸಿದ್ಧಾಂತಗಳನ್ನು ಹೇರೋಕ್ಕೆ ಹೊರಟದ್ದಾಗಿರುತ್ತೆ ಹೊರತು ಕಾವ್ಯ ಆಗೋಲ್ಲ ಎಲ್ಲೋ ಅಲ್ಲಿ ಇಲ್ಲಿ ಕಾವ್ಯಾಂಶ ಬರಬಹುದು ಈಗ ಶಂಕರ ವಿಜಯವನ್ನು ಓದಿದ್ರೆ ಅಲ್ಲಿ ಇಷ್ಟು ಇಲ್ಲಿಷ್ಟು ಕಾವ್ಯಾಂಶ ಇರಬಹುದು ಅಲ್ಲಿ ಮಳೆಗಾಲದ ವರ್ಣನೆಯಲ್ಲಿಯೋ ಮತ್ತೊಂದು ಕಡೆ ಮಧ್ವವಿಜಯದಲ್ಲಿ ಓದಿದ್ರೆ ಹಾಗೆ ಸಿಗಬಹುದು ಆದರೆ ಶುದ್ಧ ಮಾನವೀಯ ಭಾವಗಳು ವಿಭಾವಾನುಭಾವ ಸಾಮಗ್ರಿ ಇಂತೀವಲ್ಲ ಅದಕ್ಕಂಥ ಅವಕಾಶ ಇಲ್ಲ ಎಲ್ಲೋ ಒಂದು ಬುದ್ಧಚರಿತ ಅಂತ ಜಾಗದಲ್ಲಿ ಇರಬಹುದು ಆದರೆ ಆ ಮಟ್ಟದಲ್ಲಿ ಅದೇ ಅಶ್ವಘೋಷನ ಸೌಂದರ್ಯನಂದದಲ್ಲಿ ಇಲ್ಲ ಅಂತ ಗೊತ್ತಾಗುತ್ತೆ ಈ ಥರ ನೋಡಿದಾಗ ನಮಗೆ ಗೊತ್ತಾಗುವುದೇನೆಂದರೆ ವಾಸ್ತವವಾದಿಯಿಂದ ಕಲಾ ನಿರ್ಮಾಣ ಸಾಧ್ಯ ಇಲ್ಲ ಕೌಶಲ ಕ್ರಾಫ್ಟ್ ನಿರ್ಮಾಣ ಮಾಡಬಲ್ಲ ಅಂದರೆ ಯಾವುದನ್ನು ನಾವು ಕಸುಬು ಅಂತ ಕರಿತೀವಿ ಒಳ್ಳೆಯ ಅರ್ಥದಲ್ಲಿ ನಾನು ಹೇಳ್ತಾ ಇದ್ದೀನಿ ಸ್ಕಿಲ್ ಅಂತೀವಿ ಕೌಶಲ ಆ ಅರ್ಥದಲ್ಲಿ ಕರಕುಶಲ ಕಲಾ ಕಲಾ ಕಲೆಗಳು ಅಥವಾ ಕಲಾಭಾಸಗಳು ಅವುಗಳನ್ನು ಮಾಡಬಹುದೇ ಹೊರತು ಶುದ್ಧ ಕಲೆಯನ್ನು ಮಾಡೋಕ್ಕೆ ಆಗೋದಿಲ್ಲ ಆನಂದವರ್ಧನ ಅದನ್ನು ಬಲ್ಲವನು ಅದರಿಂದಲೇನೆ ಅವನು ಹೇಳ್ತಾನೆ ಮೊದಲಿಗೇನೆ ಸುಮ್ಮನೆ ಶಾಸ್ತ್ರ ಓದಿಕೊಂಡವರಿಗೆಲ್ಲ ಕಾವ್ಯ ಅರ್ಥ ಆಗೋಲ್ಲ ಕಾವ್ಯದ ದಾರಿಯೇ ಬೇರೆ ಶಾಸ್ತ್ರದ ಶಾಸ್ತ್ರ ಅಂದರೆ ವಾಸ್ತವದ ದಾರಿಯೇ ಬೇರೆ ಪ್ರಮಾಣ ಪ್ರಮೇಯ ಮೀಮಾಂಸೆಗಳಿಂದ ನಡೀತಕ್ಕಂಥ ರಿಯಲಿಸ್ಟಿಕ್ ಆದ ನೆಲೆಯಿದೆ ಬೇರೆಯಾದದ್ದು ಇದನ್ನು ಅರ್ಥ ಮಾಡಿಕೊಳ್ಳಕ್ಕೆ ಆಸ್ವಾದನೆ ಮಾಡೋದಕ್ಕೆ ಸಹೃದಯತೆ ಅಂತ ಬೇಕು ಆ ಸಹೃದಯತೆ ಅಂತಂದರೆ ಈ ಮತಾದಿವಾಸನ ರೂಷಿತವಲ್ಲದ್ದು ಕಾವ್ಯಾನುಶೀಲ ನವಶಾತ್ ವಿಶದೀಭೂತೆ ಮನೋಮುಕುರೇ ವರ್ಣನೀಯ ವಿಷಯ ತನ್ಮಯೀ ಭವನ ತೇ ಖಲು ಸ್ವಹೃದಯ ಸಂವಾದ ಭಾಜ ಸಹೃದಯ ತಮ್ಮ ಹೃದಯಕ್ಕೆ ತಾವು ಪ್ರಾಮಾಣಿಕರಾಗಿರ್ತಕ್ಕಂಥವ್ರು ಅಂದರೆ ಇನ್ಯಾವುದೋ ವೇದ ಅಲ್ಲಿ ಹೇಳಿಬಿಟ್ಟಿದೆ ಇನ್ಯಾವುದೋ ನಮ್ಮ ಗುರುಗಳು ಇಲ್ಲಿ ಹೇಳಿದ್ದಾರೆ ಅಂತಲ್ಲದೆ ನಿನ್ನನ್ನು ಮಾಧ್ವರ್ ಮನೆಯಲ್ಲಿ ಮಗುವನ್ನು ಕೂಡಿಸಿದ್ರೆ ಆಗ್ತೀಯಾ ಕ್ರಿಶ್ಚಿಯನ್ರ ಮನೆಯಲ್ಲಿ ಕೂಡಿಸಿದ್ರೆ ಕ್ರೈಸ್ತನಾಗ್ತೀಯಾ ಸ್ಮಾರತರ ಮನೆಯಲ್ಲಿ ಕೂಡಿಸಿದ್ರೆ ಸ್ಮಾರತನಾಗ್ತೀಯಾ ಒಕ್ಕಲಿಗರ ಮನೆಯಲ್ಲಿ ಮಗುವನ್ನು ಇಟ್ಟರೆ ಒಕ್ಲಿಗನಾಗ್ತೀಯಾ ನಿನ್ನಂತೆ ಏನಿದೆ ಅಂತ ಆ ನಿರುಪಾಧಿಕ ಸ್ಥಿತಿಯಿಂದ ಬಂದು ನೋಡಿದ್ರೆ ಏನೋ ಮಾನವ ಮಾತ್ರ ಅಂತಂದುಕೋತೀವಿ ಆ ಸ್ಥಿತಿಯಿಂದ ನೋಡುವಂಥದ್ದು ಸ್ವಹೃದಯ ಸಂವಾದ ಭಾಕ್ ಆಗುವುದು ಅಂಥವನಿಗೆ ಮತ್ತೆ ಅವನು ಸುಮ್ಮನೆ ಪ್ರಾಮಾಣಿಕನಾಗಿದ್ದರೆ ಸಾಲದು ತನ್ನತನಕ್ಕೆ ಆ ಕಲೆಗಳಲ್ಲಿ ನಿರಂತರವಾಗಿ ಪರಿಶೀಲನೆ ಮಾಡ್ತಾ ಇರಬೇಕು ಇಂಟ್ರಾಕ್ಷನ್ ವಿತ್ ಆರ್ಟ್ಸ್ ಇದ್ದವನಿಗೆ ಮಾತ್ರ ಸಾಧ್ಯವಾಗುತ್ತೆ ಅಂತ ಮೊತ್ತ ಮೊದಲ ಬಾರಿಗೆ ಸಹೃದಯ ಅನ್ನೋ ಕಾನ್ಸೆಪ್ಟ್ ತಂದ ನಿಜವೇ ವಾಮನ ತನ್ನ ಕಾವ್ಯಾಲಂಕಾರ ಸೂತ್ರವೃತ್ತಿಯಲ್ಲಿ ಮೊದಲಿಗೆ ಸಹೃದಯ ಅಂದರೆ ಯಾರು ಅಂತ ಹೇಳ್ತಾನೆ ಸ್ವಲ್ಪ ಬರುತ್ತೆ ಆದರೆ ಅದನ್ನು ಸಮಗ್ರವಾಗಿ ತೋರಿಸಿ ಧ್ವನಿಯಾಲೋಕಕ್ಕೆ ಮತ್ತೊಂದು ಹೆಸರೇ ಇದೆ ಸಹೃದಯಾಲೋಕ ಅಂತ ಇನ್ನೊಂದು ಹೆಸರು ಕಾವ್ಯಾಲೋಕ ಅಂತಲೂ ಇದೆ ಅದು ಮಾಡಿದಂಥ ಖ್ಯಾತಿ ಆನಂದವರ್ಧನಂಗೆ ಇಲ್ಲಿ ಶಾಸ್ತ್ರಜ್ಞರದೇ ಡಾಮಿನೇಷನ್ ಜಾಸ್ತಿಯಾಗಿ ಇಂಥ ಹೃದಯಜ್ಞರಾದಂಥವರದು ಕಡಿಮೆ ಆದಾಗ ಅವನು ಹೇಳ್ತಾನೆ ಆಗಲ್ಲ ಕಾವ್ಯಸ್ಯಾತ್ಮ ಧ್ವನಿತಿ ಬುಧೈರ್ಯ ಸಮಾಮ್ನಾಥ ಪೂರ್ವ ಮೊದಲೇ ಅದರ ಸ್ಫುರಣೆ ಇತ್ತು ಕೆಲವೊಮ್ಮೆ ನಮಗೆ ಸ್ಪಷ್ಟವಾಗಿ ಗೊತ್ತಿರೋಲ್ಲ ಪ್ರಕ್ರಿಯೆ ಗೊತ್ತಿರೋಲ್ಲ ಪಾಶ್ಚಾತ್ಯರಲ್ಲಿ ಕೂಡ ಧ್ವನಿಯ ಸೂಕ್ಷ್ಮಗಳು ಅಲ್ಲಲ್ಲಿ ಕಾಣಿಸುತ್ತೆ ಉದಾಹರಣೆಗೆ ಅಬರ್ ಕ್ರಾಂಬಿ ಅವನು ತನ್ನ ಬರವಣಿಗೆಗಳಲ್ಲಿ ಅಷ್ಟಿಷ್ಟು ಚೆನ್ನಾಗಿ ಮಾಡಿದ್ದಾನೆ ಮತ್ತೆ ಅದಕ್ಕೂ ಹಿಂದೆ ಗ್ರೀಸ್ನಲ್ಲಿದ್ದಂಥ ಲಾಂಜೈನಸ್ ಆನ್ ದಿ ಸಬ್ಲೈಮ್ ಅಂತ ಔನ್ನತ್ಯ ಮೀಮಾಂಸೆಯಲ್ಲಿ ಒಂದು ಚೂರು ಬರುತ್ತೆ ಅದಕ್ಕೂ ಮುನ್ನ ಅರಿಸಟಾಟಲ್ನಲ್ಲಿಯೇ ಒಂದು ಸ್ವಲ್ಪ ಶಬ್ದಕ್ಕೆ ಎರಡು ರೀತಿಯಾದಂಥದ್ದಿರುತ್ತೆ ಒಂದು ದ್ವಂದ್ವ ಶಕ್ತಿ ಮತ್ತೆ ಇನ್ನೊಂದು ಅದ್ವಿತೀಯ ಶಕ್ತಿಯಿಂದ ಆ ಅನೇಕ ಅರ್ಥಛಾಯೆಗಳನ್ನು ತೋರಿಸುವಂಥದ್ದು ದ್ವಂದ್ವ ಶಕ್ತಿ ಯಾವುದು ಒಂದು ಒಲಿ ಧ್ವನಿಯ ಒಂದು ಸೂಕ್ಷ್ಮತೆ ಕಾಣಿಸುತ್ತೆ ಅವನ ಪೊಲಿಟಿಕ್ಸ್ನಲ್ಲಿ ಮತ್ತೆ ಐ ಎ ರಿಚರ್ಡ್ಸ್ ಮೊದಲಾದವರಲ್ಲಿ ಟಿ ಎಸ್ ಎಲಿಯಟ್ನ ಆಬ್ಜೆಕ್ಟಿವ್ ಕಾರ್ಲೇಟಿ ಕಾರ್ಲೇಷನ್ನಲ್ಲಿ ಅಷ್ಟೋ ಇಷ್ಟೋ ಕಾಣಿಸುತ್ತೆ ಅಷ್ಟೇ ಕೆ ಕಾಲ್ರಿಜ್ ಬರೆದಂಥದ್ರೊಳಗೆ ಕೂಡ ಡಿಫೆನ್ಸ್ ಆಫ್ ಪೊಯಿಟ್ರಿ ಒಳಗೆ ನಮಗೆ ಕಾಣಿಸುತ್ತೆ ಆದರೆ ಅದೊಂದು ಸಮಗ್ರ ಸಿದ್ಧಾಂತವಾಗಲ್ಲ ಕಾರಣ ತಾರ್ಕಿಕವಾಗಿ ಪ್ರತಿಪಾದನೆ ಮಾಡಬೇಕಾಗುತ್ತದೆ ಅನಿವಾರ್ಯತೆ ಶಾಸ್ತ್ರಕ್ಕೆ ಬೇಕಾದದ್ದು ಮಾಡದೇ ಇದ್ದರೆ ಅದು ಇರುವುದಾ ಅಥವಾ ನನ್ನ ಭ್ರಮೆಯಿಂದ ನಾನಲ್ಲಿ ಕಂಡುಕೋತಾ ಇದ್ದೀನ ಬರುವಂಥ ಸಮಸ್ಯೆ ಏನಂದರೆ ನೋಡಿ ಪ್ರಕಾರಾಂತರ ವಿಜಯಾಂತರ ಆಗ್ತಾ ಇದೆ ಹೊತ್ತಿನ ಭಾಷಣ ಕ್ಷಮಿಸಬೇಕು ಏನಂದರೆ ನಮ್ಮ ಭಾರತೀಯರಿಗೆ ಎಲ್ಲ ಮತಗಳು ಒಂದೇ ಅಂತ ಅನಿಸ್ಬಿಡುತ್ತೆ ಕ್ರಿಶ್ಚ್ಯಾನಿಟಿನೂ ಒಂದೇ ಇಸ್ಲಾಮೂ ಒಂದೇ ಸನಾತನ ಧರ್ಮವೂ ಒಂದೇ ಅಂತ ಯಾಕೆಂದರೆ ಈ ನಮ್ಮ ಒಂದು ವಿಶ್ವಾತ್ಮತೆ ಅಂತ ಯಾವುದಿದೆ ದೇವನೊಬ್ಬ ನಾಮಹಲವು ಎಲ್ಲ ಮೊದಲಿಂದ ಬಂದಿರತಕ್ಕಂಥದ್ದು ಯೋಯೋ ಯಾಮ್ಯಾಮ್ ತನು ಭಕ್ತಃ ಶ್ರದ್ಧೆಯ ಅರ್ಚ್ಯುತಿ ಈ ಥರ ಎಲ್ಲರೂ ನಮ್ಮಲ್ಲಿ ಎಲ್ಲ ದಾರ್ಶನಿಕರಲ್ಲಿಯೂ ಅದು ಒಂದು ಎಳೆ ಉಂಟು ಹಾಗಾಗಿ ಬಹಳ ಆದರೆ ಅಲ್ಲಿ ಹಾಗಿಲ್ಲ ಐ ಆಮ್ ದಿ ಮೋಸ್ಟ್ ಎನ್ ವಿ ಎಸ್ ಗಾಡ್ ನಾನು ತುಂಬ ಅಸೂಯಾಸ್ಪದನಾದ ದೇವರು ಇನ್ಯಾರನ್ನೂ ನೀನು ಮಾಡಬೇಡ ಅಂತ ಆದರೆ ನಮ್ಮಲ್ಲಿ ಕೆಲವು ಭ್ರಮೆಗಳು ಬರುತ್ತವೆ ಅನ್ನೋದಕ್ಕೆ ಮೊನ್ನೆ ವಿಜಯ ಕರ್ನಾಟಕದಲ್ಲಿ ಯಾರೋ ಒಬ್ಬರು ಬರೆದಿದ್ರು ಏನೋ ಕೃಷ್ಣ ಭಗವಾನ್ ಅಂತಲೂ ಏನೋ ಒಬ್ರು ಕೃಷ್ಣನೇ ಪರದೇವತೆ ಅಂತ ಭಗವದ್ಗೀತೆಯಲ್ಲಿರೋದಷ್ಟೇ ಇನ್ನು ಯಾರೂ ಅಲ್ಲ ಅಂತ ಶಂಕರಾಚಾರ್ಯರು ಎಷ್ಟು ಇಲ್ಲದೆ ಅದನ್ನು ಹೇಗೋ ಪಾಪ ಒಪ್ಕೊಂಡು ಬಿಟ್ಟಿದ್ದಾರೆ ಸಾಚ ಆಗಿ ಮಿಕ್ಕ ಅದ್ವೈತಿಗಳಿಗೆ ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಕೃಷ್ಣ ಇನ್ಸಿಡೆಂಟಲ್ ಅಷ್ಟೇ ಅಲ್ಲಿ ಬಹಳ ವಿಶೇಷವಾದದ್ದಲ್ಲ ಇಟ್ಸ್ ಅನ್ ಆಕ್ಸಿಡೆಂಟಲ್ ಥಿಂಗರಾದರು ಕೃಷ್ಣ ಅನ್ನೋ ಜಾಗದಲ್ಲಿ ಯಾವುದಿಟ್ಕೊಂಡ್ರೂ ನಡೆಯುತ್ತೆ ಅರೆ ಕೃಷ್ಣ ಅದನ್ನು ಕೊಟ್ಟಿದ್ದಾನೆ ಅಂತ ಒಪ್ಪಿಕೊಳ್ಳೋಣ ಈಗ ನ್ಯೂಟನ್ ಅಲ್ಲದೆ ಇನ್ನು ಯಾರಾದರೂ ಗ್ರಾವಿಟೇಷನ್ ಲಾಕ್ ಕೊಟ್ಟಿದ್ರೆ ಅದಕ್ಕೆ ಏನಾದ್ರು ಬದಲಾಗ್ತಾ ಇತ್ತ ಆ ಜೀ ಇರ್ತಕ್ಕಂಥದ್ದು ಬೇರೆ ವ್ಯತ್ಯಾಸವಾಗ್ತಾ ಇತ್ತ ಖಂಡಿತ ಆಗ್ತಾ ಇರಲಿಲ್ಲ ಫ್ಯಾರಡೆ ಕಂಡುಹಿಡಕ್ಕೆ ಬದಲಾಗಿ ಇನ್ಯಾವುದೋ ಕಾರ್ಡೆ ಕಂಡು ಶಾಕ್ ಹೊಡಿತಾ ಇರಲಿಲ್ವ ಕರೆಂಟ್ ಅಂದರೆ ವಸ್ತುಸ್ಥಿತಿಯನ್ನು ವಸ್ತುತಂತ್ರವನ್ನು ನೋಡಬೇಕು ಇದು ಅಲ್ಲಿ ಏನಂದರೆ ನಾನು ಕೃಷ್ಣ ಭಕ್ತ ನಾನು ಕೃಷ್ಣ ಭಕ್ತ ನಾನು ದೊಡ್ಡವನು ಆಗ ಕೃಷ್ಣನು ದೊಡ್ಡವನು ಅಂತ ಅಲ್ಲಿಗೆ ಬರತಕ್ಕಂಥದ್ದಾಗುತ್ತೆ ಇನ್ನೇನು ಅಲ್ಲ ನಮ್ಮ ದೇವರುಗಳೆಲ್ಲ ದೊಡ್ಡವರು ನಾವು ದೊಡ್ಡವರಾಗಿದ್ದೀವಿ ನಮ್ಮ ಮತಗಳ ದೊಡ್ಡವರೆಲ್ಲ ನಾವು ದೊಡ್ಡವರಾಗಿದ್ದೀವಿ ಇದು ಅಲ್ಲಿ ಬರುವಂಥ ಸಮಸ್ಯೆ ಇರಲಿ ಹೀಗಾಗಿ ಆನಂದವರ್ಧನನಿಗೆ ಬಂದಂಥ ಆ ಸಮಸ್ಯೆ ಎಂಥದ್ದು ಅಂತಂದರೆ ಸಹೃದಯರ ಕಡೆಗೆ ಮತ್ತೆ ತಿರುಗಿಸಬೇಕು ಶಾಸ್ತ್ರಜ್ಞರ ಕಡೆಗೆ ಅಲ್ಲ ಅಂತ ಹೇಳಿ ಹೊರಟು ಅವನು ಹೇಳ್ತಾನೆ ಈ ಸಮಾಮ್ನಾಥ ಪೂರ್ವ ಅಂದರೆ ವ್ಯಕ್ತಾವ್ಯಕ್ತವಾಗಿ ಸ್ಫುರಿಸಿತ್ತು ಈಗ ಪಾಶ್ಚಾತ್ಯರಿಗೆ ಸ್ಫುರಿಸಿದಂತೆ ಆದರೆ ಅದನ್ನಕ್ಕೊಂದು ವ್ಯವಸ್ಥೆ ಕ್ರೋಢೀಕರಣ ಮಾಡಿಕೊಡಬೇಕು ಈಗ ಸರ್ವೋಪಿ ಹೃದಯೇ ಕವಿ ಅಂತ ರಾಜಶೇಖರ ಹೇಳ್ತಾನೆ ಎಲ್ಲರೂ ಅವರವರ ಹೃದಯದಲ್ಲಿ ಕವಿಗಳು ಅಂತ ಆದರೆ ನೋದಿತಾ ಕವಿತಾ ಲೋಕೆ ಯಾವ ಜಾತಾ ನವರ್ಣನ ಅಂತ ಗುಪ್ತರ ಗುರು ಭಟ್ಟ ತೋತ ಹೇಳಿಲ್ವ ಎಲ್ಲಿವರೆಗೂ ಕವಿತೆ ರೂಪವಾಗಿ ಬಾಯಿಂದ ಹೊರಕ್ಕೆ ಬರೋದಿಲ್ವೋ ಅಲ್ಲಿವರೆಗೂ ಕವಿತೆ ಆಗಿಲ್ಲ ಅಂತ ನಾನು ಯಾವಾಗಲೂ ಒಂದು ಸರ್ತಿ ವೆಂಕಟಾಚಲ ಶಾಸ್ತ್ರಿಗಳ ಹತ್ರ ಮಾತಾಡ್ತಾ ಇದ್ದಾಗ ಅವರು ಕೇಳಿದ್ರು ಛಂದಸ್ಸಿನ ಮೀಮಾಂಸೆ ಸ್ವಲ್ಪ ಮಾಡ್ತಾ ಇದ್ದೀನಿ ನಿನ್ನ ತೀಸಿಸಲ್ಲಿ ಏನಾದ್ರು ಇದೆಯಾ ಅಂತ ನೋಡ್ತಿದ್ದೀನಿ ಅದಕ್ಕೆ ಪೂರಕ ಸಾಮಗ್ರಿ ಅಂತಂದರು ನಾನು ಅವ್ರ ಮನೆಗೆ ಹೋದಾಗ ನನ್ನ ಥೀಸಿಸ್ ತೆಗೆದು ನೋಡ್ತಾ ಇದ್ರು ನನಗೆ ಪರಮಾನಂದ ಇಷ್ಟು ದೊಡ್ಡ ವಿದ್ವಾಂಸರು ನನ್ನ ಬರವಣಿಗೆ ಪರಾಮರ್ಶೆ ಮಾಡ್ತಾ ಇದ್ದಾರಲ್ಲ ಅಂತ ಆಗ ನಾನು ಹೇಳಿದೆ ಇಲ್ಲ ಆ ಗ್ರಂಥದಲ್ಲಿ ವಿಶೇಷ ಬರೋಲ್ಲ ಬೇರೆ ಕೆಲವು ಕಡೆ ಬರೆದಿಟ್ಟಿದ್ದೀನಿ ಅಂತ ಪ್ರಿಂಟ್ ಆಗಿದೆಯಾ ಅಂತ ಕೇಳಿದ್ರು ಇಲ್ಲ ಸರ್ ಅಂದೆ ಎ ಬುಕ್ ಈಸ್ ರಿಟನ್ ಓನ್ಲಿ ವೆನ್ ಇಟ್ ಇಸ್ ಪ್ರಿಂಟೆಡ್ ಅಂತಂದ್ರು ಹೌದು ಅಂತ ಅನ್ನಿಸ್ತು ನಿಜವೇ ನೋದಿತಾ ಕವಿತಾ ಲೋಕೆ ಯಾವ ಜಾತ ವರ್ಣನೆ ಆ ಹಾ ನಾನೆಲ್ಲ ಬರೆದಿಟ್ಟಿದ್ದೀನಿ ಅಂದರೆ ಸರಿಯಪ್ಪ ಪ್ರಮಾಣ ಎಲ್ಲಿ ತೋರಿಸ್ತಾರೆ ನಾನು ಮಹಾ ಮೇಧಾವಿ ರ್ಯಾಂಕೇ ಬರುವಷ್ಟು ಮೇಧಾವಿ ಅಂದ್ರೆ ಬಂದು ತೋರಿಸು ಅಂತಂತಾರೆ ಯಾಕೆ ವರ್ಲ್ಡ್ ನೀಡ್ಸ್ ಇನ್ ಬ್ಲಾಕ್ ಅಂಡ್ ವೈಟ್ ಅದಕ್ಕಾಗಿ ಆನಂದವರ್ಧನ ಹಾಗಿದ್ದದ್ದು ಹೌದು ಆದರೂ ಕೂಡ ಅದಕ್ಕೆ ವಿರೋಧಿಗಳಿದ್ರು ತಸ್ಯ ಅಭಾವಂ ಜಗದುಹು ಅದು ಇಲ್ಲವೇ ಇಲ್ಲ ಧ್ವನಿ ಅಂತ ಅನ್ನೋದು ಏನು ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ರು ಸಜೆಷನ್ ಅಂತ ಅನ್ನೋದು ಇಲ್ಲ ಅಂತ ಇನ್ನು ಭಾಕ್ತ ಮಾಹು ಸ್ತಮನ್ಯೆ ಅದು ಇನ್ನೊಂದ್ರೊಳಗೆ ಸೇರಿಕೊಂಡು ರೊಟ್ಟಾಗ್ಬಿಡುತ್ತೆ ನೀವು ಹೇಳೋದಿಲ್ಲ ಅದು ಇನ್ನೊಂದೇ ಮತ್ತೇನೂ ಅಲ್ಲ ಈಗ ಉದಾಹರಣೆಗೆ ದೋಸೆನಲ್ಲಿ ನೋಡಿ ವೆರೈಟಿ ಖಾಲಿ ದೋಸೆ ಮಸಾಲೆ ದೋಸೆ ಪ್ಲೈನ್ ದೋಸೆ ಅಂತಂದರೆ ಅದೆಲ್ಲ ಒಂದೇ ದೋಸೆ ಇಟ್ಟಲ್ಲೇಪ್ಪ ಮಾಡೋದು ಬೇರೆ ಬೇರೆ ದಪ್ಪ ಬೇರೆ ಬೇರೆ ಪ್ರೊಪೋರ್ಷನ್ ಎಣ್ಣೆ ಬೇರೆ ಬೇರೆ ಮಸಾಲೆ ಅಷ್ಟೇನೆ ಬೇಸ್ ಈಸ್ ಒನ್ ಆ್ಯಂಡ್ ದಿ ಸೇಮ್ ಹಾಗಾಗಿ ಭಾಕ್ತ ಗೌಣ ಅಂತ ಇನ್ನು ಕೆಲವರು ಪಾಪ ಕೇಚಿ ದ್ವಾಚಾಂ ಸ್ಥಿತ ವಿಷಯಂ ತತ್ವಮೂಚು ಇರಬಹುದು ಆದರೆ ಅದು ಹೇಳೋಕ್ಕೆ ಆಗೋಲ್ಲ ಮಾತಿಗೆ ಮೀರಿದ್ದು ಅಂತಾರೆ ಈ ಅನಿರ್ವಚನೀಯತಾವಾದಿಗಳು ತುಂಬ ಜನ ಇದ್ದಾರೆ ಜೆನ್ ಕಥೆಗಳ ತರಹ ಅಲ್ಲಿ ಏನಕ್ಕೆ ಏನು ಅರ್ಥ ಹೇಳ್ಕೊಳ್ಬೋದು ಗೊತ್ತಾಗೋಲ್ಲ ಅದರಿಂದ ಯಾವುದೋ ಒಂದು ಹೊಳಹು ಬರಬಹುದು ನಾನು ಅದನ್ನು ನಿರಾಕರಣೆ ಮಾಡಲಾರೆ ಆದರೆ ಅದು ಇದೆ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ ಆ ಕಥೆಗಳಲ್ಲಿಯೇ ಅದರ ಬಗ್ಗೆ ಎಷ್ಟೋ ಉಂಟು ಒಬ್ಬೊಬ್ಬರು ಒಂದೊಂದು ಥರ ಅಂದುಕೊಂಡು ಅಂತ ಹೇಳಿಬಿಟ್ಟು ಅದರಿಂದ ಒಂದು ನಿಶ್ಚಪ್ರಚವಾದಂಥ ರೂಪ ಕೊಡಬೇಕು ಜನಕ ಆಸ್ಥಾನದಲ್ಲಿ ಜನಕನ ಆಸ್ಥಾನದಲ್ಲಿ ಬ್ರಹ್ಮಜ್ಞರು ಯಾರು ಅಂತನ್ನುವ ಚರ್ಚೆ ನಡೀತಾ ಇತ್ತಲ್ಲ ಆಗ ಗಾರ್ಗಿ ಮತ್ತು ಯಾಜ್ಞಿವಲ್ಕರ ನಡುವೆ ಒಂದು ಸಂವಾದ ಬರುತ್ತೆ ಈ ಪೃಥ್ವಿ ಯಾವುದರಿಂದ ಓತಪ್ರೋತವಾಗಿದೆ ವಾಯು ವಾಯು ಯಾವುದರಿಂದ ಓತಪ್ರೋತವಾಗಿದೆ ಆಕಾಶ ಆಕಾಶ ಯಾವುದರಿಂದ ಓತಪ್ರೋತವಾಗಿದೆ ಅಂತ ಹೀಗೆ ಪ್ರಶ್ನೆಗಳು ಹೋದಾಗ ಗಾರ್ಗಿ ಮಾತಿಪ್ರಾಕ್ಷಿ ಅಂತ ಹೇಳಬೇಕಾಗತ್ತೆ ಅವರು ಆಮೇಲೆ ಕಡೆಗೆ ಹೇಳ್ತಾರೆ ನೀವೆಲ್ಲವೂ ಕೂಡ ಬ್ರಹ್ಮದಿಂದ ಅಂತಕ್ಕಂಥದ್ದು ಹೀಗಾಗಿ ಅದು ಅನಿರ್ವಚನೀಯ ಅಂತಂದ್ರೆ ಸುಮ್ಮನೆ ಉಳಿಯೋಲ್ಲ ಮಿಕ್ಕವರು ನಿಮ್ಮ ಕೈಲಾಗಿದ್ದರಿಂದ ಹಾಗೆ ಹೇಳ್ತಾ ಇದ್ದೀರ ಅಷ್ಟೇ ಅಂತ ಬಿಡ್ತಾರೆ ಹರ್ಡ್ ಮೆಲಡೀಸ್ ಆರ್ ಸ್ವೀಟ್ ಬಟ್ ದೋಸ್ ಆಫ್ ಅನ್ಹರ್ಡ್ ಆರ್ ಸ್ವೀಟರ್ ಅಂತಂದರೆ ಅಂತಂದ್ರೆ ಸರಿ ಕಿವಿ ಮುಚ್ಕೊಂಡು ಕೂತ್ಕೋ ಬಾಯಿ ಮುಚ್ಕೊಂಡು ಕೂತ್ಕೋ ವಾದಕ್ಕೆ ಬರಬೇಡ ಅಂತ ಕೆಲವರು ನಮಗೆ ಹರ್ಟ್ ಆಯ್ತು ವಾದದಲ್ಲಿ ಅಂತಂದ್ರೆ ವಾದ ಮಾಡಬೇಡ ಅನ್ಬೇಕಾಗುತ್ತೆ ಆಗ ಮಧ್ಯಸ್ಥರಿರಬೇಕು ಪ್ರಮಾಣ ಪ್ರಮೇಯಗಳನ್ನು ಇಟ್ಟುಕೊಳ್ಬೇಕು ಮಾಡಬೇಕು ಈ ತರ ಒಮ್ಮೆ ಯುದ್ಧಕ್ಕೆ ಬಂದ ಮೇಲೆ ಗೆಲ್ಲೋದಿಕ್ಕೆ ಯುದ್ಧ ಮಾಡೋದು ಬೇರೆ ಯಾವುದಕ್ಕೂ ಅಲ್ಲ ಈ ತರ ಎಲ್ಲ ಬರುತ್ತೆ ಈ ಒಂದು ಆಯುಧಾಗಾರ ಶಸ್ತ್ರಾಗಾರದ ಆವಿಷ್ಕಾರ ಇವನು ಶಾಸ್ತ್ರದಲ್ಲಿ ಮಾಡೋಕೆ ಹೊರಟದ್ದು ಅದರಿಂದ ನಮ್ಮ ಆಗೋದಿಲ್ಲ ಅಂತ ವೇದಾಂತಗಳ ಬಗ್ಗೆ ಅದೇ ಆಕ್ಷೇಪ ಎಲ್ಲವೂ ಅನಿರ್ವಚನೀಯ ಅಂತ ಅಂದ್ಬಿಡೋದು ಮತ್ತೆ ಎಲ್ಲವೂ ಮಾಯಾ ಅಂತಂದುಬಿಡೋದು ಅದು ಹೇಗೆ ಅಂತ ಹೇಳೋದು ಉಂಟಲ್ಲ ಈಗ ಶಾಸ್ತ್ರ ಯಾವುದಕ್ಕೆ ಪ್ರಮಾಣ ಬ್ರಹ್ಮಕ್ಕೆ ಪ್ರಮಾಣ ಯಾವುದು ಶಾಸ್ತ್ರ ಶಾಸ್ತ್ರಕ್ಕೆ ಪ್ರಮಾಣ ಯಾವುದು ಬ್ರಹ್ಮ ನಮ್ಮ ಆಚಾರ್ಯರು ದೊಡ್ಡವರು ಯಾಕೆಂದ್ರೆ ಅವರು ಗ್ರಂಥದಲ್ಲಿ ಬರೆದಿದ್ದಾರೆ ತಾವು ಸರ್ವಜ್ಞರು ಅಂತ ಅವ್ರು ಯಾಕೆ ಸರ್ವಜ್ಞರು ಅದು ಮತ್ತೆ ಗ್ರಂಥದಲ್ಲೇ ಬರೆದಿದೆ ಅವ್ರು ಬರೆದಿದ್ದ ದೊಡ್ಡದು ಅದಕ್ಕೋಸ್ಕರ ಅವ್ರು ದೊಡ್ಡವರು ಅವರು ದೊಡ್ಡವರು ಅದಕ್ಕೆ ಅವ್ರು ಬರೆದಿದ್ದು ದೊಡ್ಡದು ಈ ಅನ್ಯೋನ್ಯಾಶ್ರಯ ಸುಮಾರು ಕಡೆ ಬರುತ್ತೆ ಹಾಗಲ್ಲದೆ ತೃತೀಯ ಪ್ರಮಾಣ ಅಂದರೆ ನಮಗೇ ಆಗಬೇಕಾದ ಪ್ರಮಾಣ ಅಲ್ಲಿಂದ ಈಗ ಬ್ರಹ್ಮ ಅನ್ನೋದಕ್ಕೆ ಏನು ಡೆಫಿನೇಷನ್ ಅಂದರೆ ಬ್ರಹ್ಮಕ್ಕೆ ಬ್ರಹ್ಮವೇ ಇನ್ಯಾವುದು ಅಲ್ಲ ಅದಕ್ಕೆ ಪ್ರಾತಿಪದಿಕ ಅರ್ಥ ಇದೆಯೇ ಹೊರತು ವಾಕ್ಯಾರ್ಥ ಇಲ್ಲ ಅಂತ ದಿ ವರ್ಡ್ ಇಟ್ ಸೆಲ್ಫ್ ಇಸ್ ದಿ ಮೀನಿಂಗ್ ಇಟ್ ಹ್ಯಾಸ್ ನೋ ಡಿಸ್ಕ್ರಿಪ್ಷನ್ ಇಟ್ ಹ್ಯಾಸ್ ನೋ ಡೆಫಿನೇಷನ್ ಅನ್ನುವಂಥ ಮಾತು ಬರುತ್ತೆ ರಸಕ್ಕೂ ಹಾಗೆ ಬರುತ್ತೆ ಎಲ್ಲ ಅನುಭವಗಳಿಗೂ ಅದೇ ಉಪ್ಪು ಹುಳಿ ಸಿಹಿ ಖಾರ ಕೋಪ ಪ್ರೀತಿ ದ್ವೇಷ ಎಲ್ಲಕ್ಕೂ ಒಂದೇ ಆ ಶಬ್ದಕ್ಕೆ ಶಬ್ದವೇ ಅರ್ಥ ಅನುಭವಿಸಿ ನೋಡ್ಕೊಳ್ಳಪ್ಪ ಅಂತನಬೇಕು ಹಾಗಾಗಿ ಮೌನವಾಗಬೇಕಾ ಇಲ್ಲ ಅದು ಬೇಡ ಅಂತ ಯಾಕೆಂದರೆ ಹೇಗೆ ವೇದಾಂತಿಗಳು ಬ್ರಹ್ಮವನ್ನು ನೇತಿ ಕ್ರಮದಿಂದ ಪ್ರತಿಪಾದನೆ ಮಾಡಿ ಮತ್ತೆ ಇತಿಕ್ರಮದಿಂದ ಸ್ವರೂಪ ಲಕ್ಷಣ ಅದು ಸತ್ಯ ಅದಕ್ಕೆ ಸಂಬಂಧಪಟ್ಟಿದ್ದು ಸತ್ಯ ಅಲ್ಲ ಅದೇ ಸತ್ಯ ಅದು ಜ್ಞಾನ ಅದು ಜ್ಞಾನಮಯವಲ್ಲ ಅದೇ ಜ್ಞಾನ ಅದು ಆನಂದ ಅದು ಆನಂದಮಯವಲ್ಲ ಅಂತ ಹೇಗೆ ಹೇಳ್ತಾರೆ ಮತ್ತು ಅದು ಯಾವುದೋ ಒಂದರ ಜ್ಞಾನವಲ್ಲ ನಾವು ಅಂದ ತಕ್ಷಣ ಯಾವುದರದು ಅಂತ ಹೇಳ್ತೀವಿ ಅವನಿಗೆ ತುಂಬ ತಿಳುವಳಿಕೆ ಇದೆ ಅಂದರೆ ಫಿಸಿಕ್ಸ್ನಲ್ಲ ಕೆಮಿಸ್ಟ್ರಿನಲ್ಲ ಸಂಗೀತದಲ್ಲ ಮೋಸದಲ್ಲ ಅಂತ ಕೇಳ್ತೀವಿ ಅಲ್ಲ ಬರೀ ತಿಳುವಳಿಕೆ ಲೋಕದಲ್ಲಿ ನಮಗಿದ ಚಕ್ಕೆ ಆಗೋದಿಲ್ಲ ಅರೆ ಬ್ರಹ್ಮ ಬರೀ ತಿಳಿವಳಕೆ ಬೆಳಕು ಅಂತಂದರೆ ಏನಂತ ಅನ್ನೋಣ ಬೆಳಕನ್ನು ಹೇಗೆ ಬೆಳಕನ್ನು ನೋಡೋದಕ್ಕೆ ಮತ್ತೊಂದು ಬೆಳಕು ಬೇಕಾಗಲ್ವೋ ಆ ಮಟ್ಟದ್ದು ಅಂತ ಅನ್ನುವಂಥದ್ದು ಹಾಗೆ ಆನಂದ ಅಂದರೆ ಆನಂದವೇ ಇನ್ಯಾವುದೂ ಅಲ್ಲ ಈ ರೀತಿಯಲ್ಲಿ ಸ್ವರೂಪ ಲಕ್ಷಣ ನಿರ್ಧಾರ ಮಾಡುವಂತೆ ಮಾಡಿಕೊಳ್ಳಬೇಕು ಅಂದರೆ ಇತಿಕರಣ ಹೀಗೆ ಅಂತ ಆ ಧೈರ್ಯ ಇದೆಯಲ್ಲ ಬಾಯಿ ಬಿಟ್ಟು ಹೇಳೋಕ್ಕಾಗದೇ ಇರೋದು ಅಂಥದ್ದು ಅಂತ ಕೆಲವರು ಕೂತ್ಕೊಂಡು ಬಿಟ್ಟಾಗಲೂ ಅದು ಇಲ್ಲವೇ ಇಲ್ಲ ಅಂತನೋರಿದ್ರು ಅದು ನಿನ್ಯಾವುದೋ ಸಂದಿಯರೊಳಗೆ ಸೇರಿಸಬಹುದು ಅಂತ ಅನ್ನೋವಾಗಲೂ ಕೂಡ ಅವನು ತೇನ ಇಷ್ಟೆಲ್ಲ ಸಮಸ್ಯೆಗಳಿರೋದ್ರಿಂದ ಸಹೃದಯ ಮನಃಪ್ರೀತೆಯೇ ತತ್ಸ್ವರೂಪಂ ಭ್ರೂಮ ಸಹೃದಯರ ಮನಸ್ಸಿಗೆ ಸಂತೋಷವಾಗುವಂತೆ ಅಂದರೆ ಕಾವ್ಯ ಮರ್ಮಜ್ಞರಿಗೆ ಅಹುದಹುದೆನಿಸುವಂತೆ ಅದರ ಸ್ವರೂಪ ಅದರ ರೂಪ ಅಲ್ಲ ಅದರ ಸ್ಟ್ರಕ್ಚರ್ನ ಹೇಳ್ತಾ ಇಲ್ಲ ಅದರ ಸಬ್ಸ್ಟೆನ್ಸ್ ಅದರ ಜೀವ ಜೀವಾಳವನ್ನೇ ಹೇಳ್ತಾ ಇದ್ದೀನಿ ಅಂತ ಶುರು ಮಾಡ್ತಾನೆ ಇದು ಬಹಳ ವಿಶೇಷವಾದದ್ದು ಅಂತ ನನಗನ್ಸುತ್ತೆ ಅದು ಹೇಗೆ ಅನ್ನೋದಕ್ಕೆ ಇನ್ನೊಂದಿಷ್ಟು ತಕರಾರುಗಳನ್ನು ಮಾಡಬೇಕಾಗತ್ತೆ ಕಾವ್ಯ ಅಂದರೆ ಏನು ಮಾತಿನಿಂದ ಆದದ್ದು ಬರೀ ಟಾಟಾ ಡಾಢಾಣ ಅಂತಂದ್ಬಿಟ್ರೆ ಏನೂ ಇಲ್ಲ ಆದರೆ ಅದಕ್ಕೊಂದು ಅರ್ಥ ಕೊಡುವಂತೆ ಆದರೆ ಅದು ಆಗುತ್ತೆ ಎನ್ನೆಯ ನುಡಿ ಟಾಟಾ ಅಂತ ಪಂಪನ ಭೀಮ ಹೇಳ್ತಾನೆ ಆವಾಗ ನಮಗೆ ಗೊತ್ತಾಗುತ್ತೆ ಭೀಮ ಮಾತಾಡಿದ್ರೆ ಏಕ್ ಮಾರೋ ದೋ ತುಕುಡ ಅನ್ನುವಂತೆ ಇರುತ್ತೆ ಅನ್ನುವ ತಾತ್ಪರ್ಯ ಅಂತ ಸುಮ್ಮನೆ ಟಾಟಾ ಡಾಡಣ ಅಂದ್ಬಿಟ್ರೆ ಲಾಲ ಲಾ ಅಂತಂದ್ರೆ ಯಾವುದೋ ಸಿನಿಮಾಗೆ ಟ್ಯೂನ್ ಮಾಡ್ತಾ ಇದ್ದೀರಾ ಹಾಡಣ್ಣ ಅಂತ ಕೇಳಬೇಕಾಗುತ್ತೆ ಹೀಗಾಗಿ ಶಬ್ದಕ್ಕೆ ಒಂದು ನಿರ್ದಿಷ್ಟವಾದ ಅರ್ಥವೂ ಇರುತ್ತೆ ಅದು ಸೇರಿಕೊಂಡು ಒಂದು ವಾಕ್ಯ ಅಂದರೆ ಶಬ್ದ ಶುದ್ಧವಾದಂಥ ಪದಗಳು ಮೊದಲಿಗೆ ವರ್ಣಗಳು ವರ್ಣಗಳು ಸೇರಿಕೊಂಡು ಪದ ಪದಗಳು ಸೇರಿಕೊಂಡು ವಾಕ್ಯ ಒಂದು ವಾಕ್ಯ ಆಗಬೇಕಾದ್ರೆ ಶಬ್ದ ಶುದ್ಧವಾಗಿರಬೇಕು ಜೊತೆಗೆ ಈ ಉದಾಹರಣೆಗೆ ಉಪ್ಪು ಅನ್ನೋದಕ್ಕೆ ಉಪ್ಪು ಅಂತ ಇದ್ಬಿಟ್ರೆ ನಮಗದು ಏನು ಗೊತ್ತಾಗೋದಿಲ್ಲ ಇಲಿ ಬಾದಾಮಿ ಹಾಲು ಮಾರಲಾಗುತ್ತದೆ ಅಂತ ಒಂದು ಕಡೆ ಬೋರ್ಡ್ ಇತ್ತು ಇಲಿ ಯಾವಾಗ ಹಾಲು ಕೊಡುತ್ತೆ ಈ ರೀತಿಯಾದ ಪ್ರಶ್ನೆ ಹಾಗಾಗಿ ಸೌಶಭ್ದ ಬೇಕು ಹಾಗಾಗಿ ಇಲ್ಲಿ ಅಂತ ಆಗಬೇಕು ಅಂತ ಇದರ ಮಟ್ಟಿಗೆ ವ್ಯಾಕರಣ ಹೇಳುತ್ತೆ ಪದಗಳಲ್ಲಿ ಶುದ್ಧಿ ಏನು ಅಂತನ್ನೋದು ವ್ಯಾಕರಣ ಹೇಳುತ್ತೆ ಇದು ಕ್ರಿಯಾಪದ ಇದು ಕರ್ತೃಪದ ಇದು ನಾಮಪದ ಇದು ಕರ್ಮಪದ ಇದರಲ್ಲಿ ವಚನ ವಿಭಕ್ತಿ ಲಿಂಗ ಇದು ಅವ್ಯಯ ಈ ಥರ ಎಲ್ಲ ಹೇಳತ್ವೆ ಅದನ್ನಿಟ್ಕೊಂಡು ಜಾಯಿನ್ ಮಾಡಬೇಕು ಆದರೆ ಆ ವಾಕ್ಯ ಹೇಗೆ ಮಾಡಬೇಕು ಅನ್ನೋದು ತಿಳುವಳಿಕೆಯ ಬಯಕೆ ಇದ್ದರೆ ಆಗುತ್ತೆ ಅದು ಮಂತು ಮಿಚ್ಚಾ ಮೀಮಾಂಸಾ ಅಂತ ತಿಳುವಳಿಕೆಯ ಬಯಕೆ ಅದರಿಂದ ಅಂತ ಯಾವುದೇ ಪದವು ಕೂಡ ನಮಗೆ ಅದೊಂದು ಪದವಾಗಿ ಗೋಚರಕ್ಕೆ ಬರೋಲ್ಲ ವಾಕ್ಯವಾಗಿಯೇ ಬರುತ್ತೆ ಅನ್ನೋದು ಪರಮಸತ್ಯ ಉದಾಹರಣೆಗೆ ಈಗ ಉದಾಹರಣೆಗೆ ಅನ್ನೋ ಪದವೇ ತಗೊಳ್ಳಿ ಉದಾಹರಣೆಗೆ ಅಂದರೆ ಉದಾಹರಣೆಗೆ ಹೇಳುವುದಾದರೆ ಇದು ನೋಡಿ ಅನ್ನುವಂಥ ಕಾಂಟೆಕ್ಸ್ಟ್ ಅಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ತೀನಿ ಬಾ ಅಂತಂದ್ರೆ ನೀನು ಈಗ ಇಲ್ಲಿ ಬಾ ಅಂತರ್ಥ ಹೋಗು ಅಂದರೆ ನೀನು ಈಗ ಇಲ್ಲಿಂದ ಹೋಗು ಅನ್ನುವಂಥ ಅರ್ಥ ಆಗುತ್ತೆ ರಾಮ ಅಂತಂದ್ರೆ ರಾಮ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅನ್ನುವಂಥ ಈ ಮಟ್ಟದ ಒಂದು ವಾಕ್ಯಾರ್ಥ ಬರುತ್ತೆ ಸ್ಫೋಟ ಅಂದರೆ ಅದೇನೆ ಪದ ಸ್ಫೋಟ ವರ್ಣಸ್ಫೋಟ ಪದಸ್ಫೋಟ ಅಖಂಡವಾದ ವಾಕ್ಯ ಸ್ಫೋಟ ಅಂತ ಇರ್ತಕ್ಕಂಥದ್ದು ಅಖಂಡ ವಾಕ್ಯವಾಗಿಯೇ ನಮಗೆಲ್ಲ ಗೋಚರ ಬರೋದು ಅಂದರೆ ಔಟ್ ಆಫ್ ಕಾಂಟೆಕ್ಸ್ಟ್ ನಾವು ಮಾಡಬೇಕೇ ಹೊರತು ಒಂದು ಕಾಂಟೆಕ್ಸ್ಟ್ ಇದ್ದೇ ಇರುತ್ತೆ ಅಖಂಡವಾಗಿಯೇ ನಮಗೆ ಗೋಚರವಾಗುವಂಥದ್ದು ಅಂತ ಆ ತರಹ ಗೋಚರವಾಗುವಂಥ ಶಬ್ದಮಯವಾಗಿ ಅಂದರೆ ವಾಕ್ಯಮಯವಾಗಿ ಕಾವ್ಯ ಇದೆ ಆದರೆ ಆ ಕಾವ್ಯದ ಒಂದು ರೀತಿಯಲ್ಲಿ ಭಾಷೆಗೆ ಹಲವು ಹಲವು ವಿಧವಾದ ವೃತ್ತಿ ಅಂದರೆ ಮೋಡ್ಸ್ ಆಫ್ ಆಪರೇಷನ್ ಅಂತೀವಲ್ಲ ಅದು ಉಂಟು ಅಂದರೆ ಚಟುವಟಿಕೆಯ ಕ್ರಮಗಳು ಅಂತ ಈಗ ಅದನ್ನು ಒಂದು ಸ್ವಲ್ಪ ವಿವರಗಳನ್ನು ಇಟ್ಟುಕೊಂಡೇನೆ ಹೇಳಬೇಕು ಅಂತ ಅಂದರೆ ನೋಡಿ ಸಾಮಾನ್ಯವಾಗಿ ನಾವು ನೋಡ್ತೀವಿ ಗಾಂಧೀಜಿಯವರ ಸಾವಿಗಾಗಿ ದೇಶವೆಲ್ಲ ದೇಶದ ಜನರೆಲ್ಲ ದುಃಖಪಟ್ಟರು ನಮಗೇನು ತೊಂದರೆ ಇಲ್ಲ ಅರ್ಥವಾಗುತ್ತೆ ಗಾಂಧೀಜಿಯವರ ಸಾವಿಗಾಗಿ ದೇಶದ ಜನರೆಲ್ಲ ದುಃಖವನ್ನು ಪಟ್ಟರು ಅಂತ ಆದರೆ ಪರಿಣಾಮ ಅಷ್ಟಾಗಿಲ್ಲ ಗಾಂಧೀಜಿಯ ಸಾವಿಗಾಗಿ ದೇಶವೇ ದುಃಖಿಸಿತು ಅಂದರೆ ಅರ್ಥವಾಗುತ್ತೆ ನಮಗೆ ಅರೆ ಏನೋ ಒಂದು ಸ್ವಲ್ಪ ಪರಿಣಾಮ ಇದೆ ಈಗೆಲ್ಲ ಹಾಗೆ ಹೇಳಿ 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 ಹೊರಟೋಗ್ಬಿಟ್ಟಿದೆ ಪರಿಣಾಮ ಅಂತ ಇಟ್ಕೊಳ್ಳಿ ಗಾಂಧೀಜಿಯವರ ಸಾವಿಗೆ ದೇಶ ದುಃಖಿಸೋದಕ್ಕೆ ದೇಶಕ್ಕೆ ಕಣ್ಣಿದೆಯಾ ಹೃದಯ ಇದೆಯಾ ಮನಸ್ಸಿದೆಯಾ ಅಂದ್ರೆ ಅಲ್ಲ ದೇಶದ ಜನರೆಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಸ್ವಲ್ಪ ಕರೆಕ್ಷನ್ ಅದು ಹೇಗೆ ಅರ್ಥ ಮಾಡ್ಕೊಂಡ್ವಿ ಆ ತರಹ ದೇಶದ ಜನರೆಲ್ಲ ಅಂತ ಹೇಗೆ ಅದೊಂದು ಸ್ಫುರಣೆ ಆಯಿತು ಅಂತೀವಿ ಆ ಸ್ಫುರಣೆಯನ್ನೇ ವ್ಯಂಜನ ವ್ಯಾಪಾರ ಅಂತ ಕರಿತೀವಿ ಗಾಂಧೀಜಿಯವರ ಸಾವಿನಿಂದ ದೇಶದ ಜನತೆಯೆಲ್ಲ ದುಃಖಿಸಿತು ಅನ್ನೋದು ಭಾಷೆಗಿರ್ತಕ್ಕಂಥ ಒಂದು ವೃತ್ತಿ ಒಂದು ಮೋಡ್ ಆಫ್ ಆಪರೇಷನ್ ಒಂದು ಚಟುವಟಿಕೆಯ ಮುಖ ಅದನ್ನು ಶಕ್ತಿ ಅಥವಾ ಅಭಿದಾ ಅಂತ ಕರಿತಾರೆ ನಿಘಂಟುವಿನ ಅರ್ಥ ಈ ಪದಗಳೂ ನೋಡಿದ್ರೂ ಗೊತ್ತಾಗುತ್ತೆ ಉದಾಹರಣೆಗೆ ಬೃಹಸ್ಪತಿ ಅನ್ನೋದಕ್ಕೆ ಕೋಶದಲ್ಲಿ ದೇವತೆಗಳ ಗುರು ಅಂತಿರುತ್ತೆ ಆದರೆ ಅಲ್ಲ ಕಣಯ್ಯ ಬೃಹಸ್ಪತಿ ಹೀಗ ಮಾಡೋದು ಅಂದರೆ ಮಹಾಮೂರ್ಖ ಅನ್ನುವ ಅರ್ಥ ಎಲ್ಲಾದರೂ ಡಿಕ್ಷನರಿ ಇರುತ್ತಾ ಇದ್ದರೆ ಡಿಕ್ಷನರಿ ಬರೆದವನು ಒಂದು ಮೂರ್ಖ ಆಗಿಬಿಡ್ತಾನೆ ಶಕ್ತಿ ಕೊಡೋಕ್ಕಾಗೋದಿಲ್ಲ ಶಕ್ತಿ ಅಂದರೆ ಪ್ರೈಮರಿ ಮೀನಿಂಗ್ ಅದಲ್ಲ ಇನ್ನು ಮಹಾಮೂರ್ಖ ಅನ್ನೋದು ಇಂಪ್ಲೈಡ್ ಮೀನಿಂಗ್ ಅಂತ ಅದ್ಯಾಕೆ ಮಾಡ್ಕೋಬೇಕು ಇಂಥ ಮೂರ್ಖ ಶಿಖಾಮಣಿಯನ್ನು ಬೃಹಸ್ಪತಿ ಅಂತಿದ್ದಾರೆ ಅಂದರೆ ಅವನು ಬೃಹಸ್ಪತಿ ಅಲ್ಲ ವ್ಯಂಗ್ಯವಾಗಿ ಆಡ್ತಾ ಇದ್ದಾರೆ ಟಾಂಟ್ ಕೊಡ್ತಾ ಇದ್ದಾರೆ ಅಂತಂದುಕೊಂಡು ವಾಚ್ಯಾರ್ಥಕ್ಕೆ ಬಾಧೆ ಬಂದಾಗ ಆ ಬಾಧೆಯನ್ನು ನಿವಾರಿಸೋದಕ್ಕೆ ಯಾವುದೋ ಒಂದು ಬೇಕು ಅಷ್ಟರ ಮಟ್ಟಿಗೆ ಬಂದದ್ದು ಲಕ್ಷ್ಯಾರ್ಥ ಅಂತಂದರು ದಟ್ ಈಸ್ ಇಂಪ್ಲಾಯ್ಡ್ ಮೀನಿಂಗ್ ಅಂತೀವಿ ಲಕ್ಷ್ಯ ಅಂತಂದರೆ ಒಂದು ಡೈರೆಕ್ಷನ್ ತೋರಿಸೋದು ಒಂದು ದಿಕ್ಕು ತೋರಿಸುವಂಥದ್ದು ಅಂತ ಆದರೆ ಅಷ್ಟಕ್ಕೂ ಅದು ನಿಂತೋಗ್ಬಿಡುತ್ತೆ ಅದು ಏನು ಮಾಡುತ್ತೆ ಅಂದರೆ ಯಾರೋ ಅರ್ಜೆಂಟಾಗಿ ಬಂತು ಕೇಸು ಹಾಸ್ಪಿಟಲ್ಗೆ ಡ್ರಿಪ್ಸ್ ಹಾಕ್ಬಿಟ್ಟು ಆಕ್ಸಿಜನ್ ಸಿಕ್ಕಿಸ್ಬಿಟ್ಟು ಮುಖಕ್ಕೆ ಹೊರಟೋಗ್ತಾರೆ ಅವನಿಗೆ ಹಾರ್ಟ್ ಅಟ್ಯಾಕೇ ಆಗಿರೋದು ಅವನಿಗೆ ಬ್ರೈನ್ ಹೆಮರೇಜೇ ಆಗಿರೋದು ಲಕ್ವಾನ ಹೊರಡಿ ಹೊಡೆದಿರೋದು ಏನೊಂದು ನೋಡೋದಿಲ್ಲ ಮತ್ತೆ ಆ ಕನ್ಸಲ್ಟ್ ಸರ್ಜನ್ನೋ ಫಿಸಿಷಿಯನ್ನು ಬಂದು ನೋಡಬೇಕು ಲಕ್ಷಣಾವೃತ್ತಿ ಹಾಗೆ ಮಾಡುತ್ತೆ ಇಮ್ಮಿಡಿಯೇಟ್ ನೀಡ್ ಏನಿದೆ ಅಷ್ಟನ್ನು ಮಾಡಿ ಹೊರಟೋಗ್ಬಿಡುತ್ತೆ ಮೂವತ್ತೈದು ಮಾರ್ಕ್ಸ್ ಬರೋದಕ್ಕೆ ಏನು ಬೇಕೋ ಅದನ್ನು ಮಾಡಿ ಹೊರಟೋಗುತ್ತೆ ಆದರೆ ಸೆಂಟ್ ಪರ್ಸೆಂಟ್ ತೆಗೆಯೋದಕ್ಕೆ ವ್ಯಂಜನಾವೃತ್ತಿ ಅಂತ ಬೇಕಾಗುತ್ತೆ ಇಷ್ಟು ಮಟ್ಟಿಗೆ ಮೂವತ್ತೈದು ಮಾರ್ಕ್ಸ್ ತೆಗೆಯೋದಿಕ್ಕೂ ಅದೇ ಕಾರಣ ಒಂದು ಸ್ಫುರಣೆ ಬೇಕು ಅಂತಂದನಲ್ಲ ಅಷ್ಟಕ್ಕೂ ವ್ಯಂಜನಾವೃತ್ತಿನೇ ಬೇಕು ಆದರೆ ಅದು ಲಕ್ಷಣಾವೃತ್ತಿಗೆ ಕೆಲಸ ಮಾಡಿ ಪಾಪ ಹಿಂದೆ ಬಂದುಬಿಡುತ್ತೆ ಆಮೇಲೆ ಮಿಕ್ಕಿದ್ದು ಗಾಂಧೀಜಿಯವರ ಸಾವಿಗಾಗಿ ಇಡೀ ದೇಶವೇ ದುಃಖಿಸ್ತು ಅಂತಂದರೆ ದೇಶವೇ ದುಃಖಿಸುವಷ್ಟು ದೊಡ್ಡ ಮಹಾನುಭಾವ ಒಂದು ದೇಶಕ್ಕೆ ವ್ಯಕ್ತಿತ್ವ ಇದ್ದರೆ ಅಂತಃಕರಣ ಇದ್ದರೆ ದೇಶ ಹೇಗೆ ಕಣ್ಣೀರಿಡ್ತಾ ಇತ್ತೋ ಅಂಥದ್ದು ಅನ್ನುವಂಥ ಎಲ್ಲ ಅರ್ಥ ಸ್ವಾರಸ್ಯಗಳು ಬಂದರೆ ಆಗ ನಮಗೆ ಗೊತ್ತಾಗುತ್ತೆ ಇದು ನಾವು ನೋಡಬಹುದಾದದ್ದು ಅಂದರೆ ನೋಡಿ ಇನ್ನೊಂದು ಉದಾಹರಣೆ ಈ ಯೋಧ ಸಿಂಹ ಅಂದರೆ ಈ ಯೋಧ ಸಿಂಹನೇ ಅವನಿಗೆ ಜೂಲು ಕೇಸರ ಎಲ್ಲ ಇದೆಯಾ ಅಲ್ಲ ಈ ಯೋಧನು ಸಿಂಹ ಸದೃಶ ಯಾವುದರಲ್ಲಿ ಗುಣಗಳಲ್ಲಿ ಪರಾಕ್ರಮದಲ್ಲಿ ಅದನ್ನು ಈ ಯೋಧನು ತನ್ನ ಪರಾಕ್ರಮದ ಗುಣದಿಂದ ಸಿಂಹಕ್ಕೆ ಹೋಲಿಕೆ ತಂದು ಕೊಡುವಂತೆ ಇದ್ದಾನೆ ಅಂತಂದರೆ ವಾಕ್ಯದಲ್ಲಿ ಸೊಗಸು ಕಡಿಮೆ ಆಗಿದೆ ಈ ಯೋಧ ಸಿಂಹ ಈ ಹುಡುಗ ಪಾದರಸ ಅಂತಂದಾಗ ಗೊತ್ತಾಗುತ್ತೆ ಅಗ್ನಿರ್ಮಾಣವಹ ಅಂತ ಹೇಳೋ ನಮ್ಮ ಅಲಂಕಾರಿಕರು ಹೇಳ್ತಾರೆ ಹುಡುಗ ಬೆಂಕಿ ಕಂಡ್ರಿ ಬೆಂಕಿ ಅಂತೀವಿ ಅಂದರೆ ಏನರ್ಥ ಅದು ಬಿಟ್ಟು ಹುಡುಗ ತುಂಬ ಬುದ್ಧಿವಂತ ಅಂತಂದರೆ ಇವಾಗ ಕಂಡಿದ್ದೀನಿ ಬೇಕಾದಷ್ಟಿಂತ ಬುದ್ಧಿವಂತರು ಪರಿಣಾಮಕಾರಿಯಾಗಿ ಮಾತು ಹೇಳಬೇಕು ಅಂದರೆ ಆ ವ್ಯಂಜನ ವ್ಯಾಪಾರ ಬಂದೇ ಬರಬೇಕಾಗುತ್ತೆ ಹೀಗಾಗಿ ವ್ಯಂಜನ ವ್ಯಾಪಾರ ಇಲ್ಲದೆ ಲೋಕವ್ಯವಹಾರವೂ ಚೆನ್ನಾಗಿ ನಡೆಯೋಲ್ಲ ಎಫೆಕ್ಟಿವ್ ಸ್ಪೀಚ್ ಅನ್ನೋದಕ್ಕೆ ಅದು ಬೇಕೇ ಬೇಕು ಅಂತ ಗೊತ್ತಾಗುತ್ತೆ ಹೀಗೆ ಕೆಲವೊಮ್ಮೆ ಮಾತಿಲ್ಲದ ಜಾಗದಲ್ಲೂ ಅದು ಇರೋದಕ್ಕೆ ಸಾಧ್ಯ ಯಾವುದೋ ಒಬ್ಬ ಸುಂದರಿಯನ್ನು ಅವಳ ಬಾಯ್ ಫ್ರೆಂಡ್ ಕೇಳಿದ್ನಂತೆ ಮತ್ತೆ ಯಾವಾಗ ಮೀಟ್ ಮಾಡೋಣ ಅಂತ ಅವಳ ಕೈಯಲ್ಲಿ ಕಮಲ ಹಿಡ್ಕೊಂಡಿದ್ಲಂತೆ ಅದನ್ನು ಹೀಗೆ ಮುಚ್ಚಿದಳಂತೆ ಅಂದರೆ ಸಂಜೆ ಹೊತ್ತು ಅಂತ ಅರ್ಥ ಕಮಲ ಮುಚ್ಚಿಕೊಳ್ಳೋ ಕಾಲದಲ್ಲಿ ಸರೋವರದ ಪಕ್ಕ ಪೊದೆಯಲ್ಲಿ ಅಂತನ್ನುವಂಥ ಅರ್ಥ ಹೀಗೆ ಮಾತಾಡದೆಯೇ ಆ ಮಾತನ್ನು ಕನ್ವೇ ಮಾಡಿರತಕ್ಕಂಥದ್ದು ಅಂದರೆ ಅಭಿದಾವೃತ್ತಿ ನೇರವಾದ ಮಾತು ಅಂದರೆ ಶಬ್ದಾರ್ಥಮಯವಾದ ಮಾತು ಇಲ್ಲದ ಜಾಗದಲ್ಲಿಯೂ ಸಜೆಷನ್ ಆ ಸೂಕ್ಷ್ಮವಾದದ್ದು ಇರೋದಕ್ಕೆ ಸಾಧ್ಯ ಸಂಗೀತ ಕೇಳಿದಾಗ ನಮಗೆ ಏನೇನೋ ಭಾವನೆಗಳು ಮೂಡತ್ವೆ ಏನೋ ಪ್ರೀತಿಯ ಏನೋ ಉತ್ಸಾಹದ ಮತ್ತೇನೋ ಶೋಕದ ಭಾವಗಳು ಬರ್ತವಲ್ಲ ಅಲ್ಲೆಲ್ಲ ಇಲ್ಲವೇ ಹೀಗಾಗಿ ವ್ಯಂಜನಾವೃತ್ತಿ ಅಂತಂದರೆ ಸಜೆಸ್ಟೆಡ್ ಮೀನಿಂಗ್ ಅನ್ನುವುದು ಮಾತಿಲ್ಲದ ಕಡೆಯಲ್ಲಿಯೂ ಇರುತ್ತದೆ ಎಲ್ಲಿಯೂ ಕೂಡ ಇರಬಹುದು ಅದಕ್ಕಿಂತಿಷ್ಟೇ ಅನ್ನುವಂಥದ್ದು ಇಲ್ಲ ಸಾಮಾನ್ಯವಾಗಿ ನಾವು ಮಾತಿಗೆ ಅರ್ಥ ಹೇಗೆ ನೋಡ್ಕೋತೀವಿ ಶಕ್ತಿಗ್ರಹಂ ವ್ಯಾಕರಣೋಪಮಾನ ಕೋಶಾಪ್ತ ವಾಕ್ಯಾತ್ ವ್ಯವಹಾರ ತಶ್ಚ ಸಾನ್ನಿಧ್ಯತ ಸಿದ್ಧಪದಸ್ಯ ಧೀರಾಹ ಶೇಷಾತ್ ವಿವೃತೆಯರ್ ವದಂತಿ ಅಂತ ಉಂಟು ಶ್ಲೋಕ ಇದನ್ನು ಭಟ್ಟನ ಅವಿದಾವೃತ್ತಿ ಮಾತೃಕೆಯಲ್ಲಿ ನೋಡಬಹುದು ಕಾವ್ಯಪ್ರಕಾಶದ ವ್ಯಾಖ್ಯಾನಗಳಲ್ಲಿ ಕೋಟ್ ಮಾಡ್ತಾರೆ ಈ ಶ್ಲೋಕವನ್ನು ಏನಂದರೆ ಒಂದು ಶಬ್ದವನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ಅದರ ಮೀನಿಂಗು ನಮಗೆ ಅದು ಗೊತ್ತಾಗುವಂಥದ್ದು ವ್ಯಾಕರಣದಿಂದ ಮತ್ತೆ ಹೋಲಿಕೆಗಳಿಂದ ಮತ್ತೆ ಆತ್ಮೀಯರು ಯಾರಾದರೂ ಬಳಸಿ ರೂಢಿಯಾಗಿ ಅಥವಾ ಡಿಕ್ಷನರಿಯಿಂದ ವ್ಯವಹಾರದಿಂದ ಆ ಪದದ ಜೊತೆಗೆ ಮತ್ತೂ ಬೇರೆ ಪದಗಳಿದ್ದರೆ ಇದು ಅರ್ಥ ಆಗಲಿಲ್ಲ ಕಾಂಟೆಕ್ಸ್ಟಿಂದ ಗೊತ್ತಾಗುತ್ತೆ ಬಿಡ್ರಿ ಪರವಾಗಿಲ್ಲ ಅಂತ ಕುಮಾರವ್ಯಾಸಿಂದ ಆ ಥರ ಬೇಕಾದಷ್ಟು ಆಗಿ ಉಂಟು ಹೇಗೆ ಅಂದರೆ ಹಾಗೆ ಅರ್ಥ ಮಾಡ್ಕೊಳ್ಬೇಕು ಆ ರೀತಿಯಾಗಿ ಅಂಗವಣೆ ಅಂತ ಬಳಸಿಬಿಡ್ತಾನೆ ಮಣೆ ಅನ್ನೋದ್ರಿಂದ ಮೊದಲುಗೊಂಡು ರೀತಿಯಂತಹ ಹತ್ತು ಅರ್ಥ ಅದಕ್ಕಿದೆ ಕಾಂಟೆಕ್ಸ್ಟಿಂದ ಅರ್ಥ ಮಾಡ್ಕೊಳ್ಬೇಕು ನಿನ್ನ ಅಂಗವಣೆ ಏನಂದರೆ ನೀನು ಕೂತ್ಕೊಳ್ಳೋ ಮಣೆ ಯಾವುದು ಅಂತಲೂ ಅರ್ಥ ಏನಪ್ಪ ಐಡಿಯಾ ಅನ್ನೋವಂಥ ಅರ್ಥ ಹೀಗೆ ಅದು ಸಾನ್ನಿಧ್ಯತಃ ಅಂತ ಮತ್ತೆ ವಿವೃತೆಯೇ ಯಾರ್ಯಾರು ವಿದ್ವಾಂಸರು ವಿವರಿಸಿದಾಗ ಹೀಗೆ ಇವುಗಳೆಲ್ಲದ್ರಿಂದ ಗೊತ್ತಾಗುತ್ತೆ ಆದರೆ ವ್ಯಂಜನೆ ಹಾಗಲ್ಲ ಅದಕ್ಕೆ ಯಾರು ಇಷ್ಟೇ ಅಂತ ಹೀಗೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ನೋಡಿ ಒಂದು ಉದಾಹರಣೆ ಕೊಡೋದಿದ್ರೆ ಸಂಗೀತದಲ್ಲಿ ರಾಗದ ಅವರೋಹ ಕಲಿಸ್ಬೋದು ವಿಶೇಷ ಪ್ರಯೋಗಗಳು ಕಲಿಸ್ಬೋದು ಅರೆ ರಾಗ ಭಾವ ಮಾಧುರ್ಯವನ್ನು ಕಲಿಸೋದಿಕ್ಕೆ ಸಾಧ್ಯವ ಇಲ್ಲ ವಕ್ತವೆಲ್ಲರಿಗೂಂಟು ವರ್ಚಸ್ಸು ಓರೋರ್ವರ್ಗೆ ಕತ್ತಿ ಪಣ್ಯದೊಳುಂಟು ಶಕ್ತಿ ಶೌರ್ಯದಲ್ಲಿ ಅಂತ ಅಂದರೆ ಮುಖ ಎಲ್ರಿಗೂ ಇದೆ ವರ್ಚಸ್ಸು ಕೆಲವರಿಗೆ ಮಾತ್ರವೇ ಕತ್ತಿ ದುಡ್ಡು ಕೊಟ್ಟರೆ ಎಲ್ರಿಗೂ ಸಿಗುತ್ತೆ ತಿರುಗಿಸ್ತಕ್ಕಂಥ ಶಕ್ತಿ ಒಳಗಿಂದ ಬರಬೇಕು ಈ ರೀತಿಯಾಗಿ ವ್ಯಂಜನ ವ್ಯಾಪಾರಕ್ಕೆ ಹೀಗೆ ಇಂತಿಷ್ಟುಂತು ಮಾಡೋಕ್ಕಾಗೋಲ್ಲ ಹಾಗಂತ ಹೇಳಿ ಅಂದದ್ದೆಲ್ಲ ಧ್ವನಿ ಮಾಡಿದ್ದೆಲ್ಲ ಧ್ವನಿ ಅಂತಲೂ ಹೇಳೋಕ್ಕಾಗೋಲ್ಲ ಯಾಕೆ ಅಂತಂದರೆ ಅದಕ್ಕೆ ಒಂದು ಔಚಿತ್ಯ ಅಂತ ಇರುತ್ತೆ ಧ್ವನಿಯನ್ನು ನಿಯಂತ್ರಣ ಮಾಡುವಂಥದ್ದು ಯಾವುದಾದರೂ ಇದ್ದರೆ ಅದು ಔಚಿತ್ಯ ಔಚಿತ್ಯ ಇಲ್ಲದ ಜಾಗದಲ್ಲಿ ಧ್ವನಿ ಇದ್ದರೂ ಅದನ್ನು ತೆಗೆದುಕೊಳ್ಳಬಾರದು ಉದಾಹರಣೆಗೆ ಶುಚಿತ್ವ ಇಲ್ಲದ ಜಾಗದಲ್ಲಿ ಊಟ ಇದ್ದರೂ ನಾವು ಊಟ ಮಾಡೋದಿಲ್ಲ ಕೆಲವು ಸರ್ತಿ ಆ ರೀತಿಯಾದದ್ದು ಪ್ರೀತಿ ಇಲ್ಲದ ಜಾಗದಲ್ಲಿ ಅವಕಾಶ ಇದ್ದರೂ ನಾವು ಕೂತ್ಕೊಳ್ಳೋದಿಲ್ಲ ಇವೆಲ್ಲ ನೋಡ್ತೀವಲ್ಲ ಹಾಗೆಯೇ ಔಚಿತ್ಯ ಇಲ್ಲದ ಜಾಗದಲ್ಲಿ ಧ್ವನಿ ಇದ್ದರೂ ಮಾಡೋದಕ್ಕೆ ಆಗೋಲ್ಲ ನಮ್ಮ ಕೆಲವರು ರಾಮಾಯಣಾದಿಗಳನ್ನು ವಿಮರ್ಶೆ ಮಾಡೋದಕ್ಕೆ ಹೋಗಿದ್ದಾರಲ್ಲ ಉದಾಹರಣೆಗೆ ಪೋಲಂಕಿ ರಾಮ್ ಮೂರ್ತಿ ಅಂತ ಇದ್ರಲ್ಲ ಸೀತೆಗೆ ಲಕ್ಷ್ಮಣನ ಮೇಲೆ ಮಹಾಮೋಹ ಇತ್ತು ರಾಮನ ಮೇಲೆ ಅಲ್ಲ ಅಂತೆಲ್ಲ ಮಾಡಿದ್ದಾರೆ ಸೀತಾಯಣ ಅಂತಲೇ ಬರೆದಿದ್ದಾರೆ ಆದರೆ ಅವರು ಎಷ್ಟೆಷ್ಟೇ ಧ್ವನಿಗಳು ಹುಡುಕಿದರೂ ಕೂಡ ಆ ಧ್ವನಿಗಳು ಅನೌಚಿತ್ಯ ನಾವು ಒಪ್ಕೋತಾ ಇಲ್ಲ ಸೀತೆ ದೊಡ್ಡವಳು ರಾಮ ದೊಡ್ಡವನು ಅದೆಲ್ಲ ಪಕ್ಕಕ್ಕೆ ಇಟ್ಬಿಡಿ ದೇವರೋ ಅವತಾರವೋ ಮತ್ತೊಂದು ಅದೆಲ್ಲ ಇಟ್ಬಿಡಿ ಆ ಕಾವ್ಯದ ಕಾಂಟೆಕ್ಸ್ಟ್ ಅಂತ ಇದೆಯಲ್ಲ ಕಾವ್ಯವೇ ಒಂದು ಔಚಿತ್ಯದ ವ್ಯವಸ್ಥೆಯನ್ನು ತೋರ್ಪಡಿಸುತ್ತೆ ಅಲ್ಲಿ ಇಲ್ಲ ಅಂತಕ್ಕಂಥದ್ದಷ್ಟೇ ಇನ್ಯಾವುದೂ ಅಲ್ಲ ಹೀಗೆ ಔಚಿತ್ಯ ಅನ್ನುವುದು ಕಂಡೀಷನಿಂಗ್ ಅಂತ ಹೇಳಬೇಕಾಗುತ್ತೆ ದೇಶ ಕಾಲ ಸಮಾಜ ಸಂಸ್ಕೃತಿ ಇವೆಲ್ಲ ಔಚಿತ್ಯವನ್ನು ಉಂಟು ಮಾಡುತ್ತೆ ಒಂದೊಂದು ಕಾಲಕ್ಕೆ ಒಂದೊಂದು ರೀತಿಯಾದ ಔಚಿತ್ಯ ಇರುತ್ತೆ ಈಗ ಉದಾಹರಣೆಗೆ ನೋಡಿ ಬಾಣಭಟ್ಟ ತನ್ನ ಕಾದಂಬರಿಯಲ್ಲಿ ಬರೀತಾನೆ ಆ ಒಂದು ಗಿಳಿ ರಾಜನ ಹತ್ತಿರಕ್ಕೆ ಬಂದು ನಿನ್ನ ವೈರಿಗಳನ್ನೆಲ್ಲ ನೀನು ಕೊಂದ ಮೇಲೆ ಅವರ ಹೆಂಡತಿಯರು ಕಣ್ಣೀರಿಡುವುದು ಆ ಕಣ್ಣೀರಿನ ಹನಿಗಳು ಅವ ಅವರ ಎದೆಯ ಮೇಲೆ ದಪ್ಪಗೆ ಮುತ್ತಿನ ಹಾರ ಥರ ಸೂತ್ರ ಇಲ್ಲದೆ ಇರೋ ಹಾರತ್ತರ ಇರುತ್ತೆ ಅಂತೆಲ್ಲ ವರ್ಣಿಸೋದು ಆ ರಾಜನ ಒಂದು ಶಕ್ತಿಯನ್ನು ವರ್ಣಿಸ್ತಾ ಇದೆ ಅಂತ ಅಲ್ಲಿ ಅದನ್ನು ಮೆಚ್ಚುರ ಕಾಲದಲ್ಲಿ ಇದ್ದರೋ ಏನೋ ಅಂದರೆ ನಮಗೆ ಹಾಗಾಗಲ್ಲ ನಿನ್ನ ಶೌರ್ಯವನ್ನು ಹೇಳುವಂತಂದರೆ ನಿನ್ನ ವೈರಿಗಳ ಹೆಂಗಳೆಯರ ಕಣ್ಣೀರನ್ನು ಹೇಳ್ತಾ ಇರೋದೇ ದೊಡ್ಡದಾಗ್ಬಿಡ್ತಲ್ಲ ಛೇ ಸರಿ ಸರಿಯಲ್ಲ ಅಂತ ನಮ್ಮ ಟೇಸ್ಟ್ಗೆ ಅನಿಸುತ್ತೆ ಹೀಗಾಗಿ ಅಲ್ಲಿ ಅದು ರಸವದಲಂಕಾರಕ್ಕೆ ಉದಾಹರಣೆ ಆಗ್ಬೋದಾದದ್ದು ಇಲ್ಲಿ ಬೀಭತ್ಸವನ್ನು ತರುತ್ತೆ ಸರಿ ಆಗೋಲ್ಲ ಅನಿಸುತ್ತೆ ಒಂದೊಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಯಾರನ್ನೂ ನೋಡಿದ ತಕ್ಷಣ ನಿಮ್ಮ ಜಾತಿ ಯಾವುದು ಅಂತ ಕೇಳೋದು ಗಂಡಸರು ನೋಡಿದ ತಕ್ಷಣ ನಿಮ್ಮ ಸಂಬಳ ಎಷ್ಟು ಅಂತ ಕೇಳೋದು ಇವೆಲ್ಲ ಇತ್ತು ಈಗ ಯಾರೂ ಅಪ್ಪಿತಪ್ಪಿಯೂ ಕೇಳೋದಿಲ್ಲ ಕೇಳಿದ್ರೆ ಅವ್ರಿಗೆ ಮರ್ಯಾದೆ ಗೊತ್ತಿಲ್ಲ ಅನೌಚಿತ್ಯ ಅವರದು ಅಂತ ಹೀಗೆ ಸಮಾಜದಲ್ಲಿ ಔಚಿತ್ಯ ಅನೌಚಿತ್ಯಗಳು ಆಗ ಅದು ಸರಿಯಾಗಿತ್ತು ಈಗ ಇದು ಸರಿಯಾಗಿದೆ ಆಗ ಅವರಿಗೆ ಬಹಳ ಚೆನ್ನಾಗಿ ಆತ್ಮೀಯವಾಗಿ ನೋಡ್ಕೋತಾ ಇದ್ದಾರೆ ಅಂತ ಯಾರು ನೀವು ನಮ್ಮ ಪೈಕಿನ ಅಂತ ಕೇಳಿದ್ರೆ ಆತ್ಮೀಯತೆ ಬರುತ್ತೆ ಅಂತ ಈಗ ಯಾವ ಪೈಕಿ ಅಂತ ಎಂಥದ್ದು ಅಂತ ಕೇಳೋದು ಈಗ ನಿಮ್ಮ ನೀವು ಕರ್ನಾಟಕದವರ ಅಂತ ಕೇಳೋದು ಅದು ಒಳ್ಳೆಯದು ಅಂತ ಈಗ ಪ್ರಾಂತಗಳನ್ನು ಕೇಳ್ತಕ್ಕಂಥದ್ದು ಇನ್ನೊಂದು ವಿಶ್ವಮಾನವರು ಅಂತ ಅನಿಸಿಕೊಂಡಂಥವ್ರು ವಿ ಥಿಂಕ್ ಬಿಯಾಂಡ್ ಬೌಂಡ್ರೀಸ್ ಅಂತನವರು ವಿ ಆರ್ ಸಿಟಿಸನ್ಸ್ ಆಫ್ ದಿ ವರ್ಲ್ಡ್ ಅನ್ನೋರಿಗೆ ಅದು ಮುಜುಗರವಾಗಿ ತರಬಹುದು ಈಗ ಔಚಿತ್ಯ ಬೇರೆ ಬೇರೆಯಂತೆ ಹೋಗುತ್ತೆ ಆದರೆ ಧ್ವನಿಗೆ ನಿಯಂತ್ರಕವಾದದ್ದು ಔಚಿತ್ಯವೇ ಇಡೀ ಕಾವ್ಯ ಮೀಮಾಂಸೆಯಲ್ಲಿ ಔಚಿತ್ಯದ ಬಳಿಕ ಮತ್ತೆ ಇನ್ನು ಯಾವುದೇ ಒಂದು ವೈಚಾರಿಕವಾದ ಕಾನ್ಸೆಪ್ಟ್ ಇಲ್ಲ ಕೇವಲ ಅನುಭವದ ಕಾನ್ಸೆಪ್ಟ್ ರಸ ಬರುತ್ತಷ್ಟೆ ರಸದಲ್ಲಿ ಪ್ರಶ್ನೆಗಳಿಲ್ಲ ಏನೂ ಇಲ್ಲ ಎಂಥದ್ದು ಇಲ್ಲ ಔಚಿತ್ಯ ಅನ್ನೋದು ದರ್ಶನ ಶಾಸ್ತ್ರಗಳಿಗೆ ಹೋಲಿಸಿದರೆ ವಿವೇಕ ಅಂತ ಇದೆಯಲ್ಲ ಅದಕ್ಕೆ ಹೋಲಿಕೆ ಮಾಡಬಹುದು ಎಲ್ಲ ದರ್ಶನದವರು ಅವರು ಜೈನರಾಗಲಿ ಬೌದ್ಧರಾಗಲಿ ದ್ವೈತಿಗಳಾಗಲಿ ಅದ್ವೈತಿಗಳಾಗಲಿ ವಿಶಿಷ್ಟ ಅದ್ವೈತಿಗಳಾಗಲಿ ಅಥವಾ ಕ್ರೈಸ್ತರಾಗಲಿ ಮುಸಲ್ಮಾನರಾಗಲಿ ಎಲ್ಲರೂ ಆಗಲಿ ವಿವೇಕ ಅನ್ನೋದು ಬೇಕು ನಿತ್ಯಾನಿತ್ಯ ವಿವೇಕ ಇದು ಶಾಶ್ವತ ಅದು ಅಶಾಶ್ವತ ಅಂತ ಬೇಕು ಅಂತ ನೋಡ್ತಾರೆ ಆ ಒಂದು ಪ್ರಾಪ್ರೈಟಿ ಆ ಒಂದು ಓರಣ ಬೇಕು ಅಂತಾರೆ ಅಂಥದ್ದಕ್ಕೆ ಬರುತ್ತೆ ಹೀಗಾಗಿ ಧ್ವನಿಯಾ ಲೋಕದಲ್ಲಿ ಅವನು ಹೇಳೋದಕ್ಕೆ ಹೊರಟಂಥ ಸ್ವರೂಪ ಇದೆಯಲ್ಲ ಅದು ನಿಜವಾಗಿ ಮಹತ್ವದ್ದು ಅನ್ನೋದನ್ನು ತೋರ್ಪಡಿಸೋದಕ್ಕಾಗಿ ಈ ಶಬ್ದಾರ್ಥ ಮೀಮಾಂಸೆಯನ್ನು ನಾನು ಮಾಡಬೇಕಾಯಿತು ಅಂದರೆ ಶಬ್ದಕ್ಕೆ ಮೂರು ವಿಧವಾದಂಥ ಅರ್ಥ ಇರುತ್ತೆ ಅಭಿದ ಅರ್ಥ ಲಕ್ಷಣಾರ್ಥ ವ್ಯಂ ವ್ಯಂಗ್ಯಾರ್ಥ ಅಥವಾ ವ್ಯಂಜನಾರ್ಥ ಅಂತ ಇರುತ್ತೆ ಈ ವ್ಯಂಜನಾರ್ಥ ವ್ಯಂಜನ ವ್ಯಾಪಾರ ಅಂತ ಕರಿತಾರೆ ವ್ಯಾಪಾರ ಅಂದರೆ ಬಿಸ್ನೆಸ್ ಅಂತಲ್ಲ ಆಕ್ಟಿವಿಟಿ ಅನ್ನುವುದು ಸಂಸ್ಕೃತದಲ್ಲಿರುವ ಅರ್ಥ ಆ ವ್ಯಂಜನ ವ್ಯಾಪಾರ ವೇದಾಂತದ ವಿವರ್ತವಾದಕ್ಕೆ ಸಂ ಸಾಮಾನ್ಯವಾಗಿ ಸಂವಾದಿ ಆಗಬಹುದಾದದ್ದು ಅಂತ ಯಾವುದು ಮಾಯೆ ಯಾವುದು ಮಾಯೆಯಲ್ಲ ನಾವು ಮಾಯೆ ಪ್ರಪಂಚದಲ್ಲಿ ಇತ್ತುಕೊಂಡು ಶಂಕರರ ಗೀತಾಭಾಷ್ಯದಲ್ಲಿ ಬರುತ್ತೆ ಹದಿಮೂರನೇ ಅಧ್ಯಾಯದಲ್ಲಿ ಅಧ್ಯಾಯದಲ್ಲಿ ಕಸ್ಯೇಯಂ ಅವಿದ್ಯಾ ಪೃಚ್ಛತಃ ತವೈವ ಅಂತ ಹೇಳ್ತಾರೆ ಯಾರಿಗೆ ಅವಿದ್ಯೆ ಇದೆ ಕೇಳುವ ನಿನಗೇ ಇದೆ ಅಂತ ಇದು ಬಹಳ ಜಾಣ್ಮೆಯ ಏನೋ ಎವೇಸಿವ್ ಆದಂಥ ಉತ್ತರ ಅನಿಸುತ್ತೆ ವಸ್ತುಸ್ಥಿತಿನಲ್ಲಿ ಹಾಗೇನೆ ಶ್ರುತಿ ಎಲ್ಲಿದೆ ಶ್ರುತಿ ಗೊತ್ತಾಗ್ತಾ ಇಲ್ವಲ್ಲ ಅದು ನಿನಗೆ ನನಗಲ್ಲ ಅಂತ ಏಕೆಂದರೆ ಈಗ ಎಷ್ಟೋ ಜನ ಸಂಗೀತ ಕೇಳ್ತಾರೆ ಅವ್ರಿಗೆ ಸ್ವರ ಗೊತ್ತಾಗೋಲ್ಲ ಪಾಪ ಸಾ ಯಾವುದು ರೀ ಯಾವುದು ಅಂತ ಗೊತ್ತಾಗ್ತಿರೋಲ್ಲ ಆಲಾಪನೆಯಲ್ಲಿ ಅದಕ್ಕೆ ಏನಂತೋ ಶ್ರುತಿ ಮಾಡ್ಕೊಳಪ್ಪ ಆಗ ನಿನಗೆ ಗೊತ್ತಾಗುತ್ತೆ ನಿನ್ನ ಒಳಗೆ ನೀನು ಷಡ್ಜವನ್ನು ಸಿದ್ಧ ಮಾಡಿಕೊಂಡ್ರೆ ಮಿಕ್ಕಿದ್ದೆಲ್ಲ ಗೋಚರವಾಗುತ್ತೆ ಅಲ್ಲಿವರೆಗೂ ಒದ್ದಾಟ ತಪ್ಪಿದ್ದಲ್ಲ ಅವಿದ್ಯೆಯನ್ನು ನಿವೃತ್ತಿ ಮಾಡಿಕೊ ಅವಿದ್ಯೆ ಎಲ್ಲಿಂದ ಬಂತು ಅಂತ ಕೇಳಬೇಡ ಅವಿದ್ಯೆಯನ್ನು ನಿವೃತ್ತಿ ಮಾಡಿಕೊಳ್ಳೋದು ಹೇಗೆ ಅಂತ ಕೇಳು ಅಂತ ಯಾಕೆ ಹುಟ್ಟದ ಮೇಲಿಂದ ನಾವು ಯಾಕೆ 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 ಹುಟ್ಟಿದ್ವಿ ಮತ್ತೊಂದು ಯಾಕೆ ಅಂತಲ್ಲ ಇನ್ನೊಮ್ಮೆ ಹುಟ್ಟದೇ ಇರುವಂತೆ ನೋಡೋದು ಹೇಗೆ ಸಾವಿನ ಭಯ ಬಿಡುವುದು ಹೇಗೆ ಅಂತ ಬೇರೊಂದು ಉತ್ತರವೇ ಕೊಡಬೇಕು ಅದು ಬಿಟ್ಟು ಬೇರೆ ದಾರಿ ಇಲ್ಲ ಆ ರೀತಿಯಾಗಿ ಇವರು ಮಾಡ್ತಾರೆ ಮತ್ತು ಈ ಅದು ರವಿಶಂಕರ್ ನಾಗರ್ ಅಂತ ದೊಡ್ಡ ವಿದ್ವಾಂಸರಿದ್ದಾರೆ ಉತ್ತರ ಭಾರತದಲ್ಲಿ ವ್ಯಂಜನಾ ವಿಮರ್ಶೆ ಅಂತ ಒಂದು ಪ್ರೌಢ ಗ್ರಂಥವನ್ನು ಬರೆದಿದ್ದಾರೆ ಅವರು ಅಲ್ಲಿ ಹೇಳ್ತಾರೆ ವೇದಾಂತಾದಿ ದರ್ಶನಗಳಲ್ಲಿ ವಿವರ್ತವಾದ ಇವತ್ತಿನ ಮಾಡರ್ನ್ ಸೈನ್ಸ್ನಲ್ಲಿ ಕ್ವಾಂಟಮ್ ಥಿಯರಿ ಅಂತ ಯಾವುದಿದೆ ಅದಕ್ಕೆ ಸಂವಾದಿಯಾದದ್ದು ಈ ಒಂದು ವ್ಯಂಜನಾ ವ್ಯಾಪಾರ ಅಂತ ಯಾಕೆಂದರೆ ದಟ್ ಕ್ಯಾನ್ ಎಕ್ಸ್ಪ್ಲೈನ್ ಸೋ ಮೆನಿ ಥಿಂಗ್ಸ್ ಆ ಅರ್ಥದಲ್ಲಿ ಅವರು ಹೇಳುವುದು ಆನಂದವರ್ಧನ ಈ ಕಾರಣದಿಂದಲೇ ಮಿಕ್ಕ ಯಾವ ಸಿದ್ಧಾಂತಗಳನ್ನು ಧಿಕ್ಕರಿಸದೆಯೇ ಅವುಗಳನ್ನು ಚೆನ್ನಾಗಿ ಎಲ್ಲೆಲ್ಲಿ ಇಡಬೇಕು ಎಲ್ಲೆಲ್ಲಿ ಸ್ಥಾಪಿಸಬೇಕು ಸ್ಥಾಪಿಸಿಯೇ ಮಾಡಿದ್ದಾನೆ ಆದರೆ ಮಿಕ್ಕ ಯಾವುದೇ ಗುಣ ರೀತಿಯ ಅಲಂಕಾರ ಅಂತ ಹೊರಟಾಗ ಒಂದನ್ನು ಮತ್ತೊಂದಕ್ಕೆ ಗೌಣ ಮಾಡುವ ಸಾಧ್ಯತೆ ಬಂದುಬಿಡುತ್ತೆ ಒಂದನ್ನು ಇಲ್ಲ ಅಂತ ಅನ್ನಬೇಕು ಇನ್ನೊಂದನ್ನು ಆಕ್ಷೇಪಿಸಬೇಕು ಅನ್ನುವಂಥದ್ದು ಬರುತ್ತೆ ಸರ್ವದರ್ಶನ ಸಮನ್ವಯ ಅನ್ನೋದು ಸಾಧ್ಯ ಇದ್ದರೆ ಆಲ್ ಸಿಸ್ಟಮ್ಸ್ ಆಫ್ ಫಿಲಾಸಫಿನ ಸಮನ್ವಯ ಮಾಡೋಕ್ಕೆ ಸಾಧ್ಯ ಇದ್ದರೆ ಅದು ಕೇವಲ ಶಾಂಕರಾ ಅದ್ವೈತದಿಂದ ಸಾಧ್ಯವಾಗುತ್ತೆ ಅಂತ ದೊಡ್ಡ ದೊಡ್ಡ ವಿದ್ವಾಂಸರೇ ತೋರ್ಪಡಿಸಿಕೊಟ್ಟಿದ್ದಾರೆ ಯಾಕೆಂದರೆ ರಿಯಲಿಸ್ಟಿಕ್ ಫಿಲಾಸಫೀಸ್ ಅಂತ ಯಾವುದಿವೆ ಅವುಗಳಿಗೆ ಐಡಿಯಲಿಸ್ಟಿಕ್ ಫಿಲಾಸಫಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಸೂಯಿಸೈಡ್ ಎಲ್ ಎಫರ್ಟ್ ಆದರೆ ಇದಕ್ಕೆ ಹಾಗಲ್ಲ ಅದರಿಂದಲೇ ಅವಿರೋಧಂ ನಿಬೋಧತ ಅಂತ ಗೌಡಪ್ಪ ಆದರು ಹೇಳ್ತಾರೆ ಶಂಕರರು ಕಾರಿಕಾ ಭಾಷ್ಯ ಭರಿತ ಮಾಂಡ್ಯದಲ್ಲಿ ನಿಜವಾದ ಅದ್ವೈತಿಗೆ ಯಾವುದ್ರ ಬಗ್ಗೆ ದ್ವೇಷ ಇರೋಕ್ಕೆ ಸಾಧ್ಯ ಇಲ್ಲ ತನ್ನ ಕೈಕಾಲಗಳ ಮೇಲೆ ತಾನು ವಿರೋಧ ಮಾಡಿಕೊಳ್ಳೋದಿಕ್ಕೆ ಹೇಗೆ ಆಗೋಲ್ವೋ ಆ ರೀತಿ ಅಂತ ಹೇಳ್ಬಿಟ್ಟು ಹಾಗೆ ಆನಂದವರ್ಧನ ಇದನ್ನು ಯಾವುದನ್ನು ನಿರಾಕರಿಸಲ್ಲ ಅಭಿನವಗುಪ್ತರು ಅದೇ ಮಾಡ್ತಾರೆ ತಸ್ಮಾತ್ ಸತಾ ಮಾತ್ರ ನ ಮತಾನಿ ತಾನಿವ ಸುಶೋಧಿತಾನಿ ಅಂತ ಎಲ್ಲಕ್ಕೂ ಅದರ ಪ್ರಾಪರ್ ಪ್ಲೇಸ್ ಅಂತ ತೋರ್ಪಡಿಸ್ಕೊಡ್ತಾರೆ ಪ್ರಾಪರ್ ಪ್ಲೇಸ್ ಅಂತಂದರೆ ಹೀನ ಮಾಡಿದ್ದು ಅಂತ ಅರ್ಥ ಅಲ್ಲ ಈಗ ಉದಾಹರಣೆಗೆ ಒಂದು ಅಡಗಿಯಲ್ಲಿ ಯಾವ್ಯಾವ ಪದಾರ್ಥಗಳು ಇರಬೇಕು ಅಂತಂದರೆ ಅಯ್ಯೋ ಸಾರಿಗೆ ಬೆಲ್ಲ ಇಷ್ಟೇ ಹಾಕಿರೋದು ಬೆಲ್ಲ ಮೈನಾರಿಟಿ ಆಗಿಬಿಡ್ತು ನೋ ನೋ ಅದಕ್ಕೆ ಮೈನಾರಿಟಿ ಸ್ಥಿತಿ ಅಲ್ಲ ಅದನ್ನು ಮೆಜಾರಿಟಿ ಮಾಡಬೇಕು ಅಂತಂದರೆ ಸಾರಿಗೆ ಕಡೆಗೆ ಬರುವಂಥ ಗತಿ ತಿಪ್ಪೇನೆ ಇದು ಸಾರ ಪಾಯಸವ ಅಂತ ಕೇಳ್ತಾರೆ ಹೀಗಾಗಿ ಅಲ್ಲಿರುವುದು ಮೈನಾರಿಟಿ ಮೆಜಾರಿಟಿ ಅಲ್ಲ ಔಚಿತ್ಯ ಸಾಮಂಜಸ್ಯ ವೇರ್ ಇಟ್ ಫಿಟ್ಸ್ ದೇರ್ ಅಂತ ಹಾಗೆ ಮಾಡದಂತೇನೆ ಅಲಂಕಾರಿಕರಲ್ಲಿ ಅಗ್ರೇಸರನಾದಂಥ ಆನಂದವರ್ಧನ ರಸ ಅನ್ನುವ ಒಂದು ಮಹಾ ಕೇಂದ್ರವನ್ನು ಇಟ್ಟುಕೊಂಡು ಅದಕ್ಕೆ ಪದ್ಧತಿಯ ಪ್ರಕ್ರಿಯೆಯಾಗಿ ಧ್ವನಿಯನ್ನು ಇಟ್ಟುಕೊಂಡು ಅದಕ್ಕೆ ಸಂಧಾನವಾಗಿ ಔಚಿತ್ಯವನ್ನು ಇಟ್ಟುಕೊಂಡು ಮಿಕ್ಕದ್ದನ್ನು ಎಲ್ಲವನ್ನು ಎಲ್ಲೆಲ್ಲೆಲ್ಲೆಲ್ಲಿ ಹೇಗೆ ಹೇಗೆ ಇರಬೇಕೋ ಹಾಗಾಗಗೆ ಜೋಡಿಸಿದ್ದಾನೆ ಅದರಿಂದಲೇ ಅವನು ಅಲಂಕಾರಗಳನ್ನು ನಿರಾಕರಣೆ ಮಾಡಲ್ಲ ಈ ಸಂದರ್ಭದಲ್ಲಿ ಒಂದು ಮುಖ್ಯವಾಗಿ ಹೇಳಬೇಕಾಗಿದೆ ಕೆಲಮಟ್ಟಿಗೆ ಬಿ ಎಂ ಶ್ರೀಕಂಠಯ್ಯನವರು ಅವರ ಶಿಷ್ಯ ಪ್ರಶಿಷ್ಯ ವರ್ಗದವರು ಸ್ವಲ್ಪ ಕಾರಣರಾದರು ಅಲಂಕಾರಗಳನ್ನು ಮೂದಲಿಸುವುದಿಕ್ಕೆ ಒಂದು ಒಂಚೂರು ಕಾರಣ ಅನಲಂಕೃತಿ ಪುನಃ ಕ್ವಾಪಿ ಅಂತ ಹೇಳಿದ್ದಾನೆ ಅಂತ ಅಲ್ಲಿಂದ ಈ ಕೆತ್ತಬಹುದು ಆದರೆ ಬೇಕಾದಷ್ಟು ಅವರ ಅಲಂಕಾರಗಳನ್ನು ವಿವರಿಸಿರೋದ್ರಿಂದ ಆಕ್ಷೇಪ ಅವ್ರ ನಿಲ್ಲೋಲ್ಲ ಏನಂದರೆ ಅಲಂಕಾರಗಳು ಕಾವ್ಯದಲ್ಲಿ ಅನಿವಾರ್ಯವಲ್ಲ ಅಂತ ಅನಿವಾರ್ಯವಲ್ಲ ಆದರೆ ಅಪೇಕ್ಷಣೀಯ ದೇ ಆರ್ ನಾಟ್ ಇನ್ನೋವೇಟಬಲ್ ಬಟ್ ದೇ ಆರ್ ಡಿಸೈರಬಲ್ ಅಲ್ಲಿಂದಲೇ ಸಾಕಲ್ಲ ಗೊತ್ತಾಗುತ್ತೆ ಛಂದಸ್ಸು ಕಾವ್ಯಕ್ಕೆ ಅನಿವಾರ್ಯವಲ್ಲ ಆದರೆ ಬಹಳ ಅಪೇಕ್ಷಣೀಯವಾದದ್ದು ಈಗ ಬಾದಾಮಿ ಗೋಡಂಬಿ ಇದಕ್ಕೆ ಪೊಂಗಲ್ಗೆ ಪೊಂಗಲ್ಗೆ ಗೋಡಂಬಿ ಆಗಲಿ ಅಥವಾ ಉಪ್ಪಿಟ್ಟಿಗೆ ಗೋಡಂಬಿ ಆಗಲಿ ಅಷ್ಟಕ್ಕೆ ಬಂದರೆ ಪಾಯಸಕ್ಕಾಗಲಿ ಬಾದಾಮಿ ಗೋಡಂಬಿ ಅನಿವಾರ್ಯ ಏನೂ ಅಲ್ಲ ಅದಿಲ್ಲದೆ ಇದ್ರೆ ಪಾಯಸ ನಾನು ಅಲ್ಲ ಅಂತ ಅಂತನ್ನುತ್ತಾ ಪಾಯಸ ಭಾವ ಪಾಯಸಂ ಹಾಲಿಂದ ಮಾಡಿದ್ದೆಲ್ಲ ಪಾಯಸ ಬಾಯಿ ಮುಚ್ಕೊಂಡು ಕುಡೀರಿ ಅಲ್ಲೇನಾದ್ರೂ ಲಕ್ಷಣದಲ್ಲಿ ಇದೆಯಾ ಗೋಡಂಬಿ ದ್ರಾಕ್ಷಿ ಅಂತ ಗದರಿಸ್ಬೋದು ಆದರೆ ಹಾಕಿದ್ರೆ ಬೇಡ ಅನ್ನತ್ತಾ ಸಮೃದ್ಧವಾಗುತ್ತೆ ಇನ್ನಷ್ಟು ರಿಚ್ನೆಸ್ ಬರುತ್ತೆ ಆ ದೃಷ್ಟಿಯಿಂದಲೇ ನೋಡಿದ್ರೆ ಅಲಂಕಾರಗಳು ಅನಿವಾರ್ಯವಾಗುತ್ತೆ ಯಾಕೆಂದರೆ ಕಾವ್ಯ ಸಾಮಾನ್ಯವಾಗಿ ತೋರ್ಪಡಿಸಿಕೊಳ್ಳುವ ರೀತಿಯೇ ಅದಾಗಿರುತ್ತೆ ಆ ಸ್ವಭಾವಕ್ತಿಯ ಚರ್ಚೆ ಬಂತಲ್ಲ ಅದರ ಇಂಗಿತ ಅದೇ ಯಾವುದೋ ಒಂದು ಅಲಂಕಾರದ ಛಾಯೆಯೋ ಏನೋ ಒಂದು ಇದ್ದೇ ಇರ್ಬೋದು ಈಗ ನಮ್ಮ ಬುದ್ಧಿಗೆ ಅಲ್ಲಿ ಒಂದು ಅಲಂಕಾರ ಇಲ್ಲ ಅನಿಸ್ಬೋದು ನಾಳೆ ಮತ್ತೋ ಒಂದು ಆ ಉಕ್ತಿ ವೈಚಿತ್ರ್ಯಕ್ಕೂ ಒಂದು ಅಲಂಕಾರದ ಹೆಸರು ಕೊಡಬಹುದು ಈಗ ಯಾವುದೋ ಒಂದು ಹೊಸ ಸಿನಿಮಾ ಹಾಡಿಗೆ ಯಾವ ರಾಗ ಅಂದರೆ ರಾಗ ಇಲ್ಲ ಅನ್ಬೋದು ನಾಳೆ ಯಾರೋ ಅದಕ್ಕೊಂದು ರಾಗದ ಎಸ್ಟಾಬ್ಲಿಷ್ಮೆಂಟ್ ಕೊಡಬಹುದು ಬಹಳ ಹಿಂದೆ ಭಕ್ತ ಕನಕದಾಸ ಅಂತ ಸಿನಿಮಾ ಬಂತು ಟಿ ವೆಂಕಟರಾಜು ಅವರ ಸಂಗೀತ ನಿರ್ದೇಶನದಲ್ಲಿ ಅಲ್ಲಿ ಬದುಕಿದೆನು ಬದುಕಿದೆನು ಭವಯ್ಯನಗೆ ಹಿಂಗಿತು ಅಂತ ಒಂದು ಒಳ್ಳೆ ಹಾಡಿದೆ ಆ ಹಾಡು ಸುಮಾರು ಸಿಂಧು ಭೈರವಿಯನ್ನು ಹೋಲ್ತಕ್ಕಂಥದ್ದು ಆದರೆ ಅದರ ರಾಗ ಪೂರ್ಣವಾಗಿ ಸಿಂಧು ಅಲ್ಲ ಸಿಂಧುಭೈರವಿಯೇ ಒಂದು ಭಾಷಾಂಗ ರಾಗ ಅಲ್ಲಿ ಇನ್ನೂ ಭಾಷಾಂಗಗಳ ವಿಲಕ್ಷಣ ಪ್ರಯೋಗ ಆಮೇಲೆ ಇತ್ತೀಚಿನ ವರ್ಷಗಳಲ್ಲಿ ನನ್ನ ಸಂಗೀತಗುರು ನಾಗವಲ್ಲಿಯವರು ಅದರ ಒಂದು ಸ್ವರೂಪ ನಿಷ್ಕರ್ಷ ಮಾಡಿ ಅದಕ್ಕೊಂದು ಹೊಸ ರಾಗದ ರಚನೆ ಮಾಡಿದ್ರು ಸುಧಾ ಸಿಂಧು ಅಂತ ಅದಕ್ಕೆ ನಾಮಕರಣವೂ ಮಾಡಿದ್ದಾಯ್ತು ಅಂದರೆ ಯಾರೋ ಬಂದು ಅದಕ್ಕೆ ಏನೋ ಒಂದು ಬ್ಯಾಪ್ಟೈಸ್ ಮಾಡ್ತಾರೆ ಅದಕ್ಕೆ ಉಪನಯನ ಮಾಡ್ತಾರೆ ಅದಕ್ಕೊಂದು ನಾಮಕರಣ ಮಾಡ್ತಾರೆ ಆಗತ್ತೆ ಹೀಗಾಗಿ ಎಲ್ಲ ಉಕ್ತಿ ವೈಚಿತ್ರ್ಯಗಳು ಕೂಡ ಅಲಂಕಾರಗಳೇ ಆಗುತ್ತವೆ ಅನ್ನೋದು ಒಂದು ಪರಮಾರ್ಥ ಸಿದ್ಧಾಂತ ಆದರೆ ಪ್ರಸ್ಫುಟಾಲಂಕಾರ ಅನ್ನುವುದು ಒಂದು ಉಂಟು ಆ ಅಲಂಕಾರಗಳು ಅನ್ನುವುದು ಒಂದಿಷ್ಟು ಬೇಕು ಒಂದಿಷ್ಟು ಬೇಕೇ ಬೇಕಾಗಿರ್ತಕ್ಕಂಥದ್ದು ಅರ್ಥಾಲಂಕಾರ ರಹಿತ ವಿಧವೇವ ಸರಸ್ವತಿ ಅಂತ ತಿನ್ನು ಶ್ರೀಕಂಠ ಮಹಾನುಭಾವರು ಯಾರ ಒಂದು ಪುಣ್ಯ ಸ್ಮರಣೆಗೆ ನಾನು ನನ್ನ ಸಣ್ಣ ಪುಸ್ತಕ ಅಲಂಕಾರ ಶಾಸ್ತ್ರದ ಬಗ್ಗೆ ಬರೆದಿದ್ದನ್ನು ಅರ್ಪಣೆ ಮಾಡಿದೆ ಅವರಿಗೆ ಅಂಥ ಮಹಾನುಭಾವರು ಕೂಡ ಅವರ ಭಾರತೀಯ ಕಾವ್ಯಾಂಶೆಯಲ್ಲಿ ಅಲಂಕಾರಗಳು ಒಡವೆಗಳಿದ್ದಂತೆ ಎನ್ನುವ ಮಾತು ಬರೆದು ಬಿಡ್ತಾರೆ ವಸ್ತುತಃ ಅದು ಶರೀರ ಅನ್ನೋದು ನನ್ನ ಆನಂದವರ್ಧನೇ ಬರೆದಿದ್ದಾನೆ ದಂಡಿ ಮೊದಲಾದವರೆಲ್ಲ ಹೇಳಿದ್ದಾರೆ ಕೆ ಕೃಷ್ಣಮೂರ್ತಿಯವರು ಜನ್ಮ ಇಡೀ ಅದನ್ನು ಪ್ರತಿಪಾದನೆ ಮಾಡೋಕ್ಕೆ ತೋರಿಸಿದ್ದು ಕೃಷ್ಣಮೂರ್ತಿಯವರು ಕೆಲವು ದೃಷ್ಟಿಗಳಿಂದ ತೀನುಮಶ್ರೀ ಅವರಿಗೆ ಭಿನ್ನರಾಗಿ ನಿಲ್ತಾರೆ ಕೃಷ್ಣಮೂರ್ತಿಗಳ ಅಭಿಪ್ರಾಯ ಹೆಚ್ಚು ಶಾಸ್ತ್ರೀಯವಾಗಿ ಕ್ಷೋಧಕ್ಷಮವಾದದ್ದು ತೇನುಶ್ರೀಯವರಿಗಿಂತ ಹೆಚ್ಚಿನ ಶಾಸ್ತ್ರ ವ್ಯುತ್ಪತ್ತಿ ಮತ್ತು ನಿರಂತರವಾದ ವ್ಯವಸಾಯ ಇವರದಾಗಿತ್ತು ನೋ ಡೌಟ್ ತೀನುಮ್ರೀಯವರಲ್ಲಿ ಒಳ್ಳೆಯ ರಸಿಕತೆ ಅಂತರ್ದೃಷ್ಟಿ ಇತ್ತು ಆದರೆ ಅಂಥವರಲ್ಲಿಯೂ ಕೆಲವೊಮ್ಮೆ ಶಾಸ್ತ್ರ ಸೂಕ್ಷ್ಮಗಳು ಜಾರಿಕೊಳ್ಳುವ ಸಾಧ್ಯತೆ ಉಂಟು ಅದಕ್ಕೆ ನಾನು ಹೇಳ್ತಾ ಇರೋದು ಅಲ್ಲಿ ನೋಡಿದಾಗ ಅಲಂಕಾರಗಳು ಬೇಕಾಗಿರುವಂಥವು ಆದರೆ ಧ್ವನಿ ಸ್ಪರ್ಶ ಇಲ್ಲದ ಅಲಂಕಾರ ಅಲಂಕಾರವೇ ಅಲ್ಲ ಅಂತ ಆನಂದವರ್ಧನ ಹೇಳ್ತಾನೆ ಅಂದರೆ ಅಲಂಕಾರಗಳು ಬೇಕು ನಿಜ ಅರೆ ಅವು ಹೇಗಿರಬೇಕು ಅಂತ ಹೇಳ್ತಾನೆ ಅಂದರೆ ಅವನ ಉದ್ದೇಶ ನೋಡಿ ಅವನ ಅಲಂಕಾರ ನಿರಾಕರಣೆ ಮಾಡೋಲ್ಲ ಅಲಂಕಾರ ಸ್ವರೂಪ ನಿರ್ವಚನ ಮಾಡ್ತಾನೆ ರಸಾಕ್ಷಿಪ್ತತೆಯ ಯತ್ರ ಬಂಧಶಕ್ಯಕ್ರಿಯೋ ಭವೇತ್ ಅಪೃತ ಯತ್ನ ನಿರ್ವರ್ತ್ಯ ಸೋಲಂಕಾರೋ ಮತಃ ಯಾವುದು ನಮ್ಮನ್ನು ನೇರವಾಗಿ ರಸಕ್ಕೆ ಎತ್ತಿ ಎಸೆದು ಬಿಡುತ್ತೋ ಮತ್ತು ಹೆಚ್ಚಿನ ಪ್ರಯತ್ನದಿಂದ ಕವಿ ತಿಣುಕಿ ಬರೆದಿದ್ದಾನೆ ಅಂತ ಅನ್ನಿಸಲ್ವೋ ಅಂಥದ್ದು ಅಲಂಕಾರ ಅದು ನಮಗೆ ತುಂಬ ಬೇಕಾಗಿರುವಂಥದ್ದು ಅಂತ ಅಂಥದ್ದು ಸಾವಿರಾರು ಉದಾಹರಣೆಗಳನ್ನು ನಾವು ನೋಡಬಹುದು ಎಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಕಾಣಿಸುತ್ತೆ ಸುಮ್ಮನೆ ಕೆಲವೊಂದು ಉದಾಹರಣೆಗಳನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಎಷ್ಟೆಷ್ಟು ಸೊಗಸಾಗಿ ಆ ಒಂದು ಅಲಂಕಾರಗಳು ಇರುತ್ತವೆ ಅಂತ

ದಕ್ಷಿಣದ ಗಾಳಿ ಬೀಸಿದ ತಕ್ಷಣ ಬೀಸಿದ್ರೂ ಕೂಡ ಒಂದು ಒಳ್ಳೆ ಮಾತು ಕೇಳಿದ್ರೂ ಕೂಡ ಒಂದು ಒಳ್ಳೆಯ ಹಾಡು ಕಿವಿಗೆ ಬಂದು ಬಿದ್ದರೂ ಕೂಡ ಕೇಳೋದಲ್ಲ ಕಿವಿಗೆ ತಾನಾಗಿ ಬಂದು ಬೀಳೋದು ಕಿವಿ ಒಕ್ಕಡಮ್ ಅಂತ ಒಂದು ಒಳ್ಳೆ ಅರಳಿದ ಮಲ್ಲಿಗೆ ಒಂದು ಹೂವು ನೋಡಿದ್ರು ಒಂದು ಒಳ್ಳೆ ಕೆಂಪು ಚಿಗುರನ್ನ ಚಿಗರಿಗೆ ಕಣ್ಣು ಬಿದ್ದರೂ ಕೂಡ ಮತ್ತೆ ಒಂದು ವಸಂತೋತ್ಸವ ಆದರೂ ಕೂಡ ಯಾರು ಏನೇ ಹಿಂಸೆ ಮಾಡಲಿ ನಾನು ಅಂತನೂ ಒಂದು ಅರ್ಥ ಅಥವಾ ಈ ಹೆಬ್ಬಲಸು ಒಂದು ಕುಡಿ ಬಿಟ್ಟರು ಕೂಡ ಅಂತ ಆರ್ ಅಂಕುಸಮ್ಮಂದ್ರೆ ಕುಡಿ ಬಿಟ್ಟರು ಅಂತಲೂ ಇದಕ್ಕೆ ಬೇಕಾದಷ್ಟು ಚರ್ಚೆ ನಡೆದಿದೆ ಅದು ಸದ್ಯಕ್ಕೆ ಪಡ್ತಕ್ಕಂಥ ನಾನು ಬನವಾಸಿಯನ್ನು ನೆನೀತೀನಿ ಅಂತ ಇಲ್ಲಿ ಅವನು ಉಲ್ಲೇಖಾಲಂಕಾರ ಅಂತ ಒಂದಿದೆ ಗಾಳಿ ಸೋಂಕಿದರು ಒಳ್ಡಿ ಕೇಳಿದರೂ ಇಂಪನಾಳದ ಗೇ ಎಂ ಕಿವಿ ಒಕ್ಕಡಮ್ ಅಂತ ಒಂದೇ ಬನವಾಸಿಯನ್ನು ನೆನೀತೀನಿ ಅನ್ನೋದನ್ನ ಹತ್ತು ಥರ ಹೇಳಿದ್ದಾನೆ ಒಂದನ್ನೇ ಹತ್ತು ಬಗೆಯಾಗಿ ಉಲ್ಲೇಖಿಸ್ತಕ್ಕಂಥದ್ದು ಉಲ್ಲೇಖಾಲಂಕಾರ ಉಲ್ಲೇಖ ಅಲಂಕಾರ ಅಂತ ಹೀಗೆ ನೀವು ಯಾವುದನ್ನು ನೋಡಿಕೊಂಡ್ರು ಕೂಡ ನಮಗೆ ಅಲಂಕಾರಗಳು ತಾನೇ ತಾನಾಗಿ ಬಂದೇ ಬರುತ್ತವೆ ಯಾವೊಂದು ಸಾಮಾನ್ಯದ ಸಿನಿಮಾ ಹಾಡು ನೋಡಿ ಬಹಳ ಹಿಂದೆ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಅಂತ ಒಂದು ಹಾಡು ಪ್ರಸಿದ್ಧವಾಗಿತ್ತು ಕೂರ ಸೀತಾರಾಮ ಶಾಸ್ತ್ರಿಗಳದು ಧನುವೋ ಜನಕನ ಮಮತೆಯ ಕುಡಿಯೋ ಸೀತೆಯ ಕನ್ಯಾ ಸಂಕಲೆಯೋ ಧನುಜರ ಕನಸಿನ ಸುಖಗೋಪುರವೋ ಮುರಿದುದು ಮಿಥಿಲಾ ನಗರದಲ್ಲಿ ಅದು ಧನುಸ್ಸ ಜನಕನ ಮಮತೆಯ ಕುಡಿಯ ಸೀತೆಯ ಕನ್ಯಾ ಶೃಂಖಲೆಯ ರಾಕ್ಷಸರ ಕನಸಿನ ಸುಖಗೋಪುರವ ಅದು ಮಿಥಿಲಾ ನಗರದಲ್ಲಿ ಮುರಿಯಿತು ಅಂತ ಇಲ್ಲಿ ಸಹೋಕ್ತಿ ಅಲಂಕಾರ ಇದೆ ದೀಪಕಾಲಂಕಾರ ಇದೆ ಸಸಂದೇಹ ಇದೆ ಬೇಕಾದಷ್ಟು ಕಾಣಿಸುತ್ತೆ ಹಾಗಾಗಿ ಒಂದು ಒಳ್ಳೆ ಕ್ಯಾಚಿ ಸ್ಟೇಟ್ಮೆಂಟ್ ನಾನು ಅದೇ ಒಂದು ದೊಡ್ಡ ಸಂದರ್ಭ ಅಂತ ಹೇಳ್ತಾ ಇಲ್ಲ ಶಕುಂತಲಾದಿಗಳಿದ್ದಂತೆ ಒಂದು ಐಸೋಲೇಟೆಡ್ ಸ್ಟೇಟ್ಮೆಂಟ್ನಲ್ಲಿ ಕಾಂಟೆಕ್ಸ್ಟ್ ಇಲ್ಲದೆ ವಿಶೇಷವಾದ ಚಾರ್ಮ್ ಇದೆ ಅಂದರೆ ಅಲ್ಲಿ ಯಾವುದೋ ಒಂದು ಅಲಂಕಾರ ಇದೆ ವಸ್ತುತ ಬೇಕಾದರೆ ಆ ಒಂದು ಶಕುಂತಲ ಇದು ಮತ್ತೊಂದು ಪ್ರಯೋಲಂಕಾರ ಅಥವಾ ಊರ್ಜಸ್ವಿ ಸಮಾಹಿತಾದ್ಯ ರಸವದಾದ್ಯ ಅಲಂಕಾರಗಳು ಅಂತ ಬೇಕಾದರೂ ಹೇಳೋದಕ್ಕೆ ಸಾಧ್ಯವೋ ಏನೋ ನೋಡಬಹುದು ಇರಲಿ ಅದು ಒಂದು ಸ್ವಲ್ಪ ಚರ್ಚೆಗಳು ಬೇರೆ ಆಗುತ್ತವೆ ಅಂದರೆ ತಾತ್ಪರಿತಃ ಹೇಳುವುದಿದ್ದರೆ ಎನಿ ಕ್ಯಾಚಿ ಸ್ಟೇಟ್ಮೆಂಟ್ ವಿಲ್ ಬಿ ಅನ್ ಇಮೇಜರಿ ವಿಲ್ ಬಿ ಎ ಫಿಗರ್ ಆಫ್ ಸ್ಪೀಚ್ ಅನ್ನುವಂಥದ್ದು ಗೊತ್ತಾಗುತ್ತೆ ಅದು ಯಾಕೆ ಅಂದರೆ ಅಲ್ಲಿ ಆ ಧ್ವನಿ ಇರುವುದರಿಂದ ಧ್ವನಿ ಇಲ್ಲದೇ ಇದ್ದರೆ ಏನೂ ಪ್ರಯೋಜನವಾಗುವುದಿಲ್ಲ ಕೆಲವೊಮ್ಮೆ ನೋಡಿ ಆ ಒಂದು ಅಲಂಕಾರ ಇದ್ದರೂ ಕೂಡ ಅದಕ್ಕೆ ಯಾವ ವಿಧವಾದ ಸೊಗಸು ಕಾಣುವುದಿಲ್ಲ ಅನ್ನೋದಕ್ಕೆ ಒಂದು ದೃಷ್ಟಾಂತವಾಗಿ ನಾನು ನಿಮಗೆ ಮಾಘನ ಶಿಶುಪಾಲವಧದಿಂದ ಬರತಕ್ಕಂಥ ಒಂದು ಪದ್ಯವನ್ನು ಕೊಟ್ಟರೆ ಗೊತ್ತಾಗುತ್ತೆ ಸಮುದ್ರದ ವರ್ಣನೆ ಆಶ್ಲಿಷ್ಟ ಭೂಮಿಂ ರಸಿತಾರ ಮುಚ್ಚೈರ್ ಲೋಲದ್ ಭುಜಾಕಾರ ಬೃಹತ್ತ ಫೇನಾಯಮಾನಂ ಪತಿರಾಪಗಾನಂ ಅಸಾವಪಸ್ಮಾರಿ ಮಾಶ ಸಮುದ್ರ ಫಿಟ್ಸ್ ಬಂದವರು ಅಂತ ಕಾಂಟೆಕ್ಸ್ಟೂ ಇಲ್ಲ ನೋಡಿ ಅದಾಗಿದ್ದರೂ ಇದ್ದರೆ ಸಂದರ್ಭವಾದರೂ ಇದ್ರೆ ಪರವಾಗಿಲ್ಲ ರಾಜಸೂಯಾಗಕ್ಕಿಂತ ಸಂತೋಷವಾಗಿ ಕೃಷ್ಣ ಯಾದವರು ಎಲ್ಲ ಉಲ್ಲಾಸದಿಂದ ನೆಮ್ಮದಿಯಾಗಿ ಹೋಗ್ತಾ ಇದ್ದಾರೆ ಸಮುದ್ರದ ಸೌಂದರ್ಯವನ್ನೆಲ್ಲ ವರ್ಣಿಸ್ತಾ ಫಿಟ್ಸ್ ಬಂದವನು ಏನು ಮಾಡ್ತಾನೆ ಅಪಸ್ಮಾರಿ ರೋಗಿ ನೆಲಕ್ಕೆ ಬಿದ್ದು ಕೈಕಾಲುಗಳನ್ನು ಹೊರಳಾಡಿಸ್ತಾ ನೊರೆಯನ್ನು ಉಗಳ್ತಾನೆ ಅದು ಅನುವಾದ ಕನ್ನಡದ್ದು ನೆಲವನಂಟಿ ಬಲು ಸದ್ದು ಮಾಡಿ ಅಲೆತೋಳುಗಳನ್ನು ಚೆಲ್ಲಿ ನೊರೆಯನುಗಳಿ ಕಡಲಿಪುದ ಅಪಸ್ಮಾರಿಯಂತೆ ಇದು ಯಾವುದೋ ಒಂದು ವಿಲಕ್ಷಣವಾದ ಸಂದರ್ಭಕ್ಕೆ ಬಂದಿದ್ರೆ ಇದಕ್ಕೆ ಔಚಿತ್ಯ ಬರ್ತಾ ಇತ್ತು ಅಂದರೆ ಯಾವುದೋ ಒಂದು ಮಹಾಕ್ಷೋಭಾತ್ಮಕವಾದ ಸಂದರ್ಭವೋ ಏನೋ ಒಂದು ಸಂಕಟವೋ ಮತ್ತೊಂದು ಯಾವುದೋ ಇದ್ದಾಗ ಇಡೀ ಪ್ರಕೃತಿಯ ಬಗ್ಗೆನೇ ಪರಿಸರದ ಬಗ್ಗೆನೇ ನನಗೊಂದು ಡೆಲ್ಯೂಷನ್ ಬಂದುಬಿಟ್ಟಿದೆ ಆಗ ಇದು ಚೆನ್ನಾಗಿರ್ತಿತ್ತು ಉದಾಹರಣೆಗೆ ಮುದ್ರಾ ರಾಕ್ಷಸ ನಾಟಕದಲ್ಲಿ ಒಂದು ಕಡೆ ಬರುತ್ತೆ ರಾಕ್ಷಸಾಮಾತ್ಯ ಒಂದು ಜೀರ್ಣೋದ್ಯಾನವನ್ನು ನೋಡ್ತಾನೆ ನೋಡಿದಾಗ ಅವನಿಗೆ ಅನಿಸುತ್ತೆ ಇದು ನನ್ನಂಗೆ ಇದೆ ಅಂತಕ್ಕಂಥದ್ದು ತಾನು ಹೇಗೆ ಎಲ್ಲರಿಂದಲೂ ಪರಿತ್ಯಕ್ತನಾಗಿದ್ದೇನೋ ಹಾಗೆ ಈ ವನ ಕೂಡ ಇದೆ ಅಂತೆಲ್ಲ ಅಂದುಕೊಂಡು ಮಾಡ್ತಾನೆ ಆಗ ಚೆನ್ನಾಗಿರುತ್ತೆ ಕಾಂಟೆಕ್ಸ್ಟೇ ಇಲ್ಲದೆ ಒಂದು ವಿಚಿತ್ರ ಕಲ್ಪನೆ ಮಾಗನಿಗೆ ನೋಡಿದ್ದಾನೆ ಸಮುದ್ರ ನೊರೆ ಉಗಳೋದು ಇನ್ನು ಯಾವಾಗಲೂ ಅಪಸ್ಮಾರ ರೋಗಿ ನೊರೆ ಉಗಳೋದು ನೋಡಿದ್ದಾನೆ ಅವನು ಕೈಕಾಲು ಪಟಪಟ ಅಂತ ಹೊರಳಾಡಿಸ್ಕೊಂಡು ನೋಡಿದ್ದಾನೆ ಇವನು ನೋಡಿದ್ದಾನೆ ಈ ಹಡಗುಗಳನ್ನು ಕೈ ಕಬ್ಬಣ ಕೊಟ್ಟಂಗೆ ಅಂತ ಯಾಕೋ ಇಟ್ಟಿಲ್ಲ ಅದು ಮಾತ್ರ ನನಗೆ ಆಶ್ಚರ್ಯವಾಗುತ್ತೆ ಅಂದರೆ ಅಲಂಕಾರಕ್ಕಾಗಿ ಅಲಂಕಾರ ಇಲ್ಲಿ ಶ್ಲೇಷಾಲಂಕಾರ ಇದೆ ಅಂದರೆ ಅಪಸ್ಮಾರ ರೋಗಿಗೂ ಇವನಿಗೂ ಅನ್ವಯವಾಗುವಂಥ ರೀತಿಯ ಶ್ಲೇಷಾಲಂಕಾರ ಉಂಟು ಶ್ಲೇಷಾಲಂಕಾರ ಇದ್ರೂ ಇದು ಶ್ಲೇಷ್ಮಾಲಂಕಾರ ಆಗಿಬಿಟ್ಟಿದೆ ಒಗಿಯಬೇಕೇ ಹೊರತು ನುಂಗುವುದಕ್ಕಾಗೋದಿಲ್ಲ ಈ ಥರ ಸಾವಿರಾರು ದೃಷ್ಟಾಂತಗಳು ನಮಗೆ ಸಿಗುತ್ತವೆ ಇವೆಲ್ಲ ಅಲ್ಲ ಹೀಗೆ ಅಲಂಕಾರ ಅಂತಂದರೆ ಧ್ವನಿ ಸ್ಪರ್ಶ ಇರಬೇಕು ಹಾಗಿದ್ದಾಗ ಮಾತ್ರ ಚೆನ್ನಾಗಿ ಆಗುತ್ತದೆ ಅನ್ನುವಂಥದ್ದು ಮತ್ತೆ ಅಲಂಕಾರ ಇಲ್ಲದ ಜಾಗದಲ್ಲಿ ಕೂಡ ಸಂದರ್ಭ ಶಕ್ತಿ ಬಂದಾಗ ಆಗುತ್ತೆ ಅನ್ನೋದನ್ನು ಬೇಕಾದಷ್ಟು ಉದಾಹರಣೆಗಳು ನೋಡಬಹುದು ರಾಮಾಯಣಾದಿಗಳಲ್ಲಿ ಕಾಣಿಸುತ್ತೆ ಅಂತ ಹೇಳಿದೆ ವಾಯಿವಾತ ಯತಕ್ಕಾಂತ ತಮ್ಸ್ಪೃ ಮಾಮಪಿ ಸ್ಪೃಶಾವತ್ ಕಾಮ ಕಾಮಯಾನಸ್ಯ ಶಕ್ತ ಮೇಯತೆಯನ್ನು ಜೀವಿತುಂ ಅಂತ ರಾಮ ಹೇಳ್ತಾನೆ ಸುವೇಲ ಅಂತ ಒಂದು ಪರ್ವತದ ಮೇಲೆ ನಿಂತುಕೊಂಡು ಸಮುದ್ರದ ಆಚೆಗೆ ಲಂಕೆ ಅಲ್ಲಿ ಸೀತೆ ಇದ್ದಾಳೆ ಅವನು ಬೆಳದಿಂಗಳ ದಿವಸ ಸಮುದ್ರ ಬೆಳದಿಂಗಳ ರಾತ್ರಿ ಸಮುದ್ರ ಉಕ್ಕೇರಿ ಅಲೆಗಳು ಭೋರ್ಗೆರೆದಿವೆ ಚಂದ್ರೋದಯವಾಗಿದೆ ಆಗ ಗಾಳಿ ಹೇಳ್ತಾನೆ ಗಾಳಿಯೇ ಸೀತೆಯ ಮೇಲಿಂದ ನನ್ನ ಕಡೆಗೆ ಬೀಸು ನನಗೆ ಸೀತೆಯ ಸ್ಪರ್ಶ ಸುಖವಾಯಿತು ಅವಳ ಕೈ ಹಿಡಿದೆ ಅನ್ನುವಂಥ ಸಮಾಧಾನ ನನಗಾಗುತ್ತೆ ಅಂತ ಮತ್ತೆ ಚಂದ್ರನಲ್ಲಿ ನಾನೂ ನೋಡಿ ಸೀತೆಯೂ ನೋಡಿದ್ರೆ ಅವರಿಬ್ಬರಲ್ಲಿ ಚಂದ್ರೇ ದೃಷ್ಟಿ ಸಮಾಗಮ ಅದು ಆಯಿತು ಅಂತ ಅಂದುಕೋತೀನಿ ಅಂತ ಇಲ್ಲಿ ಏನು ಅಂತ ದೊಡ್ಡ ಅಲಂಕಾರ ಅಂತ ಏನು ಕಾಣಿಸೋಲ್ವಾದ್ರು ಆ ಪ್ರೀತಿ ಎಲ್ಲ ಎದ್ದು ಕಾಣಿಸುತ್ತೆ ಇದು ನಿಜವಾಗಿ ರಸಧ್ವನಿ ಆಗುತ್ತೆ ಅಲ್ಲಿ ಇರ್ತಕ್ಕಂಥದ್ದು ವಿಪ್ರಲಂಬ ಶೃಂಗಾರ ರಸಧ್ವನಿ ಹಾಗಲ್ಲದೆ ಅಲ್ಲಿಯೇ ಸಮುದ್ರದ ವರ್ಣನೆ ಬರುತ್ತೆ ವಾಲ್ಮೀಕಿ ಮಾಡೋದು ನೋಡಿ ಪಿನಷ್ಟೀವ ತರಂಗ ಗ್ರೈರುದಿಫೇನ ಚಂದನಂ ತದಾದಾಯ ಕರೈ ರಿಂದೋರ್ ಲಿಂಪಂತೀವಧಿ ಗಂಗನಾ ಅಲೆಗಳು ಎದ್ದು ಹೊಯ್ದಾಡ್ತಾ ಇವೆ ಅದು ಹೇಗಿದೆ ಅಂದರೆ ಅಲೆಯ ಕೈಗಳಿಂದ ಸಮುದ್ರ ಅನ್ನುವ ಸಾಣೆ ಕಲ್ಲಿನ ಮೇಲೆ ಚಂದನ ತೇತಾ ಇರುವಂತೆ ಕಾಣಿಸುತ್ತೆ ಆ ನೊರೆ ನೊರೆಗಳೇ ಚಂದನವಾಗಿದೆ ಚಂದ್ರ ತನ್ನ ಕಿರಣಗಳೆಂಬ ಕೈಗಳಿಂದ ಅದನ್ನು ದಿಕ್ಕುಗಳಿಗೆ ಬೆತ್ತಿಸದಂತೆ ಬೆಳದಿಂಗಳು ಎಲ್ಲ ಕಡೆ ಬೆಳ್ಪಾಗಿ ಹರಡಿದೆ ಅಂತ ಈ ಬೆಳದಿಂಗಳು ವಿರಹಕ್ಕೆ ಉದ್ದೀಪನ ವಿಭಾವ ಇಟ್ ಸ್ಟಿಮ್ಯುಲೇಟ್ಸ್ ವಿರಹ ಹೀಗಾಗಿ ಆ ದೃಷ್ಟಿಯಿಂದ ನಮಗೆ ಗೊತ್ತಾಗುತ್ತೆ ಅದನ್ನು ನೋಡಿದ ತಕ್ಷಣ ಈ ಬೆಳದಿಂಗಳಲ್ಲಿ ಸೀತೆ ಜೊತೆಗೆ ತಾನು ಹೇಗಿದ್ದೆ ಅತ್ರಿ ಅನಸೂಯ ಆಶ್ರಮದ ಒಂದು ರಾತ್ರಿ ಬೆಳದಿಂಗಳಲ್ಲಿ ಹೇಗೆ ಕಳೆದಿದ್ದು ಅದೆಲ್ಲ ನೆನಪಿಗೆ ಬಂದು ರಾಮ ಹೀಗೆ ಹೇಳ್ತಾನೆಂದ್ರೆ ಈ ಸಮುದ್ರದ ವರ್ಣನೆ ಅಲ್ಲಿಗೆಷ್ಟು ರಸಪೋಷಕವಾಗಿ ಬಂದಿದೆ ಇಲ್ಲಿರ್ತಕ್ಕಂಥದ್ದು ಉತ್ಪ್ರೇಕ್ಷಾ ಅಲಂಕಾರ ಪಿನಷ್ಟೀವ ತರಂಗ ಗ್ರಹಿ ಪಿನಷ್ಟೀವ ಚಂದನವನ್ನ ತೆಯಿತಾ ಇದೆಯೋ ಎಂಬಂತೆ ಸಮುದ್ರ ಎಂದೂ ಚಂದನ ತೆಯ್ಯಲ್ಲ ಇಫ್ಸೊ ಅನ್ನುವಂಥದ್ದು ಸಂಭಾವನಾ ಉತ್ಪ್ರೇಕ್ಷ ತದಾದಾಯ ಕರ ಇರಿಂದೋಹೋ ಚಂದ್ರ ತನ್ನ ಕರಗಳಿಂದ ಅನ್ನುವಲ್ಲಿ ಶ್ಲೇಷ ಇದೆ ಕರ ಅಂದರೆ ಕಿರಣವೂ ಆಗುತ್ತೆ ಕೈಯೂ ಆಗುತ್ತೆ ಮಾಘನ ಶ್ಲೇಷವೇ ಬಳಸಿರೋದು ಇಲ್ಲಿ ಆಶ್ಲೇಷ ಆಗಿದೆ ಅಲ್ಲಿ ಅದು ಶ್ಲೇಷ್ಮ ಆಗಿದೆ ಅಂದರೆ ತಬ್ಬಿಕೊಳ್ಳಬೇಕು ಈ ಅಲಂಕಾರ ಅಷ್ಟು ಚೆನ್ನಾಗಿರುವಂಥದ್ದು ಹೀಗೆ ಧ್ವನಿಸ್ಪರ್ಶ ಇದ್ದಾಗ ಮಾತ್ರ ಅಲಂಕಾರಗಳಿಗೆ ಸೊಗಸು ಉಂಟು ಹಾಗಾಗಿ ಅಲಂಕಾರಗಳನ್ನು ಅಂಥದ್ದನ್ನು ನಾನು ಇಷ್ಟಪಡ್ತೀನಿ ಅಂತಂತ ಹೇಳ್ತಾನೆ ಹಾಗೆಯೇ ಗುಣವನ್ನು ಕೂಡ ಗುಣ ಅಂತಂದರೆ ನಾನು ನೆನ್ನೆಯೇ ಹೇಳಿದೆ ಶಬ್ದಗಳ ರೀತಿ ಅಂತ ಆ ಶಬ್ದಗಳ ಒಂದು ಚೆನ್ನಾಗಿ ಅನುರೂಪವಾದಂಥ ಹೊಂದಾಣಿಕೆಯಿಂದಲೇ ನಮಗೆ ಗೊತ್ತಾಗ್ಬಿಡುತ್ತೆ ಈಗ ನೋಡಿ ಒಂದು ವೀರರಸದ್ದು ಒಂದು ಪದ್ಯವನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ರನ್ನನ ಗದಾಯುದ್ಧದಲ್ಲಿ ದುರ್ಯೋಧನ ಒಳಗಿಂದ ಬರತಕ್ಕಂಥದ್ದು ವೈಶಂಪಾಯನ ಸರೋವರದಿಂದ ರಸಯಂ ಮಡುವವಲಂತ ಸರೋ ಮಧ್ಯದಿಂ ಸಾಹಸ ಗರ್ವಾಲಂಕೃತಂ ತೊಟ್ಟನೆ ಕೊಡೆ ಪಡಮಟ್ಟೆಲ್ಲಿದಂ ಭೀಮೆ ಜಯಂ ನೋಡುತ್ತೆ ಮತ್ತದ್ಭುತ ನಟ ನಿಟಿಲಾಲೋಲ ಕೀಲಾಕ್ಷಿ ವೋಲ್ ದಳ್ಳಿಸೆ ಕೋಪಾರತ್ತ ರೈತ್ರ ನಿಜಭುಜ ಗದಯ್ ತೂ ಇದಂ ಅಂದ್ರೆ ಅಬ್ಬಾ ಎಷ್ಟು ಜೋರಾಗಿದೆ ಅಂತ ಅನಿಸುತ್ತೆ ಆ ರೌದ್ರ ರಸ ಉರೊಳಗಿದು ಅಂತ ಬರುತ್ತಲ್ಲ ನೀರಲ್ಲಿದ್ದು ಇವನು ಮೂದಲಿಕೆ ಕೇಳಿ ಬಿಟ್ಟ ಅಂತ ಆ ಸಂದರ್ಭದಲ್ಲಿ ನೆಲ ಭೇದಿಸಿಕೊಂಡು ಕಾಲಾಗ್ನಿ ರುದ್ರನೇ ಹೊರಗೆ ಬರುವಂತೆ ತಟ್ಟನೆ ಎಲ್ಲಿ 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 ಭೀಮಾ ಅಂತ ಹತ್ತು ದಿಕ್ಕುಗಳನ್ನು ನೋಡಿಕೊಂಡು ಬಂದ ಹಾಗೆಂತನ್ನುವುದನ್ನ ವರ್ಣಿಸೋಕೆ ಮತ್ತದ್ ಭುಜ ಮತ್ತದ್ಭುತ ನಟ ನಿಟಿಲಾಲೋಲ ಕೀಲಾಕ್ಷಿ ವೋಲ್ ದಳ್ಳಿಸೆ ನೇತ್ರಂ ನಿಜ ಭುಜ ಗದೆಯಂ ತೂಗಿದಂ ಧಾರ್ತಾಷ್ಟ್ರಂ ಅಂತನ್ನುವಲ್ಲಿ ಆ ಇಂಥ ಓಜೋ ಗುಣ ಬಂದಿರತಕ್ಕಂಥದ್ದು ಅರರೆ ಭರ್ಗ್ಭುಗು ಭಾಪುರೆ ಧನ್ ಧಗಿಲ್ ಧಗಿಲ್ ಅಂತೆಲ್ಲ ಹರಿಹರ ಆ ಶಿವನ ಕಣ್ಣಿಂದ ಬೆಂಕಿ ಬಿದ್ದುದನ್ನ ಅನುಕರಣ ಶಬ್ದಗಳಿಂದ ಢಂ ಢಮ ಢಂ ಢಮ್ ಅಂತ ಶಬ್ದ ಬಂದ್ರೆ ಅದು ಏನೋ ಒಂದು ಕೋಲಾಹಲ ನಡೀತಾ ಇದೆ ಅಂತ ಆ ಓಜೋ ಗುಣ ಆ ರೀತಿಯಾಗಿರ್ತಕ್ಕಂಥದ್ದು ಹಾಗಲ್ಲದೆ ಆ ಒಂದು ಕರುಣಾಸ್ಪದವಾದಂತ ಸಂದರ್ಭಕ್ಕೆ ರಾಘವಾಂಕ ಏವೆನೆ ವೆನೆಲೆ ಮಗನೇ ಮಗನೆ ಸಾವೇ ತಕ್ಕಾಯ್ ತೆಲೆ ಚೆನ್ನಿಗನೆ ಮುರಿದೆಯಲಾ ಕೊರಳನು ಸುಕುಮಾರ ಇರದೆಯಲಯಾ ಎನ್ನನು ಜಿತಮಾರ ಅಂತ ಹೇಳುವಲ್ಲಿ ಏ ವೆನೆ ವೆನೆಲೆ ಮಗನೇ ಮಗನೆ ಒಂದು ಒತ್ತಕ್ಷರ ಇಲ್ಲ ಉಮ್ಮಳಿಸಿಕೊಂಡು ಬರ್ತಾ ಇದೆ ದುಃಖ ಸಾವೇ ತಕ್ಕ ಸಾವಾಯ್ತಾ ನಿನಗೆ ಸಾವೇ ತಕ್ಕ ಆಯ್ತಲ್ಲ ಚೆನ್ನಿಗನೆ ಮುರಿದೆಯಲ ಕೊರಳನು ಸುಕುಮಾರ ಇರದೆಯಲ ಎನ್ನನು ಜಿತ ಮಾರ ಅನ್ನುವಲ್ಲಿ ಮಾರಾ ಸುಕುಮಾರ ಆ ದೀರ್ಘಾಕ್ಷರಗಳು ಅವೆಲ್ಲ ಸುಕುಮಾರ ಬಂಧ ಮಾಧುರ್ಯದಿಂದ ಹೇಗೆ ನಮ್ಮ ಕರುಳನ್ನು ಕರಗಿಸುತ್ತೆ ಕತ್ತರಿಸುತ್ತೆ ಅಂತ ನೋಡಿದಾಗ ಇಂಥದ್ದನ್ನೆಲ್ಲ ಆನಂದವರ್ಧನ್ ಇಷ್ಟಪಡ್ತಾನೆ ರೀತಿ ತಪ್ಪಲ್ಲ ಗುಣ ತಪ್ಪಲ್ಲ ಅಲಂಕಾರ ತಪ್ಪಲ್ಲ ಅವು ಎಲ್ಲಿ ಬರಬೇಕು ಅಲ್ಲಿ ಬರಬೇಕು ಅದು ಧ್ವನಿ ದೀಪ್ತವಾಗಿರಬೇಕು ಒಂದೊಂದು ಆ ರೀತಿಯಾಗಿ ನೋಡಿ ಅವನು ಎಲ್ಲಿವರೆಗೂ ಹೋಗ್ತಾನೆ ಅಂದರೆ ಲೆಟಲೋನ್ ಯುವರ್ ರೀತಿ ಡಿಕ್ಷನ್ ಇಮೇಜರಿ ಅಂ ಉಂ ಈ ಥರದ್ರೊಳಗೂ ಧ್ವನಿ ಇರುತ್ತೆ ಅಂತ ಅದಕ್ಕೆ ನೋಡಿ ಇದೆ ತೆಂಕಣಗಾಳಿ ಸೋಂಕಿದೊಡಂ ಒಳ್ನುಡಿ ಕೇಳ್ದೊಡಂ ಇಂಪನಾಳ್ದ ಗೇಯಂ ಕಿವಿ ಒಕ್ಕಡಂ ಬಿರಿದ ಮಲ್ಲಿಗೆ ಗಂಡೊಡಂ ಆದ ಕೆಂದಲಂಪಂಗೆಡೆಗೊಟ್ಟಡಂ ಮಧುಮಹೋತ್ಸವ ಮಾದೊಡಂ ಏನ ರಂಕುಸ ಮಿಟ್ಟೊಡಂ ಆ ಸಮುಚ್ಚಯಾರ್ಥಕಗಳು ಇವೆಲ್ಲ ಕೃದಂತ ರೂಪಗಳು ಅವುಗಳು ಬಂದರೂ ಸಾಕು ಆಗುತ್ತೆ ಅಂತ ಅಂದರೆ ಅದಾದರೂ ಅದಾದರೂ ಆದರೂ ತನ್ನ ಈಗ ಅದಲ್ಲದೆ ದಕ್ಷಿಣದ ಗಾಳಿ ಬೀಸಿದಾಗ ತೆಂಕಣ ಗಾಳಿ ಸೋಂಕಿದ ಸೋಂಕಿದ ಸೋಂಕಿದಾಗ ಒಳ್ನೋಡಿ ಕೇಳಿದಾಗ ಇಂಪನಾಳದ ಗೇಯ ಕಿವಿ ಒಕ್ಕಾಗ ಅದು ಒಕ್ಕಾಗಲೂ ಇವನ್ನೇ ಸ್ಮಾಲ್ ಥಿಂಗ್ ಇವನ್ ಎ ಮೈನರ್ ಥಿಂಗ್ ಇವನ್ 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 ಅಂತ ಅನ್ನೋದು ಬರುತ್ತಲ್ಲ ಅದು ಶೇಕ್ಸ್ಪಿಯರ್ ತನ್ನ ಇದರೊಳಗೆ ಮಹಾಪ್ರಸಿದ್ಧವಾದಂಥ ಕಿಂಗ್ಲಿಯರ್ ನಾಟಕದಲ್ಲಿ ಕಾರ್ಡಿಲಿಯಾ ಸತ್ತು ಹೋದಾಗ ಒಂದು ಇಡೀ ಒಂದು ಬ್ಲ್ಯಾಂಕ್ ಪರ್ಸ್ನ ಒಂದು ಸಾಲು ಹದಿನೈದು ಮಾತ್ರೆಗಳಷ್ಟು ಬರ್ತಕ್ಕಂಥದ್ದು ಆ್ಯಂಬಿಕ್ ಪೆಂಟಮೀಟರು ಛಂದಸ್ಸು ಐದು ಸರ್ತಿ ನೆವರ್ 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 ಅಂತ ಬಳಸ್ತಾನೆ ಮಗಳು ಸತ್ತೋಗಿದ್ದು ನಾವು ನೊಪ್ಕೊಳ್ಳೋಕ್ ತಯಾರಿಲ್ಲ ಒಂದು ಪಾದ ಇಡೀ ಪುನರುಕ್ತಿ ಬಂದಿದೆ ಆದರೆ ಅದು ದೋಷವಾಗಿಲ್ಲ ನೆವರ್ 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 ಲಗಂ 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 ಅಂತ ಆ ಒಂದು ಆಂಬಿಕ್ ಗಣಗಳು ಬರತಕ್ಕಂಥದ್ದು ಆ ತೀವ್ರತೆಯಿಂದ ಹಾಗೆ ಗೊತ್ತಾಗುತ್ತೆ ನಾವು ಕಾವ್ಯದಲ್ಲಿ ಪುನರುಕ್ತಿ ದೋಷ ಅಂತೀವಿ ಅರೆ ಇಲ್ಲಿ ಅದು ದೋಷವಾಗೋದಿಲ್ಲ ಈ ಥರದ್ದು ಎಷ್ಟೆಷ್ಟೊಂದೆಲ್ಲ ಬಂದುಬಿಡುತ್ತೆ ಅವರು ಕುವೆಂಪುರ ರಾಮಾಯಣ ದೃಶ್ಯದ ಅದು ಅದೋ ಕಾಣ್ ಅಂತ ಹೇಳ್ತಾರೆ ಅದು ಅದೋ ಕಾಣ್ ಅಂತ ಹೇಳಿದಾಗ ಬರುವಂಥ ಆ ಒಂದು ಉದ್ಗಾರಗಳು ಎಷ್ಟು ರಸಪೋಷಕವಾಗುತ್ತವೆ ಅಂತ ನೋಡಿದರೆ ಧ್ವನಿಯನ್ನು ಪೂರ್ಣಗೊಳಿಸೋದಕ್ಕೆ ಯಾವುದೆಲ್ಲವೂ ಸಾಧ್ಯವಾಗುತ್ತದೆ ಎಷ್ಟು ಸೂಕ್ಷ್ಮತೆಯೂ ಕೂಡ ಅದಕ್ಕೆ ಕೆಲಸಕ್ಕೆ ಬರುವಂತೆ ಆಗುತ್ತದೆ ಅಂತ ಅವನು ಹೇಳ್ತಾನೆ ಇವನ್ನೆಲ್ಲ ವ್ಯಂಜಕ ಸಾಮಗ್ರಿ ಅಂತಲೇ ನಾವು ನೋಡಬಹುದು ಈಗ ಉದಾಹರಣೆಗೆ ಒಂದು ಛಂದಸ್ಸೆ ನೋಡಿ ಅದು ಎಷ್ಟು ಚೆನ್ನಾಗಿ ಪರಿಣಾಮವನ್ನು ಬೀರುತ್ತೆ ಅಂತ ಗೊತ್ತಾಗುತ್ತೆ ಒಂದು ಸರಳವಾದ ಕನ್ನಡದ್ದೇ ಉದಾಹರಣೆ ಕೊಡೋದಿದ್ರೆ ಈಗ ತಿರುಕೋರ್ ಬರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಅಂತ ಹೇಳಿದ್ರೆ ಮೂರು ಮಾತ್ರೆಗಳು ಅದರ ಕಥೆ ಗಾಂಭೀರ್ಯವನ್ನೇ ಕಳೆದು ಬಿಡುವಂತೆ ಕಾಣಿಸುತ್ತೆ ಹಾಗಲ್ಲದೆ ತಿರುಕನದು ತಿರುಕನೊರ್ವನ ಒಮ್ಮೆ ಊರ ಮುಂದಿನ ಧರ್ಮ ಸತ್ರದಲ್ಲಿರುವಾಗ ಅಂತ ಐದು ಮಾತ್ರೆ ಹಾಕ್ಕೊಂಡಾಗ ಅದಕ್ಕೊಂದು ಹೆಚ್ಚಿನ ಗಾಂಭೀರ್ಯ ಬರುತ್ತೆ ಅಭಿಜ್ಞರಿಗೆ ಮಾತ್ರ ಅದು ಗೊತ್ತಾಗುತ್ತೆ ಈ ಶನ ಕರುಣೆಯ ಅಂದರೆ ಬಾಳೆಯ ತೋಟದ ಪಕ್ಕದ ಕಾಡುಳು ಅಂತ ಹಾಗೇನೇ ನಮಗೆ ಜ್ಞಾಪಕ ಬರುತ್ತೆ ನಾಲ್ಕು ಮಾತ್ರೆಯಲ್ಲಿ ಹಾಗಾಗಿ ಅದನ್ನು ಮುರಿಯಬೇಕು ಮತ್ತೊಂದು ರೀತಿ ಮಾಡಬೇಕು ಹೀಗೆ ವ್ಯಂಜಕ ಸಾಮಗ್ರಿಗಳಿಂದ ಧ್ವನಿಗೆ ಪೋಷಕತೆ ಬರುತ್ತೆ ವ್ಯಂಜಕ ಅಂದರೆ ಧ್ವನಿಗೆ ಆಕ್ಸಿಲರಿ ಆಗಿರ್ತಕ್ಕಂಥದ್ದು ವ್ಯಂಗ್ಯ ಅಂದರೆ ಎದ್ದು ತೋರುವಂಥ ಸಜೆಷನ್ ಸಜೆಸ್ಟಿವಿಟಿ ಇದೆಯಲ್ಲ ಅಂಥದ್ದು ವ್ಯಂಜಕ ಸಾಮಗ್ರಿ ಅವೆಲ್ಲ ಸೇರಿಕೊಳ್ಳಬೇಕು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತೀವಲ್ಲ ಮಸಾಲೆ ಅವೆಲ್ಲ ಸೇರಿದ್ರೇ ಸೊಗಸಾಗತಕ್ಕಂಥದ್ದು ಈ ಮ್ಯೂಸಿಕ್ನಲ್ಲಿ ಕಾರ್ಡ್ಸ್ ಎಫೆಕ್ಟ್ ಅಂತಂತೀವಿ ಒಂದು ಶ್ರುತಿಯಲ್ಲಿ ಹೋಗ್ತಾ ಇದ್ರೆ ಹಾಡು ಬೇರೆ ಬೇರೆ ಶ್ರುತಿಗಳಲ್ಲಿ ಆ ಸ್ವರಗಳೆಲ್ಲೆಲ್ಲೋ ಕೇಳಿಸ್ತಾ ಅವೆಲ್ಲ ಸೇರಿ ಒಂದು ಅದ್ಭುತ ಸಿಂಫನಿ ಮಾಡುತ್ತೆ ಈ ರೀತಿಯಾದಂಥದ್ದು ಇಂಥದ್ದು ಬೇರೆ ಕಲೆಗಳ ಮೀಮಾಂಸೆಯು ಕೂಡ ಆನಂದವರ್ಧನ್ನಿಂದ ತನ್ನಂತೆ ತಾನು ಸಾಧ್ಯವಾಗುವಂಥದ್ದನ್ನು ನಾವು ಕಾಣಬಹುದು ಇಷ್ಟೆಲ್ಲ ಆದ ಮಾತ್ರಕ್ಕೆ ಎಲ್ಲೆಲ್ಲಿಯೂ ಧ್ವನಿ ಇದೆ ಅಂತ ಅಲ್ಲ ಈಗ ನಮ್ಮ ನವ್ಯ ಕವಿತೆಯಲ್ಲಿ ಅದೊಂದು ದೊಡ್ಡ ಪ್ರಾರಬ್ಧವಾಗ್ಬಿಟ್ಟಿದೆ ಎಲ್ಲ ಧ್ವನಿ ಅಂತಾರೆ ಆದರೆ ಅದನ್ನು ಪ್ರಹೇಲಿಕೆ ಒಗಟು ಅಂತ ಕರೀಬಹುದು ಭಟ್ಟ ಆ ಮಾತನ್ನು ಹೇಳ್ತಾನೆ ಪ್ರಾಚೀನರು ಆ ಥರ ಬರೆದಿದ್ದುಂಟು ಒಂದು ಗಾಹೆಯ ತಾತ್ಪರ್ಯ ಹೀಗಿದೆ ಲಕ್ಷ್ಮಿ ಒಮ್ಮೆ ವಿಷ್ಣುವಿನ ಬಲಗಣ್ಣನ್ನು ಮುಚ್ಚಿಬಿಟ್ಲಂತೆ ಯಾಕೆ ಅಂದ್ರೆ ವಿಷ್ಣುವಿನ ಜೊತೆಗೆ ಏಕಾಂತದಲ್ಲಿ ಇರಬೇಕು ಅಂತ ಅದರಿಂದ ಬ್ರಹ್ಮ ಕಾಣದಂತೆ ಆದ ಅಂತ ಯಾಕೆ ಬ್ರಹ್ಮ ನಾಭೀ ಕಮಲದಲ್ಲಿ ಕೂತಿರೋದು ವಿಷ್ಣುವಿನ ಎರಡು ಕಣ್ಣಲ್ಲಿ ಒಂದು ಸೂರ್ಯ ಒಂದು ಚಂದ್ರ ಅಂತ ನಮಗೆ ಗೊತ್ತಿದೆ ಬಲಗಣ್ಣು ಮುಚ್ಚಿದ್ರೆ ಸೂರ್ಯಾಸ್ತವಾಯಿತು ಚಂದ್ರೋದಯವಾಗಿದೆ ಹಾಗ ಕಮಲ ಮುಚ್ಚಿಕೊಳ್ಳುತ್ತೋ ಹಾಗಾಗಿ ಬ್ರಹ್ಮ ಕಮಲದೊಳಗೆ ಸಿಕ್ಕಾಕೊಂಡ್ಬಿಟ್ಟ ನಮ್ಮ ಪ್ರೈವೇಸಿಗಿಂತ ತೊಂದರೆ ಇಲ್ಲ ಅಂತ ಇದನ್ನು ಪದ್ಯ ಅಂತೀರಾ ಪ್ರಹೇಲಿಕೆ ಅಂತೀರಾ ಈ ಥರದ್ದು ಇದರದ್ದು ಬೇಕಾದಷ್ಟು ಕಾಣಿಸಿಕೊಳ್ಳುತ್ತವೆ ಹಾಗಾಗಿ ಇಲ್ಲೆಲ್ಲ ಧ್ವನಿ ಇದೆ ಅಂತ ಹೇಳುವುದಲ್ಲ ಒಗಟು ಇದೆ ಅಂತ ಹೇಳ್ತಕ್ಕಂಥದ್ದು ಆಕಾಶದಲ್ಲಿ ಎಮ್ಮೆ ಗಂಜಲ ಹೊಯ್ಯುತ್ತಾ ಇದೆ ಅಂದರೆ ಮೋಡದಿಂದ ಮಳೆ ಸುರಿತಾ ಇದೆ ಅಂತ ಅರ್ಥ ಅಂತೆ ಇದು ಒಂದು ನವ್ಯ ಕವಿತೆಯ ಸಾಲು ನೆರೆತ ಕಲ್ಲುಗಳ ಎದೆ ಮೀಟಿದೆ ಅಂದರೆ ಫಾಸಿಲ್ಸ್ನೆಲ್ಲ ಸ್ಟಡಿ ಮಾಡಿದೆ ಅಂತ ಅರ್ಥ ಅಂತೆ ರಾಳ್ಪ್ಪಲ್ಲಿ ಅನಂತಕೃಷ್ಣ ಶರ್ಮರು ವೇಮನನ ಬಗ್ಗೆ ಒಂದು ಒಳ್ಳೆಯ ಉಪನ್ಯಾಸ ಮಾಲಿಕೆ ಮಾಡಿದ ಪುಸ್ತಕವೂ ಆಯಿತು ಅಲ್ಲಿ ಒಂದು ಕಡೆ ಹೇಳ್ತಾರೆ ಈ ನಮ್ಮ ಅನುಭವದ ಹಾಡುಗಳು ಅಂತ ಎಷ್ಟೋ ಇರ್ತವಲ್ಲ ಅವುಗಳದ್ದು ಇದೇ ಗತಿ ಸ್ವರ್ಣತಂತ್ರ ಮಾಡಬಹುದು ಮತ್ತೊಂದು ಆಲ್ಕೆಮಿ ಅಂತ ಕರಿತೀವಲ್ಲ ಆ ರೀತಿಯಾದಂಥದ್ದು ಬೇಕಾದಷ್ಟೆಲ್ಲ ರಸವೈದ್ಯ ರಸವಿದ್ಯೆ ಮಾಡಬಹುದು ಅಂತ ಏನೇನೋ ಬರುತ್ತೆ ಅದು ಸರ್ವಜ್ಞನ ಪದಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಮತ್ತೊಬ್ಬರಲ್ಲಿ ಕಾಣಿಸ್ಕೊಳ್ಳುತ್ತೆ ಇದ್ರೊಳಗೆಲ್ಲ ಉಂಟು ಅಂತ ಈಗ ಕೋಡುಗಾನ ಕೋಳಿ ನುಂಗಿತ್ತ ಅನ್ನುವಂಥದ್ದಕ್ಕೆ ಬೇಕಾದಷ್ಟು ಅಧ್ಯಾತ್ಮದ ಅರ್ಥ ಹೇಳಬಹುದು ಯಾವುದಕ್ಕೆ ಕೇಳೋಕ್ಕಾಗಲ್ಲ ವೇದದಲ್ಲಿ ಇವೆ ಬೇಕಾದಷ್ಟು ದ್ವಾಸುಪರ್ಣಾಸ ಸಕಾಯುವಂತೆಲ್ಲ ಅವೆಲ್ಲವನ್ನೂ ಕಾವ್ಯ ಅಂತ ನನ್ನ ಅನುಪ್ರಾಣೆ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ ಅದನ್ನ ಆ ವೇದಾಂತದ ಒಗಟುಗಳು ಅಂತಲೇ ಹೇಳಬೇಕು ಇಲ್ಲ ಅಲ್ಲಿ ಅದು ಉಂಟು ಇದು ಉಂಟು ಅಂತಂದ್ರೆ ಅದು ಇಟ್ಟುಕೊಳ್ಳಿ ಅಷ್ಟೇನೆ ಅಂತ ಅನ್ಬೇಕಾಗುತ್ತೆ ಅದಕ್ಕೆಲ್ಲಕ್ಕೂ ಕೆಲವರು ಈ ಮುಂಡಿಗೆಯ ವಚನಗಳಿರ್ಬೋದು ಮುಂಡಿಗೆಯ ಪದ್ ಪದಗಳಿರ್ಬೋದು ವಚನಗಳು ಇವುಗಳನ್ನೆಲ್ಲ ತೆಗೆದುಕೊಂಡು ಬಂದು ಬೆಡಗಿನ ವಚನಗಳು ಅಂತ ಕರೀತಾರೆ ವಿವರಿಸಿ ಅಂತಾರೆ ಒಬ್ಬೊಬ್ಬರು ಒಂದೊಂದು ಥರ ವಿವರಿಸಿರ್ತಾರೆ ಕಾರಣ ಅದಕ್ಕೆ ಏನು ಅಂತ ಬರೆದವ್ರಿಗೂ ಗೊತ್ತಾಗಿರೋದಿಲ್ಲ ಎಷ್ಟೋ ಬಾರಿ ಅನ್ಸುತ್ತೆ ಮತ್ತೆ ಅದು ಮಾಡಿದ್ರೂ ಕೂಡ ಅದೊಂದು ಒಗಟು ಬಿಡಿಸ್ತಂತಿಯೇ ಹೊರತು ಇನ್ಯಾವುದೇ ರೀತಿಯಾದ ರಸ ಇಲ್ಲ ಅದಕ್ಕೆ ಆಧ್ಯಾತ್ಮಿಕವಾದ ಉದ್ದೇಶ ಏನಾದರೂ ಇರಬಹುದು ತೇಭ್ಯೋ ನಮಃ ನಾನು ಅದರ ಬಗ್ಗೆ ಆಕ್ಷೇಪ ಮಾಡೋಲ್ಲ ನನ್ನ ಪ್ರಪಂಚ ಅಧ್ಯಾತ್ಮವಲ್ಲ ಶುದ್ಧ ರಸ ಕಾವ್ಯ ಆಗಂತುಕವಾಗಿ ಅಲ್ಲಿಲ್ಲಿಗೆ ಬಂದುಬಿಡುತ್ತೆ ಪಕ್ಕದ ಮನೆಯವರಿಗೆ ವಿಷಮಶೀತ ಜ್ವರ ಬಂದಿದೆ ಅಂದರೆ ಈ ಕಡೆಯವರಿಗೆ ನೆಗಡಿ ಕೆಮ್ಮಾದರೂ ಬರಬೇಕಲ್ಲ ಆ ರೀತಿಯಾಗಿ ಆಗತಕ್ಕಂಥದ್ದಷ್ಟೇ ನನಗಿನ್ಯಾವುದೂ ಅಲ್ಲ ಅವರು ರಾಳ್ಳಪಲ್ಲಿ ಅವರು ಹೇಳ್ತಾರೆ ಗೋಲಕೊಂಡ ಅಂತಂದ್ರೆ ಸಹಸ್ರಾರ ಚಕ್ರ ಅಂತ ಅರ್ಥ ಅಂತ ಮಾಡ್ಕೋಬೇಕು ಅಂದರೆ ನಮಗೆ ಹೇಗೆ ಗೊತ್ತಾಗುತ್ತೆ ಅದು ಅಂತ ಹೀಗೆ ತೆಲುಗಿನಲ್ಲಿ ಒಂದು ಹಾಡಿದೆ ಊರಿ ಬೆಲಪಲ ಕಾಟಿ ಲೋಪಲ ಗೋರಿ ಲೋಪಲ ಉನ್ನದಿ ನಿಧಿ ಯತ್ನಿಂಚಿನ ವಾಡಿಕೆ ದೊರಕು ತುಂದಿ ಅದಿಂತ ಊರಿನ ಹೊರಗಡೆ ಗೋರಿಯ ಒಳಗಡೆ ನಿಧಿ ಇದೆ ಯತ್ನಿಸಿದವರಿಗೆ ಸಿಗುತ್ತೆ ಅಂತ ಅದಕ್ಕೆ ಏನು ಅರ್ಥ ಒಬ್ಬ ಅರ್ಥ ಮಾಡ್ಕೊಂಡಂತೆ ಊರಿನ ಆಚೆಗೆ ಒಂದು ಯಾವುದೋ ಗೋರಿ ಇದೆ ಆ ಗೋರಿ ಒಳಗಡೆ ಅವ್ನ ಹತ್ರ ನಿಧಿ ಇತ್ತು ಅಂತ ಅದನ್ನ ಹಾಗೆ ಜೊತೆ ಉಗಿದ್ರು ಅಂತ ಅದನ್ನ ಹೋಗಿ ಅಗಿಯಬೇಕು ಅಂತ ಅಗದು ಅದನ್ ಸ್ಕ್ಯಾಂಡ್ಲ್ ಆಗಿ ಅಲ್ಲಿ ಏನು ಇರಲಿಲ್ಲ ಆ ಸತ್ತವನ್ ಹೆಂಡ್ತೀದ್ ಪಾಪ ಹರಕು ಬಟ್ಟೆನ ಇಟ್ಕೊಂಡಿದ್ದ ಅದನ್ನ ಸಮೇತ ಪೆಟ್ಟಿಗೆಯಲ್ಲಿ ಇದ್ದಿದ್ದನ್ನ ಗೋರಿ ಮಾಡಿಟ್ಟಿದ್ರು ಆದರೆ ಆ ಸಾಧು ಅದೆಲ್ಲ ಹಾಡ್ಕೊಂಡು ಹೋದವ್ನ ಕೇಳಿದ ನನಗೆ ಏಟು ತಿಂದು ಬಂದೆ ಗೋರಿ ಅಗ್ದಿದ್ದಕ್ಕೆ ಏನದು ಅರ್ಥ ಅಂದ್ರೆ ಅಯ್ಯೋ ಅದಲ್ಲಪ್ಪ ಅರ್ಥ ಊರು ಅಂದ್ರೆ ಈ ದೇಹ ಅಂತ ಅರ್ಥ ಪುರ ಅಂತ ಕರೀತಾರೆ ದೇಹವನ್ನ ಹಾಗಾಗಿ ಊರಿನ ಆಚೆ ಅಂದ್ರೆ ನಾನು ದೇಹ ಅಲ್ಲ ಅನ್ನೋ ಭಾವ ದೇಹಾತೀತ ಭಾವದ ಆಚೆ ಸಮಾಧಿ ಅಂತಂದ್ರೆ ದಹರಾಕಾಶ ಅಂತ ಅರ್ಥ ಸಮಾಧಿ ಗೋರಿ ಆ ಗೋರಿ ಒಳಗಡೆ ಆ ಆನಂದ ಸಚ್ಚಿದಾನಂದ ಅನ್ನೋದೇ ನಿಧಿ ಅದು ಇದೆ ಅಂತ ಅರ್ಥ ಅಂತ ಈಗ ಎಲ್ಲಕ್ಕೂ ಬ್ರಹ್ಮಾರ್ಥ ಪರಮಾರ್ಥವನ್ನು ಮಾಡಬಹುದು ಯಾವುದಕ್ಕಾಗೋಲ್ಲ ನೀವು ಏನನ್ನು ತಂದುಕೊಡಿ ಅದಕ್ಕೆ ದಿವ್ಯಾರ್ಥ ಹೇಳ್ತೀನಿ ಎಷ್ಟು ಭವ್ಯವಾಗಿರೋ ತಂದುಕೊಡಿ ಅದಕ್ಕೆ ತುಚ್ಛಾರ್ಥವನ್ನು ಹೇಳ್ತೀನಿ ಏನು ಮಾಡಬಹುದು ಕಾಳಿನ ಬೋಳಿ ಮಾಡ್ಬೋದು ಬೋಳಿನ ಕಾಳಿ ಮಾಡಬಹುದು ಏನೋ ಕಷ್ಟವಿಲ್ಲ ಅರೆ ಬಂದದ್ದು ಏನು ಲಾಭ ಅಷ್ಟನ್ನು ನಾವು ನೋಡಬೇಕು ನಮ್ಮ ಬುದ್ಧಿ ದೊಡ್ಡದು ಅಂತ ಹೊರಪಡಿಸಿಕೊಂಡಿವಿ ನಮ್ಮ ಪೂಜ್ಯ ಗುರುಗಳು ರಂಗನಾಥ್ ಶರ್ಮರು ಹೇಳ್ತಾರಲ್ಲ ಅಲ್ರಿ ಇದರಿಂದ ಏನು ಗೊತ್ತಾಯ್ತು ಅವನು ಬುದ್ಧಿವಂತ ಅನ್ನೋದು ಗೊತ್ತಾಯಿತು ನನಗೇನು ಸಿಕ್ತು ಇದರಿಂದ ಅಂತ ಅವರೊಮ್ಮೆ ಹೇಳಿದ್ರು ಶ್ರೀಹರ್ಷನ ನೈಷದೀಯ ಚರಿತ್ರದ ಒಂದು ಪದ್ಯವನ್ನು ಇಟ್ಟುಕೊಂಡು ಇಂಥದ್ದು ಉಪದ್ವ್ಯಾಪಗಳು ಸಲ್ಲ ಅಂತ ಹೇಳ್ತಾನೆ ಮತ್ತೆ ಅದು ವಾಚ್ಯಾರ್ಥ ಸ್ಪಷ್ಟತೆ ಇರಬೇಕು ಅಂತ ಅದನ್ನು ಹೇಳ್ತಾನೆ ಅಂದರೆ ಫಾರಮ್ನಲ್ಲಿ ಎಕ್ಸ್ಪ್ಲಿಸಿಟ್ ಮೀನಿಂಗ್ನಲ್ಲಿ ಒಂದು ಚಾರ್ಮ್ ಇರಬೇಕು ಅದರ ಇಂಪ್ಲಾಯ್ಡ್ ಮೀನಿಂಗ್ ಯಾವುದಿದೆ ಸಜೆಸ್ಟೆಡ್ ಮೀನಿಂಗ್ ಯಾವುದಿದೆ ಅದರೊಳಗೂ ಇರಬೇಕು ಅಂತ ಅಂದರೆ ಧ್ವನಿ ಇದೆ ಅಂತ ಬಹಳ ಗಲೀಜಾಗಿರ್ತಕ್ಕಂಥ ಪಾತ್ರೆ ಪೊಡಗ ಏರಿಯಾದಲ್ಲಿ ರುಚಿಯಾದ ಅಡುಗೆ ಕೊಟ್ಟರೆ ನಮಗೆ ಹೇಗೆ ಊಟ ಮಾಡೋಕ್ಕಾಗಲ್ವೋ ಆ ರೀತಿ ಅಧ್ವಾನವಾಗಿರುವಂಥ ರಚನೆಯೊಳಗೆ ಏನೋ ಅದ್ಭುತವಾದ ಅರ್ಥ ಇದೆ ಅಂತ ಹೇಳಿದ್ರು ಆಗೋಲ್ಲ ಒಂದು ವ್ಯಾಕರಣ ಒಂದು ಛಂದಸ್ಸು ಒಂದು ಅಲಂಕಾರ ಇವುಗಳದೆಲ್ಲ ಇದ್ದು ಬಾಹ್ಯಾರ್ಥವೂ ಸರಿಯಾಗಿದ್ದು ಅಂತರರ್ಥವೂ ಚೆನ್ನಾಗಿರಬೇಕು ಅಂತ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ನನಗೆ ಇಷ್ಟವಾಗತಕ್ಕಂಥ ಒಂದು ಪದ್ಯ ಹನುಮನ್ ನಾಟಕದ ಒಂದು ಪದ್ಯವನ್ನು ಹೇಳಿ ಈ ಹೊತ್ತಿನದು ಮುಗಿಸಬಹುದು ತುಂಬ ಬಾರಿ ಇಲ್ಲಿ ಹೇಳಿದ್ದೀನಿ ಆದರೂ ನನಗದು ಬಹಳ ಇಷ್ಟ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಮತ್ತು ಈ ತತ್ವವನ್ನೆಲ್ಲ ಬಹಳ ಅಚ್ಚುಕಟ್ಟಾಗಿ ತೋರ್ಪಡಿಸಿಕೊಡುತ್ತದೆ ಅಂತ ಚಿಕ್ಕದು ಕೂಡ ಆಗಿದೆ ಅದು ಇನ್ನೊಂದು ದೃಷ್ಟಿ ಹಾರೋ ನಾರೋಪಿತ ಕಂಠೆ ಮಯಾ ವಿಶ್ಲೇಷ ಭೀರುಣ ಇದಾನೆ ಮಾವಯೋರ್ ಮಧ್ಯೆ ಸರಿತ್ಸಾಗರ ಪರ್ವತಾಹ ಹಾರವನ್ನು ಹಾಕಿಕೊಂಡ್ರೆ ಅಪ್ಪಿದಾಗ ಅಡ್ಡ ಬರುತ್ತೆ ಅಂತ ಅದನ್ನೂ ಹಾಕಿಕೊಳ್ತಾ ಇರಲಿಲ್ಲ ಹೂವಿನ ಹಾರವು ಮುತ್ತಿನ ಹಾರವನ್ನು ಹಾಕೋತಿರಲಿಲ್ಲ ಈಗ ನಮ್ಮಿಬ್ಬರ ಮಧ್ಯೆ ಬೆಟ್ಟಗಳು ನದಿಗಳು ಕಾಡು ಸಮುದ್ರ ಅಡ್ಡ ಬಂದಿದೆ ಅಂತ ಇಲ್ಲಿ ಅಲಂಕಾರ ಅಂತ ಇದೆ ಹಾಗಿದ್ದವನು ನಾನು ಹೀಗಾದೆ ಅಂತ ಇಲ್ಲಿ ಹಾರೋ ನಾರೋ ಅಲ್ಲಿ ಪ್ರಾಸ ಶಬ್ದಾಲಂಕಾರ ಇದೆ ಹಾರೋ ನಾರೋ ಪಿತಕ್ ಕಂಠೆ ಮಯ ವಿಶ್ಲೇಷ ಭೀರುಣ ಇದಾನೀಂ ಅಲ್ಲಿ ಇದಾನೀಂ ಇದೀಗ ಅನ್ನುವಲ್ಲಿ ಒಂದು ಜಗಣದಿಂದ ಬಂದ ಒಂದು ಜಂಪ್ ಇದಾನೀಮ್ ಆವಯೋರ್ ಮಧ್ಯೆ ಸರಿ ಸಾಗರ ಪರ್ವತಾ ನೋಡಿ ಸರಿತ್ ನದಿ ಚಿಕ್ಕದು ಸಾಗರ ದೀರ್ಘವಾದದ್ದು ಪರ್ವತ ಪರ್ವತ ಅದು ಪರ್ವತ ಈ ಏರಿ ಇಳಿಯತಕ್ಕಂಥ ಜಗಣ ಸಾಗರ ವಿಸ್ತಾರವಾದದ್ದು ಅನ್ನುವ ಭಗಣ ಹೀಗೆ ಒಂದೊಂದು ಗಣಗಳೂ ವ್ಯಂಜಕವಾಗಿದೆ ಫಾರಂನಲ್ಲಿ ಬ್ಯೂಟಿ ಇದೆ ಕಾಂಟೆಂಟ್ನಲ್ಲಿ ಇದೆ ಹಾಗಿದ್ದವನು ಈಗ ಹೀಗಾಗ್ಬಿಟ್ಟಿದೆಯಲ್ಲ ಪರಿಸ್ಥಿತಿ ಏನು ಅನ್ನುವ ವಿರಹದ ಧ್ವನಿ ಉಂಟು ರಾಮ ದುಃಖ ಪಡ್ತಾ ಇರೋದು ಅಂಥ ಶಕ್ತಿಶಾಲಿಗೆ ಈ ಸ್ಥಿತಿ ಅಂದರೆ ನಮ್ಮಗಳ ಗತಿ ಏನು ಅಂಥ ಸಾಧ್ವಿ ಸೀತೆಗೆ ಈ ಸ್ಥಿತಿ ಅಂದರೆ ನಮ್ಮಗಳ ಗತಿ ಏನು ಅಂತೆಲ್ಲ ಸಂದರ್ಭವಶದಿಂದ ಪುಷ್ಟಿ ಮಾಡಿಕೊಂಡು ಹೋದರೆ ಎಷ್ಟು ಗೊತ್ತಾಗುತ್ತದೆ ಈ ರೀತಿ ಇರಬೇಕು ಅಂತ ಅಂದರೆ ಮತ್ತೆ ಮೊದಲಿಗೆ ಬರೋದಿದ್ದರೆ ಸೌಂಡ್ ಮೈಂಡ್ ಇನ್ ಎ ಹೆಲ್ದಿ ಬಾಡಿ ಅಂತಾರಲ್ಲ ಅಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ ಕಾವ್ಯ ಅಂತರಂಗ ಬಹಿರಂಗ ಎರಡಿಂದಲೂ ಚೆನ್ನಾಗಿರಬೇಕು ಹಾಗಾಗಿ ಕಾವ್ಯ ಶರೀರ ಅಂದರೆ ಗುಣಾಲಂಕಾರ ರೀತಿ ಪುರಸ್ಸರವಾದಂಥ ಒಂದು ಆಕೃತಿ ಅದಕ್ಕೆ ಜೀವ ಕೊಡತಕ್ಕಂಥ ಆತ್ಮಸ್ವರೂಪ ಯಾವುದು ಅಂದರೆ ಧ್ವನಿ ಇನ್ನು ಆತ್ಮದ ಗುಣ ಯಾವುದು ಅಂದರೆ ಆತ್ಮದ ತತ್ವಸ್ವರೂಪ ಯಾವುದು ಅಂದರೆ ಅದು ರಸವೇ ಇನ್ಯಾವುದು ಅಲ್ಲ ಅಂತನ್ನುವುದು ನಮ್ಮ ಆನಂದವರ್ಧನ ಸಿದ್ಧಾಂತವಾಗುತ್ತೆ ನಾಳೆ ದಿವಸ ಧ್ವನಿಯಾಲೋಕದ ಮಿಕ್ಕ ಕೆಲವು ಧ್ವನಿ ಪ್ರಭೇದ ಇತ್ಯಾದಿಗಳು ಸ್ವಲ್ಪ ಟೆಕ್ನಿಕಾಲಿಟೀಸ್ನ ನೋಡಿ ಅವನು ಕೊಡತಕ್ಕಂಥ ಕಾವ್ಯದ ಆನಂತ್ಯ ಯಾವ ರೀತಿಯಾದದ್ದು ಇನ್ನು ಕೆಲವು ಟೆಕ್ನಿಕಲ್ ಆದ ವಿವರಗಳು ಗ್ರಂಥವನ್ನೇ ಆಶ್ರಯಿಸಿ ಮಾಡಬೇಕಾದಂಥದ್ದನ್ನ ನೋಡೋಣ ನಮಸ್ಕಾರ